ನೀನು ಕಣ್ಣು ಕೋತಿ ಹಾಗೆ ಕಾಣಿಸ್ತಾ ಇದ್ದೀನಿ. ನಾನು ನನಗೆ ಕಣ್ ಕಾಣಿಸಲ್ಲ, ಪಟ್ಟಣವಾಸಿಗಳು ನಿಮಗೆ ಕಾಣಿಸಲ್ಲ. ಕಣ್ಣು ಜಂಬದ ಕೋಳಿಗಳು ಜಂಬಗಿಂಬ ಅಂತ ಹೇಳ್ಬೇಡ, ವಿಲೇಜ್ ಬ್ರೂಟ್. ವೆರಿ ಗುಡ್, ಕಮ್ ಆನ್ ರಿಪೀಟ್. ಯಾರು ಅಂತ ತಿಳ್ಕೊಂಡು ತಲೆಲ್ಲ ಹಾಟೋದಿಕ್ ಬಂದ್ಯಾ? ಬ್ಯಾಟ್ರಾಯ ಮೋಟ್ರಾಯ ಬ್ಯಾಟ್ರಾಯ. ಓಹೋ, ಕಳ್ಳಿ ಮುಖ ಅಂತ ತಿಳ್ಕೊಂಡು ಎದುರ್ಸಕ್ ಬಂದಿದ್ಯಾ ಗಮ್ಮಾರ? ಓಹೋ, ನಿಮಗೆಲ್ಲ ಇವ್ರದೇ ಪಾಠ ಅಂತ ಕಾಣುತ್ತೆ. ಅಲ್ಪ ಸ್ವಲ್ಪ ಮರ್ಯಾದೆ ಉಳಿದಿರೋ ಹಾಗೆ ಸುಮ್ಮನೆ ಹೊಟ್ಟೋಗ್ಬಿಡು. ಇಲ್ಲದೆ ಇದ್ರೆ ನೀವೆಲ್ಲ ಹೆಂಗಸರೆಲ್ಲ ಭೂತಗಳು, ಡೆವಿಲ್ಸ್. ನಿಮ್ಮಂಥವ್ರ ಹತ್ರ ಮಾತನಾಡೋದಕ್ಕಿಂತ ಸುಮ್ಮನೆ ಹೊರಟೋಗದ ಮೇಲೆ. ಹೋಗುವಾಗ ಸರಿಯಾಗಿದೆ, ಬರುವಾಗ ಊಟ ಬರ್ತಿದ್ಯಾ? ಎಲ್ಲಿ ಚಿಕ್ಕಪ್ಪ?
ಚೇಷ್ಟೆ ಮಾಡ್ತಾ ಇದೀಯ ನನ್ನ? ನಾನು ಇವತ್ತೆಂಥ ಸಾಹಸ ಮಾಡಿ ಬಂದಿದ್ದೀನಿ ಗೊತ್ತೋ? ದಾರಿ ಬರ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಬಾಲಿ ಪಾಪ ಒಂದು ಹೆಣ್ಮಗಳು ಬಿದ್ದುಬಿಟ್ಟು ಕಾಪಾಡಿ ಕಾಪಾಡಿ ಅಂತ ಬಾಯಿ ಬರ್ಕೋತಾ ಇದ್ದೆ. ಹಾಳು ನನ್ನ ಮನಸ್ಸು ಕರಗ ಹೋಗ್ಬಿಡ್ತು. ಹೊಡೆದೆ ನೋಡು ಧುಮ್ಮಂತ ಧುಮುಕದೆ ಎತ್ಕೊಂಬಂದ್ಬಿಟ್ಟೆ ಅವಳನ್ನ. ನಾನು ಆ ಸಮಯಕ್ಕೆ ಸರಿಯಾಗಿ ಹೋಗ್ಲಿಲ್ಲ, ಪಾಪ ಸತ್ತು ಹೋಗ್ಬಿಡ್ತಾ ಇದ್ಲು. ಭಾರಿ ಧುಮುಕಿದೆಯೋ? ಮತ್ತೆ ಬಟ್ಟೆನೇ ನಂದಿಲ್ಲ, ನೆಂದಿತ್ತು ಬರುವ ದಾರಿಲಿ ನಡ್ಕೋಯ್ತು. ಏ ಇವಳೊಬ್ಳು, ಆ ಬಾಯಿಗಳು ನೀರು ಇರ್ಲಿಲ್ಲ. ಓಹೋ, ನೀರಿಂದ ಬಾಗಿನಲ್ಲಿ ಬಿದ್ದು ಆ ಹೆಣ್ಸು ಮುಳುಗೋಗ್ತಿದ್ಲು. ಇಲ್ಲ ನೀರಿತ್ತು, ಆ ನೀರು ಇತ್ತು. ಏನಿದು ಬೆಳಿಗ್ಗೆ ಕುರುಕ್ಷೇತ್ರ ಪ್ರಾರಂಭ ಮಾಡ್ಬಿಟ್ರೆ? ಅಮ್ಮ ಚಿಕ್ಕಪ್ಪ ಎಂತ ಸಾಹಸ ಮಾಡಿ ಬಂದೇನ್ ಗೊತ್ತೇನಮ್ಮ? ದೊಡ್ಡ ಹುಲಿ ಹೊಡೆದ್ಬಿಟ್ಟು ಬಂದಿದ್ದಾನೆ. ಹೋಗೋ ಹೋಗ್, ಬಟ್ಟೆ ಬದಲಾಯಿಸ್ ಹೋಗ. ಕುಮಾರ್ ಯಾರ್ದಪ್ಪ ಕಾಗ್ದ ನೋಡ್ತೀನಿ? ಮತ್ತೆ ಅರೇನು ದಾನಪ್ಪನವ್ರು ಬರ್ತೀನಿ ಅಂತ ಕಾಗದ ಬರೆದಿದ್ದಾರಲ್ಲ, ನಾಳೆ ಹಿಂದೂರವ್ರು ಬರ್ತಾರಂತೆ. ಯಾವ್ದಾದ್ರೂ ಮಾಡಿ ಚೈತ್ರದಲ್ಲಿ ಶುಭ ಕಾರ್ಯ ಮುಗಿಸ್ಬಿಡ್ಬೇಕಪ್ಪ. ಕುಮಾರ್ ದಾನಪ್ಪನವ್ರ ಪತ್ರದ ವಿಚಾರ ಎಲ್ಲ ರಾಮಣ್ಣ ಬರ್ತಿ ತಿಳಿಸ್ಬಿಡಪ್ಪ. ಸರಿ ಬರ್ತೇನೆ. ಹಾಗೆ ರಾಮಣ್ಣನಿಗೆ ಒಂದ್ಸಲ ಬಂದು ಹೋಗು ಅಂತ ಹೇಳು. ನೋಡಿ ಬಹಳ ದಿವಸವಾಗಿ ಹೋಯ್ತು. ಅವನ ಎಲ್ಲಿ ಬರ್ತಾನೆ ಅತ್ತಿಗೆ? ಅವನಿಗೆ ತಲೆ ಕೆರ್ಕೋದು ಪುರುಸತ್ತಿರಲ್ಲ. ಚಿಕ್ಕಪ್ಪ ಬರ್ತಾನೆ, ಆ ಮಹಾಂಕಾಲ ಚಿಕ್ಕಪ್ಪ ಬಿಡ್ಬೇಕಲ್ಲ. ಮನೆಯಲ್ಲಿ ನಿಮ್ಗೆ ಯಾರಾದ್ರೂ ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಹಾಗೆ ನೀನು ಹೋಗಿ ಎಷ್ಟೊತ್ತಾಯ್ತು, ಎಷ್ಟೊತ್ತಿಗೆ ಬರ್ತಾ ಇದೀಯ? ಎಷ್ಟೊತ್ತಾಯ್ತಲ್ವ, ಇನ್ನು ಅರ್ಧ ಗಂಟೆನೂ ಆಗ್ಲಿಲ್ಲ. ಮುಚ್ಚಾ ಬಾಯ್, ನನಗೆ ತಿರುಮಾತ್ರ ಹೇಳಕ್ ಬರ್ತಾ ಇದ್ದಾನೆ. ಏನೇ ಸರ್ ಸಾ, ಬೆಳಿಗ್ಗೆ ಗರಂ ಆಗ್ಬಿಟ್ಟಿದ್ಯಲ್ಲ. ನಾನ್ ಗರಂ ಆಗೋದ್ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಆ ನಿಮ್ಮ ಹಾಲನ್ನು ಮುತ್ ಮಾಡಿ ಮಾಡಿ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಲ್ಲ, ಅದು ಗೊತ್ತಾಗುತ್ತ? ಅವನ ಜೊತೆಲಿ ಹೇಗೋದಕ್ಕೆ ಯಾರ ಕೈಲಾಗುತ್ತೆ? ಓಹೋ, ಊರಿಂದ ಪತ್ರ ಬಂದಿರೋ ಹಾಗಿದೆ. ಮೊನ್ನೆ ತಾನೇ ದುಡ್ಡು ಕಳಿಸಿದ್ದು, ಇನ್ನೇನ್ ಬೈತದೆ ಅಂತೆ ಪಟ್ಟಿ ಮಾಡಿ ಕಳಿಸಿದಾರ? ಅದಲ್ಲ ಕಣೆ, ನಾವ್ ಗೌರಿ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ ನಾಳೆ ಬುಧವಾರ. ಬಂದ್ರೆ ಬರ್ಲಿ, ನಿಮ್ಮನ್ನ ಏನಾದ್ರೂ ಕರ್ದಿದಾರೆ? ಕರ್ದಿದಾರೆ ಅನ್ನೋ ಮಾತಲ್ಲ ಸರ್ ಸಾ, ಅಣ್ಣ ಈ ವಿಷಯ ಕರ್ದಿದ್ದಾರೆ ತಾನೇ. ಸರಿ ಹೋಗ್ಬಿಡಿ, ಇಲ್ಲಿ ನಿಮ್ಗೆ ಯಾರಾದ್ರೂ ಇದ್ದಾರೆಯೇ, ಏನಾದ್ರೂ ಕೆಲ್ಸವಿದೆ? ನಾನೊಂದು ಹೇಳ್ತಿದ್ರು, ನೀವೊಂದು ಹೇಳ್ತಾ ಇದ್ದಿ, ನನಗೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ನೀನೇ ಮಾತಾಡು, ಮಾತಾಡು. ಹೌದು, ಮಾತನಾಡೋದಕ್ಕೆ ನಾನೇ ಯಾರು ಹೇಳಿ, ನೀವೇ ಒಂದು ಎಷ್ಟಾದ್ರೂ ನಾನ್ ತಾನೇ ಬೇರೆಯವಳು. ನಿನ್ಗೆ ಅರ್ಥವಾಗಲ್ಲ ಕಣೆ, ನನ್ಗಿರೋ ಒಬ್ಳೇ ಒಬ್ಳು ತಂಗಿ, ಅವ್ರ ಮದುವೆ ವಿಷಯದಲ್ಲಿ ನಾ ಶ್ರದ್ಧೆ ವಹಿಸ್ಬೇಕೋ ಇಲ್ವೋ ನೀವೇ ಹೇಳಿ. ಆಹಾ, ವಹಿಸ್ಲೇಬೇಕಲ್ವೇ? ಬೇಡ ಅಂದ್ರೆ ಬಿಡ್ತಾರೆ. ಇವತ್ತು ತಂಗಿ ಮದುವೆ, ನಾಡಿದ್ದು ಆರು ಮದುವೆ. ಕಾಂಟ್ರಾಕ್ಟ್ ತಗೊಂಡಿದ್ದೀರಲ್ಲ, ನೀವು ಸಂಪಾದನೆ ಮಾಡಿದ್ದೆಲ್ಲ ತೆಟ್ಟು ಬಿಡಿ. ಇಲ್ಲಿ ನಿಮ್ಗೆ ಯಾರಾದ್ರೂ ಇದ್ದಾರೆಯೇ? ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಇಲ್ಲಿ ನೋಡ್ಕೊಳ್ಳೋ ಹಾಗೆ ಅಲ್ಲೂ ನೋಡ್ಕೋಬೇಕು, ನೋಡ್ಕೊಳ್ದೆ ಇದ್ರೆ ಆಗತ್ತೆ? ಹೌದೌದು, ಜಿಗಣೆ ಹಾಗೆ ಅಂಟ್ಕೊಂಡಿದ್ದಾರೆ ಮನೆಯವರು, ಪೂರ್ತಿ ರಕ್ತ ಹಿಡ್ದ ಬಿಡ್ತಾರೆಯೇ. ಕಾಫಿ ಆಗುತ್ತೆ, ಕುಡಿದು ಹಾಸ್ಪಿಟಲ್ ಹೋಗಿ ಗೊತ್ತಾಗುತ್ತೆ. ಇದನ್ನ ಸ್ವಲ್ಪ ನನಗ್ತಾ ಇಲ್ಲ. ಐವತ್ತು ಐವತ್ತು, ಮುನ್ನೂರು ಮುನ್ನೂರು ಮುನ್ನೂರು, ಒಂದು ನೂರಿಪ್ಪತ್ತು, ನಾನೂರು ಇಪ್ಪತ್ತು. ನೋಡು, ಒಂದ್ ದಿನಕ್ಕೆ ಒಂದು ರೂಪಾಯಿಗೆ ಒಂದು ನಯಾ ಪೈಸಾ ಬಡ್ಡಿ, ವರ್ಷಕ್ಕೆ ಎಷ್ಟಾಯ್ತು ನೀನೇ ಲೆಕ್ಕ ಹಾಕು. ಅಯ್ಯಯ್ಯೋ, ಬಡ್ಡಿ ಕಡಿಮೆ ಮಾಡ್ಕೊಡ್ರ ಬುದ್ಧಿ, ಬಡವರು ಕೆಟ್ಟೋಗ್ತೀವಿ. ನೋಡು, ನಾನು ಯಾವಾಗ್ಲೂ ಬಹಳ ಕರೆಕ್ಟ್. ದಾನಿಕೆಯನ್ನು ಒಂದು ಆನೆ ಕೊಡ್ತೀನಿ, ಲೆಕ್ಕಕ್ಕೆ ಅಂದ್ರೆ ಒಂದು ಆನೆ ಬಿಡೋದಿಲ್ಲ. ಅಸಲು ಬಿಟ್ಬಿಡಿ, ಅನ್ನು ಪೂರ್ತ ವಜೆ ಮಾಡ್ಬಿಡ್ತೀನಿ, ಆದ್ರೆ ಬಡ್ಡಿಲಿ ಮಾತ್ರ ಒಂದು ನಯ ಪೈಸ ಬಿಡೋನಲ್ಲ. ಹ್ಞೂ, ಹಂಗೆ ಆಗಿದ್ರ ಬುದ್ಧಿ, ಅಷ್ಟೇ ಬಿಟ್ಬಿಡಿ. ಹಾ, ಬಿಟ್ಬಿಡ್ತಾರೆ ನಂಜಲ್ಲಿ ಕಳ್ಬಿಟ್ಟಿ ಗಂಟಲ್ಲ. ಎದ್ದೋಗ ಎದ್ದೋಗ. ಇದೇನ್ರ ಬುದ್ಧಿ, ಈ ಗಾಡಿದ್ ಮಾತು ಈಗಲೇ ಇಲ್ಲವರ, ನೀವು ಅಸಲು ಬಿಟ್ಬಿಡ್ತೀನಿ ಅಂತ ಹೇಳಿಲ್ವಾ? ಹೇಳಿದ್ರೆ ಬಿಟ್ಬಿಡ್ಬೇಕ? ನಿಮ್ ಜಾತಿ ಐತೆ ನೋಡು, ನಿಮ್ ಜಾತಿ ಸಿಕ್ಕಿದ್ರೆ ಜುಟ್ಟು ಹಿಡ್ಕತ್ತೀರಾ, ನಿಂದಿ ಹೋದ್ರೆ ಕಾಲು ಹಿಡ್ಕತ್ತೀರಾ? ನಮ್ಮ ಹತ್ರ ಸಾಲ ತಗೊಳ್ಬೇಕಾದ್ರೆ ನಾನು ಹೇಳಿದ ರೂಲ್ಸ್ಗೆಲ್ಲ ಒಪ್ಪತ್ತೀರಾ? ಇರ್ಬೇಕಾದ್ರೆ ಯಾಕೆ ಬೆಳ್ಳಿರ್ತೀರಾ? ನನ್ನ ಹಸಿರು ಬಡ್ಡಿ ಪೂರ್ತ ಜುಟ್ಟಾಗ್ಬಿಡ್ಬೇಕು, ಒಂದು ನಯ ಪೈಸಾರಿ ಯಾಕೆ ತೋರಿಸೋರಲ್ಲ. ಎದ್ದು ಹೋಗು, ಬಿಡೋ ಗಾಡಿ. ಆಹಾ, ಧರ್ಮರಾಯರು ನನ್ನಪ್ಪ, ತಕ್ಕಳ್ಳಿ ಬಡ್ಡಿ ಮಾಡಿ ಕಳೆ. ಮತ್ತೆ ನೋಡ್ಬೋದೆ, ಹೋಗೋದು ಹೇಳ್ತೀನಿ, ಬರ್ತೀನಿ ಹೇಳ್ತಿಯಲ್ಲೋ. ಶಂಕರು, ಶಂಕರು,
ಶಂಕರು ಏನು ಇದು, ನಾನ್ ಹೊರಡ್ಬೇಕು ಅಂತ ಕಾಯ್ತಾ ಇದ್ದೀನಿ, ಬೆಳಿಗ್ಗೆ ಹೋದ್ರು ಈಗ ಬರ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ಲ. ಇಲ್ಲಪ್ಪ, ಮನೇಲಿ ಸ್ವಲ್ಪ ಬೇಜಾರಾಯ್ತು, ಹಾಗೆ ಸ್ವಲ್ಪ ಜಾಲಿಯಾಗಿ ತಿರ್ತಾ ಬಂದೆ. ಅದಕ್ಕೇನು ಗೊತ್ತು ಗೊತ್ತು ಏನು ಬೇಡವೇನೋ? ನೋಡು, ನಾನು ಆನಂದಪುರಕ್ಕೆ ಹೋಗಿ ಬರ್ತೀನಿ, ಶ್ಯಾಮಣ್ಣವ್ರಿಗೂ ನಮಗೂ ಹಳೆ ಸಂಬಂಧ, ಅವ್ರ ತಂಗಿ ಬಹಳ ಲಕ್ಷಣವಾಗಿದ್ದಾಳಂತೆ, ಅವಳ ನಿಮ್ಗೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೇನೆ. ನೀನು ಮಾತ್ರ ನಾನು ಬರೋವರೆಗೂ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಹೋಗೋಣ, ಹೋಗಿ ಹೊರಗಿರು ಸೇರ್ಸ್ಕೊಡು ಸೇರ್ಸೋಣ. ದಯಮಾಡಿ ದಯಮಾಡಿ, ನಮಸ್ಕಾರ. ಸೀತಾ ಕುಮಾರ್ ಬಂದ್ರೆ ಕೂತ್ಕೊಳ್ಳೋಣ. ದಾನಪ್ಪರೆ, ಇವನು ನನ್ನ ಕಿರೀತಮ್ಮ, ಫೈನಲ್ ಇಂಜಿನಿಯರ್ ಗೊತ್ತಾಯ್ತಾನೆ. ಸಂತೋಷ ಸಂತೋಷ, ಇಂಜಿನಿಯರೇ ಆಗ್ತಾನೆ. ಏನೋ ನಿಮ್ಮ ಆಶೀರ್ವಾದ. ಅಯ್ಯೋ ಭಗವಂತನ ಆಶೀರ್ವಾದ. ಏನೋ ಅಪ್ಪ, ನೀವು ಮೂರು ಜನ ಅಣ್ಣ ತಮ್ಮಂದ್ರು ತ್ರಿಮೂರ್ತಿಗಳಿದ್ದ ಹಾಗೆ, ನೀವೆಲ್ಲ ಒಟ್ಟಿಗೆ ಸೇರಿದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಏನೋ ಭಗವಂತನ ಅನುಗ್ರಹ ದಾನಪ್ಪರೆ. ದೊಡ್ಡ ಮಾತು. ಏನಮ್ಮ ಸೀತಮ್ಮ, ಚೆನ್ನಾಗಿದೆಯೇನಮ್ಮ? ಸೀತಾ, ಊಟಕ್ಕೆಲ್ಲ ಸಿದ್ಧವಾಗಿದೆ ತಾನೆ? ಎಲ್ಲ ಸಿದ್ಧವಾಗಿದೆ. ದಾನಪ್ಪರೆ ಹೇಳಿ, ಕೈ ಕಾ ತಗೊಳ್ಳಿ, ಊಟ ಮಾಡೋಣ. ಇಷ್ಟು ಬೇಗ ಮಾಡಿಸಿ. ಅಕ್ಕಿ, ಅವ್ರು ಒಳಗೆ ತರಬ, ಅಮ್ಮ ಕರ್ತಾ ಇದ್ದಾರೆ. ನಿಮ್ ಮಾವ ನಾನೆಲ್ಲ ದಾಸಿ ಅಂತ ತಿಳ್ಕೊಂಡಿದ್ದೆ, ನೀನ್ ಹೋಗ್ತೀಯಲ್ವ? ಸಂಕೋಚ ಪಟ್ಕೋಬಾರ್ದು, ಸಾವಕಾಶವಾಗಿ ಆಗ್ಬೇಕು. ಸಾಕು ಸಾಕು ಸಾಕು, ಬಡಿಸು ಬಡಿಸು ಸಾಕು ಸಾಕು. ನಂಗೆ ಸಾಕು ಗೌರಿ. ತಗೋಪ್ಪ, ನೀ ಏನು ಕಾಯ್ ಹುಡುಗ ಅಂಗಡಿಯಲ್ಲಿ ಯಾರು ಬಿಟ್ಟದನ್ನ ತಾವು ತಗೊಳ್ಳಿ. ನಿಧಾನವಾಗಿ ಸಾಕಮ್ಮ ಸಾಕು ಸಾಕು. ನಿಮ್ಮ ಮಾವನಿಗೆ ಹೆಚ್ಚೆಚ್ಚಾಗಿ ಬರ್ಸೆ ಅಮ್ಮ. ಸಾಕಮ್ಮ ಸಾಕಮ್ಮ, ಅಯ್ಯೋ ನಾಚಿಕೆ ಪಟ್ಕೋಬೇಡಿ. ಪಾಯ್ಸ ಪಾಯ್ಸ ಮಾವ ಊಟ ಮಾಡಿ ಎಷ್ಟು ದಿನ ಆಗುತ್ತೋ, ಎಷ್ಟು ತಿಂದಾಗ್ಬಿಟ್ಟ, ನಿನ್ಗೇನ್ ಮಾಡ್ತೀನಿ ನೋಡ್ತಾ ಇರು. ನೋಡಿ ಶ್ಯಾಮಣ್ಣವ್ರೇ, ನಾನು ಯಾವಾಗಲೂ ಬಹಳ ಕರೆಕ್ಟ್, ಕೊಡು ತಗೊಳ್ಳೋದ್ರಲ್ಲಿ ನಿಮ್ಮ ಹತ್ರ ಮಾತನಾಡೋದೇನಿದೆ, ಆದ್ರೆ ವರದಕ್ಷಿಣೆ ವಿಚಾರದಲ್ಲಿ ನಾನು ಮೊದಲಿಂದಲೂ ವಿರೋಧಿ. ಈ ದುಷ್ಟ ಪದ್ಧತಿ ತಪ್ಪಿಸ್ಬೇಕು ಅಂತ ವಿರೋಧಿಸೋರಲ್ಲಿ ನಾನೂ ಮೊದಲೇವನೇ. ಆದ್ರೆ ವಾಸ್ತವಾಂಶ ಏನು ಅಂತಿರೋ, ನಾನು ಮಗನಿಗೆ ಹೆಣ್ಣು ಕೊಡಬೇಕು ಅಂತ ಲಕ್ಷಾಧೀಶರು ಕೋಟ್ಯಾಧೀಶರು ಬರ್ತಾ ಇದಾರಲ್ಲ, ಅವರಿಗೆಲ್ಲ ನಾನು ನಮ್ಮ ಶ್ಯಾಮಣ್ಣ ಹಳೆ ಸಂಬಂಧಿಕ, ಅವನ ಬಿಟ್ಟು ನಾನು ಬೇರೆ ಸಂಬಂಧ ಮಾಡೋದಿಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಟೆ. ಇದರಿಂದ ಅವ್ರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗಾಗಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಘನತೆ ತಕ್ಕ ಹಾಗೆ ವರದಕ್ಷಿಣೆ ಕೊಡಬೇಕು, ವರೋಪಚಾರ ಮಾಡಬೇಕು. ಇನ್ನು ನನ್ನ ಮಗನ ವಿಚಾರ ಕೇಳ್ತೀರಾ? ಬಂಗಾರದತ್ತ ಹುಡುಗ, ಒಬ್ಬ ಕೆಟ್ಟ ಹುಡುಗನ ಸಾಮಾಸವಿಲ್ಲ, ಒಂದು ಕೆಟ್ಟ ಮಾತಾಡೋದಿಲ್ಲ. ತಾನಾಯ್ತು, ತನ್ನ ಕೆಲಸವಾಯ್ತು, ದೇವರ ಪೂಜೆ ತಂದೆ ಸೇವೆ ಇದು ಹೊರತು ಬೇರೊಂದು ಗೊತ್ತಿಲ್ಲ. ದಾನಪ್ಪರೆ, ಏನೋ ನಮ್ಮ ಗೌರಿ ಪುಣ್ಯ. ಧಾರಾಳವಾಗಿ ಧಾರಾಳವಾಗಿ. ಬಂತು ನವ ಜೀವನ ಆನಂದ ವಿನೋದದಿಂದ, ತಂದ ಸುಖ ಸಾಧನ ಸಾರಂಗ ಸರಗದಿಂದ, ಕಾಮಿನಿಯ ಮೋಹದಲ್ಲಿ ಸೋತಿರುವೆ ನಾನೀಗ, ಕಾಮಿನಿಯು ಕಾದಿರುವೆ ನೋಯದಿರೋ ಬಾದೇಗ. ಬಂತು ನವ ಜೀವನ ಆನಂದ ವಿನೋದದಿಂದ, ನವೀನ ಪ್ರೇಮದಲ್ಲಿ ಪ್ರೇಯಸಿಯ ಕಾನೇನೂ,
ಪ್ರಣಯಾತ ಮೋಹಿನಿಯ ನೀಡದಿರೆ ಬಾಲೇನು ನವೀನ ಪ್ರೇಮದಲ್ಲಿ ಪ್ರೇಯಸಿಯ ಕಾಣೇನು ಪ್ರಣಯಾತ ಮೋಹಿನಿಯ ನೀಡದಿರೆ ಬಾಲೇನು ವಿನೋದಿ ವಿಲಾಸಿನಿ ವಿನೋದಿ ವಿಲಾಸಿನಿ ಒಲಿಯುವೆ ಬಾರಲು ಜಾನ ಬಂಧು ನವ ಜೀವನ ಆನಂದ ವಿನೋದಿಂದ ವಿಲಾಸ ಭಾಗದಲ್ಲಿ ಸೋಲುವರು ನಾವೇನು ಅದಾರ ಕೂಡಿಸಿದ ಭಾಗ್ಯವಿದೆ ನಾವೇನು ವಿಲಾಸ ಭಾಗದಲ್ಲಿ ಸೋಲುವರು ನಾವೇನು ಅದಾರ ಕೂಡಿಸಿದ ಭಾಗ್ಯವಿದೆ ನಾವೇನು ಹದಾರ ಕೂಡಿಸಿದ ಭಾಗ್ಯವಿದೆ ನೋಡೇನು ಸುಭೋದಿ ಸುಧಾದಿಯುತ ಸಾಧುವೆ ಬಂತು ನವ ಜೀವನ ಆನಂದ ವಿನೋದ ಇದೇನು ಬಾಳಿನಲ್ಲಿ ತಂದೆಯುತ ಲೋಭಿಯು ವಿಚಾರ ತೋರದು ನೋಡಲು ನ ಪಾಪಿಯು ಇದೇನು ಬಾಲನಲ್ಲಿ ತಂದೆಯುತ ಲೋಭಿಯು ವಿಚಾರ ತೋರದು ನೋಡಲು ನ ಪಾಪಿಯು ಉಪಾಯದಿ ನಿವಾರಿಸು ಉಪಾಯದಿ ನಿವಾರಿಸು ತಿಳಿಯದೆ ತಂದೆಯು ದೀನ ಬಂತು ನವ ಜೀವನ ಆನಂದ ವಿನೋದ ತಂದ ಸುಖ ಸಾಧನ ಆನಂದ ಸಾಧನ ಸಂಪಾದನೆ ತಿಂದು ಗೂಳಿ ಬೆಜ ಬೆಳೆದಿದ್ಯಾ ಮತ್ ನನ್ನೇ ದೂರ್ತಿದ್ಯಾ ನಾನ್ ಏನ್ ಕಡಿಮೆ ಮಾಡಿದ್ದೀನ ನಿನಗೆ ಏನೂ ಕಡಿಮೆ ಮಾಡಿಲ್ಲ ನಿತ್ಯ ಪಂಚಭಕ್ಷ ಬಡವನ್ನ ತಿನ್ಸಿ ಸಾಕ್ತಾ ಇದ್ದೀಯಾ ತೊಪ್ಪಲ್ ಕುರ್ಸಿ ತುಲಾಭಾರ ನಡೆಸ್ತಾ ಇದೀಯಾ ನಾಟಿ ಆಗೋದಿಲ್ವ ಈ ಮಾತಾಡೋದಿಕ್ಕೆ ಮೂರ್ ನಯ ಪೈಸಾ ಸಂಪಾದನೆ ಮಾಡೋದು ಯೋಗಿಸ್ತದೆ ನಿನಗೆ ಯಾವ ನೋಡಿದ್ರು ಆಟದಲ್ಲೇ ಕಾಲ ಕಳಿಸಿದ್ಯಾ ಯಾರ ಅಪ್ಪನ ದುಡ್ಡಿನ ಮೇಲೆ ನಿನ್ನ ಆಟ ಊಟ ಎಲ್ಲ ನೀ ನಿಮ್ಮ ಅಪ್ಪನ ದುಡ್ಡಿನಲ್ಲಿ ನಡೆಸ್ತಾ ಇದ್ದೆ ನಾನು ನಮ್ಮಪ್ಪನ ದುಡ್ಡಲ್ಲಿ ನಡೆಸ್ತಾ ಇದ್ದೀನಿ ಏನಂದೇ ನಮ್ಮಪ್ಪನ ದುಡ್ಡಿನ ಮೇಲೆ ನಾನ್ ಚಿಕ್ಕವನಾಗಿದ್ದಾಗಲೇ ನಮ್ಮ ಅಪ್ಪ ಸೊತ್ತೋಗ್ಬಿಟ್ಟಕ್ಕಳು ನೀನೇ ಪುಣ್ಯವಂತ ಬಿಡು ಬುಚ್ಚು ಬಾಯ್ ರೊಟ್ಟಿ ಮೀರ್ ಮಾತಾಡದೆ ಸರಿಯಾ ಬುದ್ಧಿ ಕಲಿಸ್ಬಿಟ್ಟೇನು ಬುದ್ಧಿ ಕಲಿಸ್ತೀಯಾ ಇದ್ಯಾಕೋ ಶಂಕರು ಹೀಗಾಗ್ಬಿಟ್ಟೆ ಒಬ್ಬನೇ ಮಗ ಅಂತ ಹೇಳಿ ಕಣ್ಣು ಗೊತ್ಕೊಂಡು ಕಾಪಾಡಿದ್ರೆ ಹುಚ್ಚಿನಾಗ ಆಡ್ತಾ ಇದೆಯಲ್ಲೋ ನಿನಗೋಸ್ಕರ ಎಂತಾದ್ರು ಹಮ್ಮಿರು ಒಬ್ಬ ಜಮೀನ್ದಾರನಾದ್ರೆ ಇನ್ನೊಬ್ಬ ಡಾಕ್ಟ್ರು ಮತ್ತೊಬ್ಬ ಇಂಜಿನಿಯರ್ ಆಗ್ತಾನೆ ಕೈ ತುಂಬಾ ವರದಕ್ಷಿಣೆ ಕಣ್ ತುಂಬಾ ವರೋಪಚಾರ ಯೋಚನೆ ಮಾಡಿ ನೋಡು ನೀನು ಹೇಗಿರ್ಬೇಕು ಹೇಗೆ ನಡ್ಕೊಳ್ಬೇಕು ಅಪ್ಪ ಅಪ್ಪು ಅಪ್ಪ ಮಗ ಆದ್ರೆ ಹೇಗಿರ್ಬೇಕು ನನ್ನ ಬಂಗಾರದ ಬಲರಾಮ ಇದೇನ್ ಸೀತ ತಟ್ಟಿ ಮಾಡ್ತಾ ಹೋದಾಗೆಲ್ಲ ಖರ್ಚುಗಳು ಏರ್ತಾನೆ ಹೋಗ್ತಾ ಇದೆಯಲ್ಲ ನಾನು ಯಾವುದೋ ಉತ್ಸಾಹದಲ್ಲಿ ದಾನಪ್ಪನವ್ರ ಮಾತಕ್ಕೆಲ್ಲ ಹೂಬಿಟ್ಟು ಒಪ್ಕೊಂಬಿಟ್ಟೆ ಈಗ ಯಾಕೋ ನೆನ್ಸ್ಕೊಂಡ್ರೆ ಭಯವಾಗ್ತಾ ಇದೆ ದೇವರು ಇದನ್ನು ಯಾವ ರೀತಿ ಪಾರ್ ಮಾಡ್ತಾನೆ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ನೀವೆಂಥ ಮಾತಾಡ್ತಿದ್ದೀರಾ ಅಂದ್ರೆ ಅಲ್ಲ ನಮ್ಗೆ ಹೇಳಿ ಕೇಳಿ ಮುಹೂರ್ತ ಬರುತ್ತೇನೋ ಯಾವ್ಯಾವ ಕಾಲಕ್ಕೆ ಏನೇನು ಜರಿಬೇಕೋ ಜರಿಗೆ ಹೋಗುತ್ತೆ ನೀವು ಸುಮ್ಮನಿರಿ ನೀನ್ ಹೇಳೋಷ್ಟು ಸುಲಭ ಅಲ್ಲ ಸೀತಾ ನಮ್ಮ ಮನಸ್ಸನ್ನ ಗೌರವ ಗಂಟೆಗೆ ತಕ್ಕಂತೆ ಮದುವೆ ಮಾಡ್ಕೊಡ್ಬೇಕು ಖರ್ಚುಗಳು ಎಷ್ಟಾಗುತ್ತೆ ನೀನೇ ಹೇಳೋ ಅಣ್ಣ ಮತ್ತೆ ಅಂತ ಸಮಯಕ್ಕೆ ನಮ್ ರಾಮಣ್ಣ ನಮ್ ಕೈ ಬಿಡ್ತಾನೇನೋ ಅವನ್ ತಾನೇ ಎಷ್ಟು ಅಂತ ಕೊಡ್ತಾನೆ ಪಾಪ ಸಾಧ್ಯವಾದಷ್ಟು ಕೊಟ್ಟು ಸಹಾಯ ಮಾಡ್ತಾನೆ ಇದ್ದಾನಲ್ಲ ಅವನು ಸಂಸಾರಿಕ ಪಟ್ಟಣವಾಸ ತನ್ನ ಸ್ಥಾನಮಾನ ಬೇರೆ ಉಳಿಸ್ಕೋಬೇಕು ಇದರ ಮೇಲೆ ತುಷ್ಟೀಕಾಳ ನನಗಂತೂ ಅವನ ಮೇಲೆ ಈ ಭಾರ ಹೊರಿಸೋದಕ್ಕೆ ಖಂಡಿತ ಇಷ್ಟವಿಲ್ಲ ಸೀತಾ ಭಾರ ಹೊರಿಸೋ ಆಗುವಿಲ್ಲ ಮದುವೆ ಆಗ್ಬೇಕು ಅಂದ್ರೆ ಅದೇ ಅಕ್ಸರ್ ಹೋಗುತ್ತೆ ನೋಡಿ ರಾಮಣ್ಣ ಹತ್ರ ಒಂದ್ಸಲ ಹೋಗಿ ಹಣಕಾಸಿನ ವಿಚಾರ ಎಲ್ಲ ಹೇಳ್ಬಿಟ್ಟು ಬನ್ನಿ ಹೋಗೋದಕ್ಕೇನಿಲ್ಲ ಸೀತಾ
ಆದ್ರೆ ನಾ ದೊಡ್ಡವನಾಗಿ ಚಿಕ್ಕವ ಮುಂದೆ ಕೈ ಚಾಚೋದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ ಸೀತಾ. ಚೆನ್ನಾಯ್ತು ಬಿಡಿ, ರಾಮಣ್ಣ ನಮಗ್ ಮಗನ ಸಮಾನ, ಅವನನ್ನು ಕೇಳೋದ್ರಲ್ಲಿ ನಾಚಿಕೆ ಯಾಕೆ ಅಂತೀನಿ? ಇಲ್ಲ ಸೀತಾ. ಹೋಗ್ಲಿ, ನೀವ್ ಹೋಗೋದ್ ಬೇಡ, ನಮ್ ಕುಮಾರನಾದ್ರೂ ಕಳ್ಸ್ಕೊಡಿ. ಸರಿಯಾಗಿದೆ, ಇವತ್ತೇ ಕುಮಾರ್ ಕಳ್ಸೋಣ. ಹಾಗೆ ಮಾಡಿ. ಓ ಕುಮಾರ್, ಯಾವಾಗ ಬಂದೆ? ಈಗ ತಾನೆ ಬಂದೆ ಅಣ್ಣ, 8:30 ಟ್ರೈನ್. ಬರ್ತು. ಮನೆಯಲ್ಲಿ ಅಣ್ಣ ಅದಕ್ಕೆ ಎಲ್ಲ ಸುಖವಾಗಿದ್ದಾರೆ ತಾನೆ? ಲಕ್ಷ್ಮಣ ಯಾಕೋ ಕರ್ಕೊಂಡು ಬರಲಿಲ್ಲ? ಎಲ್ಲಿ ಸ್ಕೂಲ್ ಹೋಗ್ತಾ ಇದ್ಲಲ್ಲ, ರಜದಲ್ಲಿ ಕರ್ಕೊಂಡ್ಬಂದ್ರೆ ಆಯ್ತು. ಅಂದಕ್ಕೆ ಗೌರಿ ಮದುವೆ ವಿಷಯ ಏನಾಯ್ತು? ಅದೇ ದಾನಪ್ಪನವ್ರು ಬಂದಿದ್ರಣ್ಣ, ಮದುವೆ ವಿಷಯಲ್ಲ ಸೆಟ್ಲ್ ಆಯ್ತು. ಹೌದಾ? ಮದುವೆ ದಿನವೂ ಕೂಡ ನಿಶ್ಚಯವಾಗೋಯ್ತು. ವೆರಿ ಗುಡ್, ವೆರಿ ಗುಡ್. ಅದನ್ನೇ ಹೇಳ್ಬಿಟ್ಟು ಅಂತ ಅಣ್ಣ ಕಳಿಸಿದ್ರು. ಸರ್ಸ ನೋಡು, ಕುಮಾರ್ ಬಂದಿದ್ದಾನೆ. ಏನ್ ಕುಮಾರ್, ಯಾವಾಗ ಬಂದೆ? ಈಗ ತಾನೆ ಬಂದೆ. ಇವತ್ತು ನಿಮ್ಗೆ ಏನೇನ್ ತಂದಿದ್ದೀನಿ ಗೊತ್ತಾ? ಏನೇನ್ ತಂದಿದ್ದಿ? ನಿಮ್ಗೆ ಬೇಕಾದ ಸೂಟ್ ಬಟ್ಟೆ ಎಲ್ಲ ತಂದಿದ್ದೀರಿ. ಏನ ಹಾಗ ನೋಡ್ತಾ ನಿಂತಿದೀಯಾ? ತಗೊಂಡೋಗ್ ಒಳಗಡೆ. ಹಲೋ, ನಮಸ್ಕಾರ, ಇಲ್ಲಿ ಇದ್ದಾರೆ. ನಿಮ್ ಮಾತು ಸಾಕು, ಫೋನ್ ಬಂದಿದ್ದು. ಬನ್ನಿ. ನನಗೆ? ನಿಮ್ಗೆ. ಡಾಕ್ಟರ್ ರಾಮಣ್ಣ ಸ್ಪೀಕಿಂಗ್. ಯಾರು? ಓ ಡಿಯರ್ ನೈಂಡುಗಳೇ, ನಮಸ್ಕಾರ ಸ್ವಾಮಿ, ಏನ್ ಸಮಾಚಾರ? ಬರ್ತೀನಿ. ಇಲ್ಲ ಇಲ್ಲ, ತಕ್ಷಣ ಬರ್ತೀನಿ ಸ್ವಾಮಿ, ಡೋಂಟ್ ವರಿ. ನೋಡು ಕುಮಾರ್, ಈ ಅನಿಷ್ಟ ಫ್ಲೂ ಎಲ್ಲೆಲ್ಲೂ ಹಬ್ಬಿಟ್ಟು 2 ತಿಂಗಳಿಂದ 1 ನಿಮಿಷ ಪುರುಸತ್ ಇಲ್ವಾಗಿದೆ. ದಿವಸಕ್ಕೆ 100 ಕೇಸು. ಊರ್ನಲ್ಲೂ ಅದೇ ಗಲಾಟೆ. ನಮ್ಮ ಯೋಗಕ್ಷೇಮ ನೋಡ್ತಾ ಇತ್ತು ಅಂತಂದ್ರೆ ಪಾಪ ಬಡ ಜನರು ಸಫರ್ ಮಾಡ್ತಾರೆ. ಆಲ್ ರೈಟ್, ನೀನು ಸ್ನಾನ ಮಾಡಿ ರೆಸ್ಟ್ ತಗೋ, ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ. ಪೂಜೆಲಿ ಒಳ್ಳೆ ಕರಡಿ ಬಿಟ್ಟಾಗ ಬಂದ್ಬಿಟ್ಲು, ನೀನ್ ಬಂದು ನನ್ ಮೂಡೆ ಹಾಳಾಗೋಯ್ತು. ಓಹೋ, 3 ಹೊತ್ತು ಮಂದಾರ ಮನಹಾರ ಅಂತ ಹಾಡೋದೆ ನಿಮ್ ಶಿವಪೂಜೆನು? ನಿಮ್ ಪೂಜೆನು ಚೆನ್ನಾಗಿದೆ, ನಿಮ್ ಹಾಡು ಚೆನ್ನಾಗಿದೆ. ಅಯ್ಯೋ ಪೆದ್ದೆ, ನಿನಗೇನೆ ಗೊತ್ತು? ಈ ಹಾಡಿಂದಾನೆ ನನ್ನ ಆಶಾ ಜೀವನ ಪ್ರಾರಂಭವಾಗಿದೆ. ಆದ್ರೆ ಆಶಾ ಕಿರಣ ಮಿಂಚಿ ಮಾಯವಾಗೋಯ್ತು. ಪುನಃ ಅದನ್ನ ಈ ಜೀವಮಂದಲ್ಲಿ ಕಾಣ್ತೀನೋ ಇಲ್ಲೋ ತಿಳಿಯುದು. ಲೇ ಕಮಲ, ನಿನ್ನ ಯಾವನಾದ್ ಲವ್ ಮಾಡಿದಾನೇನೆ? ಲವ್ವ ಅವನ ನಮ್ಮ ನನಗೆ ಲವ್ ಮಾಡವನು. ಚೆನ್ನಾಗಿ ಬುದ್ಧಿ ಕಲ್ಸಿಬಿಟ್ಟೇನಿ, ಗ್ರಹಚಾರ ಬಿಡಿಸ್ಬಿಟ್ಟೇನಿ. ನನಗಂತ ಗಂಡ್ಸ ನೆರಳು ಕಂಡ್ರೂ ಆಗವಲ್ಲ. ತೂ ಹೋಗೆ, ನಿನ್ ಜೊತೆಲಿ ಮಾತನಾಡಿ ನನ್ನ ಬುದ್ಧಿನೇ ಕೆಟ್ಟೋಯ್ತು. ನಿನಗೆ ಹೇಳಿದ್ದೆಲ್ಲ ಕೋಣ ಮುಂದಕ್ಕಿನ್ನರಿ ಬರ್ತಾಗಾಯ್ತು. ಓಹೋ, ತಿಳೀತು.
ಹಳ್ಳಿಗೆ ಹೋಗಿ ಬಂದ್ಮೇಲೆ ನಿಮ್ ಬಣ್ಣನೇ ಬೇರೆ ಆಗಿದೆ. ಏನೋ ಸಾಂಬಾರಲ್ಲಿ ಸಾಸಿವೆ ಸೇರ್ಕೊಂಡಿರೋ ಹಾಗಿದಂತ ಅನುಮಾನ ಪಟ್ಟಿದ್ದು ನಿಜವಾಯ್ತ್ರಮ್ಮ. ಸಾಕು ಸುಮ್ಮನೆ ಕಳ್ಳಿ. ಸರಿ ಸರಿ, ಹೇಳ್ಬೇಕು ಅಂತ ಬಂದು ಸಮಾಚಾರನೆ ಮರ್ತಿದ್ದೆ. ಯಜಮಾನ್ರು ಕರೀತಿದ್ದಾರೆ, ಬನ್ನಿ. ಈ ಫ್ಲೂ ಹಾವಳಿ ಊರಲ್ಲಿ ಬಹಳ ಜಾಸ್ತಿ ಆಗ್ಬಿಡ್ತು ಸ್ವಾಮಿ. ಹಾಗೇನೋ ಎಷ್ಟು ಜನ ಸಫರ್ ಮಾಡ್ತಿದ್ದಾರೆ ಅಂತೀರಿ? ಬೆಳಗಿನಿಂದ ಸಾಯಂಕಾಲದವರೆಗೂ ಬರೀ ಫ್ಲೂ ಕೇಸ್ಗಳೇನೆ. ಅದಕ್ಕೆ ನಾ ಹೇಳೋದು ನೀವೆಲ್ಲ ಒಂದೊಂದು ಸೇಫ್ಟಿ ಇಂಜೆಕ್ಷನ್ ತಗೊಂಡ್ಬಿಡಿ ಒಳ್ಳೇದು ಅಂತ. ಐಶಿ ಸುಮತಿ, ಸುಮತಿ ಬಂದಪ್ಪ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಅಮ್ಮ. ಮಂಡಿ ನೋವು ಅಂತಂದಿದ್ದೆಲ್ಲ ಹೇಗಿದೆ ಈಗ? ಈಗ ಪರವಾಗಿಲ್ಲ ಡಾಕ್ಟರ್. ಒಂದು ಸೇಫ್ಟಿ ಇಂಜೆಕ್ಷನ್ ತಗೊಂಡೋಣ ನಾನು. ಯಾಕಪ್ಪ? ಊರಿನಲ್ಲಿ ಫ್ಲೂ ಎಲ್ಲ ಜಾಸ್ತಿ ಆಗಿದೆ ಅಂತ ನಮ್ಮ ಡಾಕ್ಟರ್ ಹೇಳ್ತಾರೆ. ಹೌದಮ್ಮ. ಅಯ್ಯೋ ಈಗ ಬೇಡ ಡಾಕ್ಟರ್, ನನಗೆ ಸಮಾಜದಲ್ಲಿ ಫಂಕ್ಷನ್ ಇದೆ, ನಾನು ಡಿಸ್ಪೆನ್ಸರಿಗೆ ಬಂದು ನಾನೇ ತಗೊಳ್ತೇನೆ. ಇಂಜೆಕ್ಷನ್ ಅಂದ್ರೆ ಅವಾಗ ಮಾಡ್ತಾರೆ ನಿಮ್ಮ ಡಾಕ್ಟ್ರೆ. ನಾಳೆ ನಾವಿಬ್ರು ಬಂದು ಅಲ್ಲೇ ತಗೊಂಡ್ಬಿಡಿ. ಸರಿ, ಹಾಗೆ ಮಾಡಿ. ನಮಸ್ಕಾರ ಸಹಕಾರರಿಗೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ಗೆ. ನಮಸ್ಕಾರ. ಏನೋ ಮಾತಾಡ್ತಾ ಇದ್ದಾಗಿತ್ತಲ್ಲ. ಯಾಕೆ ಯಾಕೂ ಇಲ್ಲ, ನನ್ವರೆಗೂ ಅದು ಬಂದಿಲ್ಲ. ಆದ್ರೂ ಒಂದು ಇಂಜೆಕ್ಷನ್ ಕೊಟ್ಟು ಬಿಡಿ ನನಗೆ. ನಿಮಗೆ ಕೊಡೋ ಅಂತ ಇಂಜೆಕ್ಷನ್ ಯಾವ ಡಾಕ್ಟರ್ ಹತ್ರ ಇಲ್ಲ. ಎಂತ ಪಾಯ್ಸನಸ್ ಇಂಜೆಕ್ಷನ್ ನಿಮ್ ಮೇಲೆ ಕೆಲಸನೇ ಮಾಡಲು ಅಲ್ಲ ಕೇಳಿದ್ರ ಸರ್ ಅನ್ಯಾಯನ. ಹೌದು ಹೌದು. ನೀವು ಏನ್ ಸರ್, ಒಂದಲ್ಲ ಒಂದು ರೋಗ ಬಡ್ದಿ ವೈಕುಂಠ ನೆಗೆದು ಬಿದ್ದು ಹೋಗ್ಲಿ ಅಂತ ತಾನೇ ಡಾಕ್ಟರ್ ಅಭಿಪ್ರಾಯ? ಅಯ್ಯೋ, ಅಂತ ಬರಗೆಟ್ಟು ಪ್ಲೇಗ್ಗೆ ನಾನು ಜಪ್ಪಯ್ಯ ಅನ್ಲಿಲ್ಲ. ಇನ್ನು ಸಪ್ಪೆ ಫ್ಲೂಗ್ ನಾನು ಸೊಪ್ಪು ಹಾಕ್ತೀನಿ ಸರ್. ಅಯ್ಯೋ, ಅಂತ ಹರ್ಕ್ಯುಲಸೇ ಅಪ್ಪ ನೀನು. ನಾನು ಬರ್ತೀನಿ ಮಿಸ್ಟರ್ ದಿನ. ಥ್ಯಾಂಕ್ ಯು ಡಾಕ್ಟರ್. ಸ್ವಲ್ಪ ಕಾಫಿ ತಗೊಂಡು ಹೋಗಿ. ಇಲ್ಲ ಇಲ್ಲ, ಡಿಸ್ಪೆನ್ಸರಿ ಗೊತ್ತಾಯ್ತು. ಓಕೆ ಓಕೆ ಡಾಕ್ಟರ್. ನಾ ಬರ್ತೀನಿ. ಶಾಪಿಂಗ್ ಬರ್ತೀನಿ ಸರ್. ಯಾಕಪ್ಪ, ನನಗೆ ಹೇಳಿದ್ರೆ ಪ್ರಾರಂಭ ಆಗ್ಲಿ ಅಂತಲೇ ಏನು ಬೇಡ. ಏನ್ರಿ ವೈಕುಂಠಯ್ಯ, ನಿಮ್ ಬಿಸ್ನೆಸ್ ಹೇಗ್ ನಡೀತಾ ಇದೆ? ಅಯ್ಯೋ, ಬಹಳ ಹೋಪ್ಲೆಸ್ ಆಗೋಗ್ಬಿಟ್ಟಿದೆ ಸರ್. ನನ್ ಬಿಸ್ನೆಸ್ ನನ್ನ ಹಾಗೆ ತರಲೆ ಎದ್ದೋಗಿದೆ ಸರ್. ತೋತಿ ಆಗ್ತಾ ಹೋಗ್ತಾನೇನ್ರಿ? ಆದ್ರೂ ಸುಖವಿಲ್ಲ ಸಾವುಕಾರ್ರೆ. ಏ ವೈಕುಂಠಯ್ಯನವ್ರೆ, ನೀವು ಹೀಗೆ ಮಾಡ್ತಾ ಇರಿ, ಯಾವನಾದ್ರೂ ಒಬ್ಬ ಖಿಲಾಡಿ ನಿಮ್ ಟೋಪಿನ್ ತೆಗೆದು ಉಲ್ಟಾ ಮಾಡಿ ನಿಮ್ ತಲೆಗೆ ಹಾಕಿ ಹೋಗ್ತಾ ಇರ್ತಾನೆ. ಆದ್ರೂ ನಂದು ಎಲಾಸ್ಟಿಕ್ ಸರ್, ತಲೆ ನೋಡಿ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಓ ಹೋಯ್ತು ರೈಟ್. ನಮಸ್ತೆ. ಬದ್ರಿ ಬದ್ರಿ, ಏ ಬದ್ರಿ, ಏ ಸುಪತ್ರ. ಅಯ್ಯೋ ರಾಮ ರಾಮ ರಾಮ, ನಮಗೂ ಕಿವಿ ಕೇಳಿಸುತ್ತೆ. ನಾನೇನು ಕಿವಿಡಿ ಅಲ್ಲ. ಯಾವ ಗುಡ್ಡ ಕಡ್ದ್ಬಿಟ್ಟು ಬೆಟ್ಟ ಕಟ್ಟಿದ್ರಿ, ಯಾವ ಸಾಗರಕ್ಕೆ ಸುರಂಗ ಹಾಕ್ಬಿಟ್ಟು ಬಂದ್ರಿ ಅಂತ ಇಷ್ಟೊಂದು ಅಬ್ರ ಆರ್ಭಟ ಅಂತೀನಿ. ಸಾಕೇ ಸಾಕು ಸಾಕು ಸಾಕು. ಅಲ್ಲ, ಮನೆಯಲ್ಲಿ ನನ್ನ ಪ್ರಾಣ ಸಮಾನಲಾದ ಸುಭದ್ರ ಇದ್ದಾಳಲ್ಲ, ಅವಳಿಗೊಂದಿಷ್ಟು ಕನಕಾಂಬರದ ತಗೊಂಡು ಕೊಡೋಣ ಅಂತ ನಾನು ಪ್ರೀತಿಯಿಂದ ತಂದ್ರೆ ಅಂದ್ರಿ. ಮಹಾ ಮೂರು ನಯಾ ಪೈಸ ಬಿಸಾಲ್ ಬಿಟ್ಟು ಕೆಲಸದಾರದ ಹೂವು ಎತ್ಕೊಂಡು ಬಂದ್ರಲ್ಲ ಸುಭದ್ರಿ. ಬೇಡವಾದ ಮನಸ್ಸಿಂದ ಬೆಟ್ಟದಷ್ಟು ತಂದ್ರೆ ಏನೇ ಬಂತು ಭಾಗ್ಯ? ಪ್ರೀತಿಯಿಂದ ಹೂವಿಂದ ದಳ ತಂದ್ರೆ ಸಾಲ್ದೇನೆ? ಅಯ್ಯೋ ರಾಮ ರಾಮ ರಾಮ, ಯಾವತ್ತಿಲ್ಲದ ಪ್ರೀತಿ ಇವತ್ತಿನಿಂದ ಕುಡಿದು ಕುಪ್ಪಿಸ್ಕೊಂಡು ಬಂತು ಅಂತೀನಿ. ಬದ್ರಿ, ನಂದು ಯಾವತ್ತಿಗೂ ಒಂದೇ ಪ್ರೀತಿನೇ, ನಿನಗೇನು ಗೊತ್ತು? ಬಾಬಾ, ಹೂ ಮುಡಿಸ್ತೀನಿ ಬಾ. ಇನ್ನೂ ಹುಡುಗನಾಗ ಆತಿದ್ದೀರಲ್ಲ. ಇರೋ ಒಬ್ಬ ಮಗ ಎಷ್ಟು ಹರಕೆ ಹೊತ್ತು ನೋಡ್ಬಿಟ್ಟಿದ್ದಾನೆ, ಅವನಿಗೆ ಮದುವೆ ಮಾಡಬೇಕು ಅನ್ನೋ ಚಿಂತೆನೂ ಇಲ್ಲ. ಮದುವೆ ಅದು ಬೇರೆ ಕೇಳ ಅವನಿಗೆ. ಎಂ ಎ ಪಾಸ್ ಮಾಡಿದ್ದಾನೆ ನೋಡು, ಎಂ ಎ ಕಾಯ ಒಂದು ತಂದು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಕತ್ತೆ ಕಟ್ಟಿದಾನ ಅವನು. ಏಯ್, ಇಲ್ಲ ಹೋಗಿದ್ದೆ ಏನೋ ಅದು ಬೆನ್ನಿಂದ ತೋಕೆ ಯಾಕೆ ಕಾರ್ ಪಾಸ್ ಮಾಡಿ ಆಡ್ತಾ ಇದೆಯಾ? ಏ ಅಯ್ಯೋ ಶಿವನೇ, ಅದು ಯಾಕೆ ಇರೋ ಒಬ್ಬ ಮಗನ ಹುಟ್ಟು ಮುಖವಾಗಿ ಹುಡುಗನಿಂದ ನೋಡ್ತೀರಾ ಅಂತ ಕೇಳ್ತೀನಿ. ಬೆಳಿಗ್ಗೆ ಹೋದವನು ಈ ತಲೆ ಬರ್ತಾ ಇದ್ದಾನೆ, ಅದೆಷ್ಟು ಹಗಲು ಬಾಪ. ಏನು ಅಡಿಗೆ? ಆಗಲಕಾಯಿ ಗೊಜ್ಜು. ನೀನು ತಿನ್ಬಾರಪ್ಪ ಗೊಜ್ಜು. ಒಂದು ಎರಡು ಒಂದು ಎರಡು ಅಂತ ಹೇಳು. ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು. ಸರ್ ಸರ್, ಇವತ್ತು ಬರೀ ಹಾಲೆ ತಗೋಬೇಕು. ಅನ್ನಗೆ ನಾನು ಬೇಡ. ಅಣ್ಣ, ಹತ್ತುವರೆ ಟ್ರೈನ್ ಇರೋದು, ಲೇಟ್ ಆಗುತ್ತೆ. ನಾನು ಹೊರಡ್ಲ ಹೊರಡ್ಕೊಡ್ತೀನಪ್ಪ. ಹೌದು ಕುಮಾರ್, ಮನೇಲೆಲ್ಲ ಹೇಳಿದ್ದೀನಿ,
ಸಹಸ ಹಣ ಕೊಡ್ತಾಳೆ, ತಗೊಂಡೋಗಿ ಉಪಯೋಗಿಸ್ಕೊಳ್ಳಿ. ವರದಕ್ಷಿಣೆ ಹಣ ನಾ ಬರುವಾಗ ತರ್ತೀನಿ. ಅಣ್ಣನಿಗೆ ಹೇಳು ಹಣದ ವಿಷಯ ಏನು ಯೋಚನೆ ಮಾಡಬೇಡ ಅಂತ ಹೇಳಿ, ಬಾಕಿ ಎಲ್ಲ ಏರ್ಪಾಡು ಮಾಡ್ಕೊಳ್ಳಿ, ಕಾಯಂತ ಬರೀರಿ, ನಾನು ಬರ್ತೇನೆ. ಮದುವೆ ಒಂದು ದಿವಸ ಮುಂಚಿತವಾಗಿ ಹೊರಟು ಬಂದ್ಬಿಡಿ. ಇದೇನಯ್ಯ ನಮ್ಮನೆ ಮದುವೆಗೆ ನೀನು ಈ ರೀತಿ ಹೇಳೋದು? ಕಾಯಂತ ಬರೀ, ನಾ ತಕ್ಷಣ ಬಂದ್ಬಿಡ್ತೀನಿ. ಹೊರಡ್ತೀನಪ್ಪ, ಹೊರಡು. ಅತ್ತಿಗೆ ಟ್ರೈನ್ ಹೊರತಾಯ್ತು, ನಾನು ಹೋಗ್ಬೇಕು. ಹೋಗು, ನಾನೇನು ಬೇಡ ಅನ್ನಿಲ್ವಲ್ಲ. ಅದಲ್ಲ ಅತ್ತಿಗೆ, ಗೌರಿ ಮದುವೆ ಖರ್ಚಿಗೆ ಹಣ ತಗೊಂಡೋಗು ಅಂತ ಅಣ್ಣ ಹೇಳಿದ್ನಲ್ಲ. ಓಹೋ, ಅದು ಬೀರ್ವಾನಲ್ಲಿ ಒಂದು ನಯಾ ಪೈಸಾನ ಉಳಿಸ್ದೇ ಎಲ್ಲ ದೋಚ್ಕೊಂಡು ಹೋಗ್ಬಿಡು. ಯಾಕತ್ತೆ ಹೀಗೆ ಮಾತಾಡ್ತಿದ್ದೀಯ? ಅಣ್ಣ ನಿನ್ನ ಹತ್ರ ಹೇಳಿದ್ದೀನಿ ಅನ್ಬೇಕಂತ ನಾನು ಕೇಳ್ತಾ ಇರೋದು. ಓಹೋ, ಅವರೇ ಅವ್ರು ಹೇಳ್ದೆ ಏನ್ ಮಾಡ್ತಾರೆ? ಅವ್ರಿಗೆ ಬಂಧು ಬಳಗ ಅಂದ್ರೆ ನೀವೇ ತಾನೆ. ನಾವೇನು ಬರೀ ಜೀತುಗಾರರಿದ್ದಂಗೆ ಅಷ್ಟೇ. ಅವ್ರು ಮಾಡಿದ ಸಂಪಾದನೆ ಎಲ್ಲ ನಿಮ್ಗೆ ತೆತ್ತು ನಮ್ ಕೈಗೆ ಚಿತ್ತು ಕೊಡ್ಬೇಕು ಅಂತಿದ್ದಾರೆ, ಕೊಡ್ಲಿ. ಇದ್ಯಾಕಿಂತ ಭೇದ ಭಾವ ಇಟ್ಕೊಂಡು ಮಾತಾಡ್ತಿದ್ದೀಯ? ಅದೇನ್ ಮಾಡಬಾರ್ದಂತ ಉಪಕಾರ ಮಾಡಿದೆ ಅಂತ ಹೀಗೆ ಹಂಗಸ್ ಮಾತಾಡ್ತಿದ್ದೀಯ ನೀನು? ಇನ್ನೇನ್ ಕೊಡ್ಬೇಕು, ಇನ್ನೇನ್ ಮಾಡ್ಬೇಕು? ಪ್ರತಿ ತಿಂಗಳು ತಪ್ಪಿ ಊರಿಗೆ ದುಡ್ಡು ಕಳಿಸ್ಲಿಲ್ಲ, ಏನಗ್ ಓದಿ ಹೇಳಿಸ್ಲಿಲ್ಲ, ಉಪನಯನ ಮಾಡ್ಲಿಲ್ಲ. ಇದು ಸಾಲದು ಅಂತ ಮದುವೆ ತಿಥಿ ಹರಿದಿನ ಹಬ್ಬ ಅಂತ ಹೇಳಿ ಒಗ್ಗರಣೆ ಇಟ್ಟು ದುಡ್ಡು ತರಿಸ್ಕೊಳ್ಳಿಲ್ಲ. ನಾನು ಗಂಡ ಆದ್ರಿಂದ ಇದನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದಾರೆ. ಹೌದು ಹೌದು, ನಿನ್ನ ಗಂಡ ಈಗಿರೋ ಹಾಗೆ ಆಕಾಶದಿಂದ ದುಡ್ಕೊಂಡ ಧುಮುಕ್ಬಿಟ್ಟ. ಇಲ್ಲಿಗೆ ನೀನು ಹೋಗಿ ಮಾರ್ಕೆಟ್ ಇಂದ ಕೊಂಡ್ಕೊಂಡು ಬಂದೆ ಅಲ್ವೇ? ನಿನ್ನ ಗಂಡ ಏನು ಚಿಕ್ಕ ಹುಡುಗನಾಗಿರ್ಲಿಲ್ಲ, ನಮ್ಮಣ್ಣ ಓದಿಸ್ಲಿಲ್ಲ, ಸಾಕ್ಲಿಲ್ಲ, ಡಾಕ್ಟರ್ ಹುದ್ದೆಗೆ ತರಲಿಲ್ಲ ಅನ್ನು. ಈಗ ಡಾಕ್ಟರ್ ಹೆಂಡತಿಯಾಗಿ ದರ್ಬಾರ್ ನಡೆಸ್ತಿದ್ಯಲ್ಲ, ಇದು ಯಾರು ಕಷ್ಟದ ಪ್ರತಿಫಲ ಅಂತ ತಿಳ್ಕೊಂಡಿದ್ದೀಯ? ನೀನು ನಿನ್ನ ಗಂಡ ಮಾಡಿದ ಲೆಕ್ಕ ಕುಡ್ದೋಯ್ತು, ನಮ್ಮ ಮನೆಯವ್ರು ಮಾಡಿದ್ದು ಗಾಳಿ ಚೂರು ಹೋಯ್ತಲ್ವೇ? ಮಾಡಿದ್ರು ನಿಮ್ ಮನೆಯವರು, ನಾನ್ ಕಾಣೆ ಒಂದು ಪಾಲು ಉಪಕಾರ ಮಾಡಿ 100 ರೂಪಾಯಿ ಲಾಭ ಹೊಂದಿದ್ದು ಲೋಕಕ್ಕೆ ಗೊತ್ತಿದೆ. ಯಾಕೋ ಯಾಕೋ ಹಾಗೆ ನೋಡ್ತಾ ಇದೀಯ? ಹೋಗು, ಅದೇನ್ ಲೂಟಿ ಮಾಡ್ಕೊಂಡು ಹೋಗ್ತೀಯ, ಹೋಗು. ಯಾರಿಗೆ ಬಿಗಿ ಹಿಡಿ, ನಿನ್ ಮನೆ ಲೂಟಿ ಹೇಳಕ್ ಬಂದಿದ್ದೀನ ನಾನು? ಕಳ್ಳರು ಮತ್ತೆ ನೀನ್ ನನಗೆ ಹೇಳ್ತಾ ಇದೀಯ? ಕಳ್ಳರು ನಿಮ್ಗಿಂತ 1,000 ರೂಪಾಯಿ ಮೇಲೆ, ಅವ್ರು ಒಂದೇ ಸಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ನಿಮ್ ಹಾಗೆ ದಿನನಿತ್ಯ ಯಾತ್ರಿಗೆ ಬಂದು ಹಿಂಸೆ ಕೊಡಲ್ಲ. ನಮ್ಮಪ್ಪ ಕಣ್ಣು ಮುಚ್ಕೊಂಡು ಒಳ್ಳೆ ಭಿಕಾರದ ವಂಶಕ್ಕೆ ಕೊಟ್ಟ ನನ್ನ. ಏನು ಏನು ಹಾಗೆ ನೋಡ್ತಾ ಇದೀಯಾ? ಹೊಡಿತೀಯಲ್ಲ? ಹೊಡೆಯೋದೇ, ನನ್ನ ವಂಶ ಎತ್ತಾಡ್ದೆ ಅಂದ್ರೆ ಹೊಡೆಯೋದೇನು? ಹೊಡಿ, ಮಾಂಗಲ್ಯ ಕಟ್ಟಿದ ಗಂಡನೇ ಹೊಡೆಯಲಿಲ್ಲ, ನೀನಾದ್ರೂ ಹೊಡಿ. ರೋಹಿ, ನಿನ್ನೆ ಮೊನ್ನೆವರೆಗೂ ನನ್ ಎಂದಿನ ರೊಟ್ಟಿ ಮೇಲೆ ಬೆಳೆದೆ, ಈಗಿನ ಹೊಡೆಯಕ್ ಬಂದ್ಯ? ಭಿಕ್ಷೆ ಬೇಡಕ್ ಬಂದು ಕೇಳಿ ತೋರಿಸ್ತೀಯಲ್ಲ? ನಿಮ್ಮ ಅಪ್ಪನ ಮನೆಗೇನು ಬರಲಿಲ್ಲ, ನಿಮ್ಮ ಅಪ್ಪನ ಗಂಟೆ ಏನು ಬೇಡಕ್ ಬರಲಿಲ್ಲ, ತಿಳ್ತೇನು? ಅಪ್ಪನ ಸುದ್ದಿ ಎತ್ತಿದ್ರೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟೇನು. ಅಪ್ಪನಿಗೆ ಅಂತ ಕೇಳಕ್ ಬರ್ಲಿಲ್ವಂತೆ, ಮತ್ತೇನು ನೀನ್ ಸಂಪಾದನೆ ಮಾಡಿರ್ತಿರೋ ಗಂಟು ಕೇಳಕ್ ಬಂದೆ? ಹೋಗೋ, ನೀ ತಗೊತ್ತ ಗಂಡಸಾಗಿದ್ರೆ ಹೊರವಾಗಿ ದುಡ್ದು ತಂಗಿ ಮದುವೆ ಮಾಡು, ಆಗ ಗೊತ್ತಾಗುತ್ತೆ ಹಣದ ಬೆಲೆ. ಕಂಡವ್ರಿ ಎಂದಿನ ಕೈಯೊಡ್ಡಿದ್ರೆ ಏನೋ ಗೊತ್ತಾಗುತ್ತೆ? ನೀನ್ ಹೆಣ್ಣಲ್ಲ ಪಿಶಾಚಿ, ನಾನಿ ಕುಳಿಕೆ ದೊಡ್ಡ ಕಳಂಕ. ಛೇ, ನಿನ್ ಮುಖ ದರ್ಶನ ಮಾಡೋದು ಮಹಾಪಾಪ. ಇನ್ ಮೇಲೆ ನಿನ್ ಮನೆ ಹಣವೂ ಬೇಡ, ನಿನ್ ಹಂಗೂ ಬೇಡ, ನಾನು ಈ ಮನೆ ಮೆಟ್ಲು ಕುಳಿಯೋನಲ್ಲ. ಪೀಡೆ ಕಲಿಯಿತು. ಬಂತಮ್ಮ ಮದುವೆ, ಬಂತಮ್ಮ ಬಂಗಾರದ
ಏನು ಮಹಾರಾಣಿಯವರು ಈ ದಿವಸ ಒಂದು ತರಹ ಇದಾರಲ್ಲ, ಯಾರಿಂದ ಏನಾದರೂ ಅಪರಾಧ ಜರುಗಿತೋ? ಏನ್ ಜರುಗ್ಲಿಲ್ವಲ್ಲ ಅಂತ ಸದ್ಯ ಮಹಾರಾಜರು ಕೇಳಲಿಲ್ವಲ್ಲ. ಯಾಕೆ ಹಾಗೆ ಮಾತಾಡ್ತಿದ್ದಿ? ಏನ್ ಸಮಾಚಾರ ನನ್ನಲ್ಲಿ ಹೇಳ್ಬಾರ್ದ? ನನ್ನಲ್ಲಿ ಅಲ್ಲ ಅಂದ್ರೆ ನಮ್ಮಿಬ್ರು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಧೈರ್ಯ ನೋಡಿ ಹೇಳ್ತೇನೆ. ಒಂದಿನವಾದ್ರೂ ನೀವು ನನ್ನ ಸಿಟ್ಟಿನಿಂದ ನೋಡಿದ್ದೀರಾ? ಬೈದಿದ್ದೀರಾ? ಹೊಡೆದಿದ್ದೀರಾ? ಇವತ್ತು ಅವ್ರ ನನಗೆ ಅಂತ ಅಪಮಾನ ಮಾಡಿದಾರು ಗೊತ್ತೇನು? ನಿಮ್ದು ತಿರುಪಿಯವರ ವಂಶ ಕಂಡವ್ರ ಹೆಸರು ಕೈಯೊಡ್ಡೋ ಜನ ಅಂತ ದೂರಿದ್ದು ದುರ್ಗೊಟ್ಕೊಂಡು ನೋಡಿದ್ದು ಸಾಲ್ದು ಅಂತ ನನ್ನ ಹೊಡೆಯೋಕ್ ಬರೋದೇನು ಅವನು? ಯಾರು? ಇನ್ಯಾರು? ಇದಾನಲ್ಲ ಕಾಳಭೈರವ, ನಿಮ್ ಮುದ್ದಿನ ತಮ್ಮ ಕುಮಾರ್. ಅಯ್ಯೋ ಹುಚ್ಚಿ, ಅವನು ನಮ್ ಕಣ್ಣು ಮುಂದೆ ಬೆಳೆದ ಹುಡುಗ, ಅವನ ಮಾತಿಗೆ ಇಷ್ಟು ರಂಥ ಮಾಡ್ಕೊಂಡು ಮಹಂಕಾರ ಕೂತಿದೀಯಾ? ನಿನ್ ಬುದ್ಧಿಗೆ ಏನ್ ಹೇಳಿ? ಹ್ಮ್ ನೋಡಿ, ಎಷ್ಟಾದ್ರೂ ನೀವ್ ನೀವೇ ಒಂದು ಬಿಟ್ಕೊಡ್ತೀರಾ? ನಾನ್ ತಾನೇ ಬೇರೆಯವರ ಮನೆ ಹೆಣ್ಣು, ನನಗ ಅವಮಾನವಾದ್ರೆ ನಿಮ್ಗೇನು? ಆಗ್ಲ ನಾಳೆ ಊರು. ಈಗ ಸಮಾಧಾನ ಆಯ್ತಾ? ಏನೋ ಬುದ್ಧಿವಂತ ಅಂತ ಹಣಕ್ಕಾಗಿ ನಿನ್ನನ್ನು ಅಲ್ಲಿ ಕಳ್ಸಿದ್ರೆ ಜಗಳ ಆಡ್ಕೊಂಡು ಬಂದಿದ್ದೀಯಲ್ಲಪ್ಪ, ನನ್ನ ಅದೃಷ್ಟಕ್ಕೆ ಏನು ಬಡ್ಕೊಳ್ಳಿ ಹೇಳು. ಅಲ್ಲ ಅಣ್ಣ, ಚೆನ್ನಾಗಿದೆ ನಿಮ್ಮ ಮಾತು. ಕೊಡೋರು ಕೊಟ್ರು ತಾನೆ ಅವನ್ ತರೋದಕ್ಕೆ. ಸರ್ಸಮ್ಮನ ಗುಣ ಯಾರು ತಾನೇ ಗೊತ್ತಿಲ್ಲ? ಗೊತ್ತಿದೆ ಸೀತಾ, ಗೊತ್ತಿದೆ. ಆದ್ರೆ ಸೈರಣೆ ತಗೋಬೇಕು. ಕೊಡೋವ್ರ ಕೈ ಯಾವಾಗಲೂ ಮೇಲಾಗಿರುತ್ತೆ. ಇದ್ರ ಮೇಲೆ ಆಡ್ದವ್ರು ಅಂದವ್ರು ಕಂಡವ್ರು ಯಾರು ಅಲ್ವಲ್ಲ? ಎಲ್ಲ ನಮ್ಮವ್ರು ತಾನೆ. ನಿಮ್ ಸೈರಣಿ ಎಲ್ರಿಗೂ ಇರ್ಬೇಕಲ್ಲ. ಸರಿ, ಈಗ ವೇದಾಂತದ ಮಾತಾಡ್ಕೊಂಡು ಕೂತ್ರೇನ್ ಬಂತು ಭಾಗ್ಯ? ಮುಂದಿನ ಯೋಚನೆ ಮಾಡಿದ್ರಿ. ಏನ್ ಯೋಚನೆ ಮಾಡೋದು ಸೀತಾ, ಏನ್ ಯೋಚನೆ ಮಾಡೋದು? ಪುನಃ ಆ ಸಾಕಾರ ಹತ್ರ ಹೋಗ್ಬೇಕು ಅಷ್ಟೇ. ಅವನ ಹಿಂದಿನ ಋಣವೇ ನನ್ನ ತಲೆ ಭಾರವಾಗಿದೆ. ಹ್ಮ್, ಪ್ರಯತ್ನ ಮಾಡಿ ನೋಡ್ತೀನಿ. ಅನಾಥೋ ದೇವರಕ್ಷಕ. ಬರ್ತೀನಿ ಸೀತಾ. ನೋಡಿ ಶಾಮಣ್ಣವ್ರೆ, ನಿಮ್ಗೆ ಹಣ ಕೊಡೋದು ನನಗೇನೇನು ಯೋಚನೆ ಇಲ್ಲ, ನಿಮ್ಮಲ್ಲಿ ತುಂಬಾ ನಂಬಿಕೆ ಇದೆ. ನಿಮ್ ತಮ್ಮ ರಾಮಣ್ಣ ದೊಡ್ಡ ಡಾಕ್ಟ್ರು, ಬೇಕಾದಷ್ಟು ಸಂಪಾದನೆ ಮಾಡ್ತಾನೆ. ಆದರೂ ದುಂದುಗಾರಿಕೆಗೆ ಯಾಕೆ ಹೋಗ್ಬೇಕು ಅಂತ? ಕಾಲಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ ನೋಡಿ, ಅದಕ್ಕೆ ಹೇಳ್ತೀನಿ. ಕಾಲಸ್ಥಿತಿ ಸೂಕ್ಷ್ಮವಾಯ್ತು ಅಂತ ಹೇಳ್ಬಿಟ್ಟು ಹಿರಿಯರು ಮಾಡಿರೋ ಶಾಸ್ತ್ರ ಸಂಪ್ರದಾಯಗಳನ್ನ ಬಿಡೋಕಾಗತ್ತೆ ಸಾವುಕಾರ? ಸರಿಯನ್ನೇ, ಆಗಿನ ಕಾಲ ಚೆನ್ನಾಗಿತ್ತು, ಮಾಡ್ತಾ ಇದ್ರು. ಆದ್ರೆ ಈಗಿನ ಕಾಲ ಹೇಳಿ, ಮಹಾ ದುರ್ಭಿಕ್ಷ ಕಾಲ. ಏನಪ್ಪ ಲೋಕ ತಿಳಿದವ್ರು ನೀವು, ನಿಮಗೆ ಹೆಚ್ಚು ಹೇಳೋದು ನನ್ನ ಕೈಲಿ ಆಗೋಲ್ಲ. ಮದುವೆ ಕೆಲಸಕ್ಕೋಸ್ಕರ ಕೇಳೋದು ಒಳ್ಳೆ ಕೆಲಸವೇ. ನಾಳೆ ಬನ್ನಿ, ಹಣ ಕೊಡ್ತೀನಿ. ಹಾಗಾದ್ರೆ ನಾನು ಬೆಳಿಗ್ಗೆ ಬರ್ತೇನೆ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಸೀತಾ. ಸೀತಾ, ನೋಡು ಸಾವುಕಾರ ಹಣ ಕೊಡಕ್ ಒಪ್ಕೊಂಡ್ರು. ಚಿಲ್ಲರೆ ಖರ್ಚಿಗೆ ಏನೇನು ಯೋಚನೆ ಇಲ್ಲ. ಅದ್ ಯಾವ ಮುಗಿಸ್ತೀಯೋ ಮುಗಿಸ್. ಚಿಲ್ಲರೆ ಖರ್ಚು ಆದ್ರೆ ಆಗ್ಹೋಯ್ತೇನು? ವರದಕ್ಷಿಣೆ ಬರೋಪಚಾರಕ್ಕೆಲ್ಲ ಏನ್ ಮಾಡ್ತೀರಾ? ರಾಮಣ್ಣ ಹೇಗಿದ್ರು ಬಂದೇ ಬರ್ತಾನಲ್ಲ, ಅದನ್ನೆಲ್ಲ ಅವನೇ ನೋಡ್ಕೊಳ್ತಾನೆ. ಬಂದ್ರೇನೋ ಸರಿ, ಬರ್ದೆ ಹೋದ್ರೆ ಇದಕ್ಕೆಲ್ಲ ಯಾರು ತಲೆ ಕೊಡೋರು? ಚೀಚಿ, ಯಾಕೆ ಅಪಶಕ ನೋಡಿದೀಯ ಸೀತಾ? ರಾಮಣ್ಣನ ಗುಣ ನಿನ್ಗೆ ಇನ್ನೂ ಗೊತ್ತಿಲ್ಲ. ಅವನ್ ನನ್ನ ತಮ್ಮ ಅಲ್ಲ ಕಣೆ, ಹಿರಿಯ ಮಗ. ನನ್ನ ಕಷ್ಟಕ್ಕೆ ಗುರಿ ಮಾಡಿ ತಾನು ತೆಪ್ಪಿಗೆ ತಾನೆ ತಿಳ್ಕೊಂಡೇನು? ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ರು ರಾಮಣ್ಣ ಬರೋ ವಿಷಯದಲ್ಲಿ ಸಂದೇಹ ಪಟ್ಕೋಬೇಡ. ಸರಿ ಸರಿ, ಊಟಕ್ಕೆ ಆಮೇಲೆ ಮಾತಾಡೋಣ. ಸರ್ಸಾರ ಸರ್ಸಾ. ಅಯ್ಯಯ್ಯೋ ಅಮ್ಮ. ಏನೇ? ಅಯ್ಯಯ್ಯೋ ಏನಾಯ್ತು? ಹೊಟ್ಟೆ ನೋವ್ರಿ. ಹೊಟ್ಟೆ ನೋವು. ಅಯ್ಯಯ್ಯೋ ತಲೆ ಬೇರೆ ಸುತ್ತುತ್ತೆ ರೀ. ಅಯ್ಯಯ್ಯೋ ಅಯ್ಯಯ್ಯೋ. ಯಾವ ನಿಮ್ಗೆ? ಬೆಳಿಗ್ಗೆ ನಿಂದ ರೀ. ಅಯ್ಯಯ್ಯೋ ಹೊಟ್ಟೆ ನೋವ್ರಿ.
ವಾಸಿ ಆಗತ್ತೆ ಬೇಗ. ಏನ್ ನೀನು ಮಲ್ಕೊಳ್ಳೆ ಮಲ್ಕೊಳ್ಳೆ. ಅಯ್ಯಯ್ಯೋ, ಈ ಸ್ಥಿತಿಲಿ ನೀನ್ ಹೇಗೆ ಕರ್ಕೊಂಡು ಹೋಗೋದು? ಏನಾದ್ರೂ ಚಿಂತೆ ಇಲ್ಲ ರೀ, ಇಲ್ಲಾಂದ್ರೆ ನಿಮ್ಮ ಅಣ್ಣ ಅತ್ತಿಗೆ ಏನ್ ತಿಳ್ಕೊಳ್ತಾರೆ? ಅಯ್ಯಯ್ಯೋ, ಒಳ್ಳೆ ಸಮಯದಲ್ಲಿ ದೇವ್ರು ನನಗೆ ಈ ರೋಗ ಕೊಟ್ನಲ್ಲ ಅದನ್ನ. ಅಯ್ಯಯ್ಯೋ, ಹೋಗ್ಲಿ, ನೀವಾದ್ರೂ ಹೋಗಿ ಬನ್ನಿ ಅಂದ್ರೆ. ಅಪ್ಪ, ನಿನ್ನ ಬಿಟ್ಬಿಟ್ಟು ಈ ಸ್ಥಿತಿ ನಾನ್ ತಾನೇ ಹೋಗೋದು. ನೀ ಸ್ವಲ್ಪ ಮಲಕು, ವಾಸಿ ಆಗ್ಲಿ, ಆಮೇಲೆ ನೋಡೋಣ. ಅಯ್ಯಯ್ಯೋ, ಹೊಟ್ಟೆ ನೋವು ಅಂದ್ರೆ. ಗೊತ್ತಾಗಿಲ್ಲ ಏನ್ ಬರ್ತಾರೇನೋ. ಆ ಕೈಯಾಳ ಚಿಕ್ಕಮ್ಮ ಬಿಡ್ಬೇಕಲ್ಲ ಲಕ್ಷ್ಮಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಹೋಗಿ ಹೋಗಿ ಕೆಲಸ ನೋಡಿ ಹೋಗಮ್ಮ. ಏನು, ಎಲ್ಲರೂ ಬಂದಿದ್ದಾರೆ? ಸೀತಾ ಆಗಿತ್ತು ಕಾಣೋದಲ್ಲ, ಅದೇನು ಗೊತ್ತಿಲ್ಲ. ಅವ್ರಿಗೂ ಇವ್ರಿಗೂ ಏನೋ ಇರ್ಬೋದು. ಇನ್ನೂ ಬರ್ಲಿಲ್ಲ ಏನಪ್ಪ? ಬರ್ತಾರೋ ಇಲ್ವೋ ಅವರು ಇವರಿಗೆ ಏನೋ ಎಂತು. ಶಾಮಣ್ಣ ನೋಡಕ್ ನೆಕ್ಕಿದ್ರು ವ್ಯವಹಾರದಲ್ಲಿ ಬಹಳ ಕಿಲಾಡಿ ಮನುಷ್ಯ. ಹೌದೌದು, ಮಾಂಗಲ ಧಾರಣೆ ಓಂ ಮಾಂಗಲ್ಯಂ ಸಂಪದಾತೇ. ಅವಕಾಶ ಮಾಡಿ, ಏನು ಅಸಂದರ್ಭ, ರಾಮಣ್ಣ ಬರ್ಲಿಲ್ಲ, ನಿಮ್ ಋಣ ಇಟ್ಕೊಂಡ ಸ್ವಾಮಿ, ನಯಾಪಿಟ್ಟೆ ಮಾಡ್ತೀನಿ ಸ್ವಾಮಿ. ಅಯ್ಯೋ, ನಿಮ್ ಯೋಕ್ತಿ ಬೆಂಕಿ ಹಾಗ, ಮಕ್ಕಳಿಗೆ ಬೊಂಬೆ ಆಟ ನೋಡು, ಡೆಂಗಿ ದರ್ಬಾರ್ ನೋಡು ಅಂತ ಹೇಳ್ಬಿಟ್ಟು ತಮಾಷೆ ತೋರ್ಸ ಹಾಗೆ ನೀವು ರಾಮನ ಹೆಸರು ಹೇಳ್ಬಿಟ್ಟು ನನಗೆ ಮೋಸ ಮಾಡಕ್ ಬರ್ತೀರೇನ್ರಿ? ಹೋಗ್ರಿ, ನಿಮ್ ಯೋಕ್ತಿ ಬೆಂಕಿ ಹಾಕ. ಏನೋ ಬೆಳಗ್ಗೆ ತಾನಪ್ಪ ರೀ, ನನ್ ಮೇಲೆ ಸ್ವಲ್ಪ ದಯ ತೋರಿಸಿ, ನಮ್ಮ ವಂಶದ ಗೌರವ ಉಳಿಸಿ, ನಿಮ್ ಕಾಲಿಗೆ ಬಿಡ್ತೀನಿ ಸ್ವಾಮಿ. ಈ ಕಾಪಟ್ಟ ಆಟಕನ್ನ ಅಂತ ನಡೆಯೋದಿಲ್ಲ ಕಣಯ್ಯ, ಹೋಗಯ್ಯ. ಏನೋ ಬೆಳಗ್ಗೆ ನಿಮ್ಗೇನಾದ್ರೆ ವಿವೇಕ ಐಕೇನ್ರಿ? ಹೋಗ ಹುಡುಗ ಬಿಡದೆ ಹೋಗ. ನಿಂಗೆ ಏನ್ರಿ ಚಾಮಣ್ಣ ಅವ್ರೆ, ನನ್ನ ಜವಳಿ ದುಡ್ಡಿನ ಕತೆ ಏನ್ ಮಾಡಿದ್ರ ಅಂತೀನಿ ಸ್ವಾಮಿ? ನನ್ನ ಹಾಲಿನ ದುಡ್ಡು ಕೊಡ್ತೀನಪ್ಪ, ಎಲ್ಲರ ಬಾಕಿನು ಕೊಡ್ತೀನಿ. ಚಾಮಣ್ಣ, ಈ ವಯಸ್ಸಿನಲ್ಲಿ ಮೋಸ ಕಿಳಿತೀನಿ ಅನ್ನೋದು ಗೊತ್ತಿರಲಿಲ್ಲ. ಮೋಸ ರಾಮಣ್ಣ, 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 ಕಣ್ಣ ನೀರು ರಾಮಣ್ಣ. ಅಬ್ಬ, ಅಂತೂ ಕಾಯಿಲೆ ವಾಸಿ ಆಯ್ತು, ಮನಸ್ಸಿಗೆ ಎಷ್ಟೋ ಉಲ್ಲಾಸವಾಗಿದೆ. ಏನು ಮನುಷ್ಯನು, ಏನು ಯೋಚನೆ ಮಾಡೋದೇ ಒಂದು, ಜರುಗೋದೇ ಮತ್ತೊಂದು. ವಿಧಿ ವಿಚಿತ್ರ ಲೀಲೆ, ಊಹೆಗೂ ಸಿಲುಕೋದಿಲ್ಲ, ಕಲ್ಪನೆಗೂ ನಿಲ್ಕೋದಿಲ್ಲ. ಮೂರು ಜನ ಅಣ್ಣಂದ್ರು, ಒಬ್ಳೇ ಒಬ್ಳು ಮೂತಿನ ತಂಗಿ. ಎಷ್ಟು ಆಸೆ ಆಕಾಂಕ್ಷೆಯಿಂದ ಅವಳು ಮದುವೆ ಮಾಡಬೇಕು ಅಂತಿತ್ತು, ಎಷ್ಟು ಉತ್ಸಾಹ, ಎಷ್ಟು ಕಾತರ. ನಮ್ಮನೇಲಿ ಆ ಮದುವೆ ದಿನ ಅನ್ನೋದು ಬಹಳ ದಿವಸಗಳ ಮೇಲೆ ಬಂತು. ಆದರೆ ಆದರೆ ಆ ಶುಭ ದಿನ ಕಾಣೋ ಭಾಗ್ಯ ನನ್ನ ಹಣೆಯಲ್ಲಿ ಬರದಿಲ್ಲ. ನಾನು ಮದುವೆಗೆ ಹೋಗಕ್ಕಾಗಲಿಲ್ಲ. ಹೋಗ್ಲಿಲ್ಲ, ಆದರೆ ನಿಮ್ಮ ತಪ್ಪೇನಿದೆ? ತಪ್ಪೂ ಪ್ರಶ್ನೆ ಅಲ್ಲ ಸರ್ ಸಾ, ಇದು ನನ್ನ ಜೀವಮಾನದಲ್ಲೇ ದೊಡ್ಡ ಅಪವಾದದ ಕಳಂಕ. ಇದನ್ನು ಹೇಗೆ ತೊಳ್ಕೋಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯಯ್ಯೋ, ಇದೇನು ಎಳೆ ಮಕ್ಕಳ ಹಾಗೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಲ್ಲ. ನಾವು ಹೋಗ್ಲಿಲ್ಲ ಅಂತ ಮದುವೆ ನಿಂತು ಹೋಗ್ಲಿಲ್ವಲ್ಲ. ಮದುವೆ ಭಾಗ್ಯ ಭಗವಂತನ ಇಚ್ಛೆಗೆ ಸಂಬಂಧಪಟ್ಟಿದ್ದು. ಗಣಿಗೆ ಕೂಡಿ ಬಂತು ಅಂದ್ರೆ ಯಾರು ಬರ್ಲಿ ಬರ್ದೇ ಹೋಗ್ಲಿ,
ನಡೆಯೋ ಮಂಗಳ ಕಾರ್ಯ ನಡೆದೇ ಹೋಗುತ್ತೆ. ನಿಮ್ಮಣ್ಣ ಯಾರಿಂದಾದ್ರೂ ಸಾಲ ತಗೊಂಡು ಕೆಲಸ ಮುಗಿಸಿರ್ಬಹುದು, ನಾವು ಕಳಿಸ್ಕೊಟ್ರೆ ಹೋಯ್ತಲ್ಲ. ಕಳಿಸ್ಕೊಡೋದಾಗತ್ತೆ ಸರ್, ಸಾ ಜನಗಳ ಬಾಯಿ ಮುಚ್ಚೋದಕ್ಕೆ ಯಾರ ಕೈಲಾಗುತ್ತೆ? ಚೆನ್ನಾಯ್ತಲ್ಲ, ಸಾವಿರ ಜನ ಸಾವಿರ ಮಾತಾಡ್ಕೊಳ್ಳಿ, ನಾವ್ಯಾಕೆ ಭಯಪಡ್ಬೇಕು? ನಮ್ಮನೆ ನಮ್ ಜನ, ಅವ್ರ ಬಗ್ಗೆ ನಮ್ಗಿರೋ ಅಭಿಮಾನ ಬೇರೆಯವ್ರಿಗಿರುತ್ತೇನೆ? ನಾವೇನು ಉದ್ದೇಶಪೂರ್ವಕವಾಗಿ ಮದುವೆಗೆ ಹೋಗೋ ತಪ್ಪಿಸಲಿಲ್ವಲ್ಲ? ನನಗೆ ಕಾಯಿಲೆ ಬರುತ್ತೆ ಅಂತ ನೀವಾಗ್ಲಿ ನಾನಾಗ್ಲಿ ಸ್ವಪ್ನ ಕಂಡಿದ್ವಿ. ಏನ್ ಮಾಡೋಕಾಗುತ್ತೆ, ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಎಂಥ ಮನುಷ್ಯನು ತಪ್ಪು ಮಾಡೇ ಮಾಡ್ತಾನೆ. ನೀ ಹೇಳೋದ್ ನಿಜ, ಆದ್ರೂ ಆದಷ್ಟು ಜಾಗ್ರತೆ. ಊರ್ಗೆ ಹೋಗ್ಬಿಟ್ಟು ಹಾಸ್ಪಿಟ್ಲ್ಗೆ ಹೊತ್ತಾಗ್ಲಿಲ್ವೆ? ಇನ್ನೆಷ್ಟೊತ್ತಿಗೆ ಬರಬೇಕು? ನಿನ್ನೆ ಸಾಯಂಕಾಲ ಸಿನಿಮಾಗೆ ಬರ್ತೀನಿ ಅಂತ ಚಕ್ಕರ್ ಹೊಡೆದ್ಬಿಟ್ಟೆ, ನಿನಗೋಸ್ಕರ ಬ್ಲ್ಯಾಕ್ನಲ್ಲಿ ಎರಡು ಟಿಕೆಟ್ ತೊಗೊಂಡು ವೇಸ್ಟ್ ಆಗೋಯ್ತು. ಬಾ ನೋಡು, ಹೋಟ್ಲಲ್ಲೂ ಟಿಫನ್ ಮಾಡ್ಕೊಂಡು ಮ್ಯಾಟ್ನಿ ನೋಡ್ಕೊಂಡು ಹಾಗೆ ಪಾರ್ಕ್ನ ಸುತ್ತಾಡ್ಕೊಂಡು ಬರೋಣ. ಬರೋಲ್ಲ ಅಂದ್ರೆ ಕೊಡಲ್ಲ. ಬಾಕೆ ಸಮಯ ಸಂದರ್ಭ ಹೋಯ್ತು, ಮನೆಯಲ್ಲಿ ಅಣ್ಣ ಇದ್ದಾನೆ. ಅಣ್ಣ ತಾನೇ ಇರೋನು, ಭೀಮ್ಸಿ ಏನೇನು ಅಲ್ವಲ್ಲ. ನೀರ್ಗೆ ಹೋಗ್ತೀನಿ ಅಂತ ಹೇಳಿ ಬಂದ್ಬಿಡು, ಬಂದ್ಬಿಡು. ಹೇಳ್ಬಿಟ್ಟು ಬಂದ್ಬಿಡು, ಇನ್ನೂ ಅಡಿಗೆ ಆಗಿಲ್ಲ. ಅಣ್ಣ ಸುಮ್ಮನೆ ಬಿಡ್ತಾನೆ. ಸುಮ್ಮನೆ ಏನ್ ಮಾಡ್ತಾನೆ, ಅವನೇ ಅಡಿಗೆ ಮಾಡ್ಕೊಂಡು ತಿಂತಾನೆ. ತಗೋ, ಏನು ಕೊಡೋದು ಕಟ್ಟೆ ಆಗ ಕೆಲಸ ಅಟ್ಟಾಳೆ ಏನಿಗೆ, ತಿನ್ನೋದು ದಂಡೆ ಹೊಡೆಯೋದು ತಿನ್ನೋದು. ಏನ ಭವನಾಸಿ, ನಮ್ಮ ಮನೆಗೆ ಬರಬೇಡ ಅಂತ ಎಷ್ಟು ಸಲ ಹೇಳಿದ್ ನಿನಗೆ? ಮತಿಯಲ್ಲಿ ಮುಕ್ಕ ಮಾರಿಗುಡಿ ಹೊಕ್ಕ ಅಂತ ನನ್ನ ಕೈಯಿಂದ ಬದುಕಿದ್ದು ಸಾಯಕ್ಕೆ ಬರ್ತಿದ್ಯಾ? ನಾನು ಯಾರು ಗೊತ್ತೇನೋ, ಗೊತ್ತಲ್ಲಪ್ಪ ಇಲ್ವಾ? ನಿನ್ನ ಮೂಲ ಮೂಲಿ ಅದು ಗೊತ್ತು. ಅಷ್ಟು ಗೊತ್ತಿದ್ದು ಮತ್ತೆ ಇಲ್ಲಿ ಬಂದೆ? ಯಾವ ಗ್ರಾಹಕರು ನಿಮ್ಗೆ ಹೇಳ್ಕೊಂಬಂತ ಇಲ್ಲಿಗೆ? ಲವ್? ಹೌದು ಲವ್. ಲವ್ ಅನ್ನೋದು ಬಹಳ ಕೆಟ್ಟದ್ದು. ನಿಮಗೂ ನಿಮ್ಮ ಹೊಸ ಪ್ರಾಯದಲ್ಲಿ ಅದ್ರ ಅನುಭವ ಆಗಿರಬೇಕು. ನಾನು ಬ್ರಹ್ಮಚಾರಿ, ಅದಕ್ಕೆ ಇನ್ನೊಬ್ಬರ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ಲವ್ ಮಾಡೋರು ಕಡ್ರೆ ಬಹು ಅಂತ ಅವನದಕ್ಕೆ ನಾನೇ ನಾಯನೋ? ನನ್ನ ನಾಯಿ ಅಂತ ನಿನ್ನ ಸಾಯಿಸಿ ಅಡಿ ನೀರ್ ಸೇದ ಹಗ್ಗ ತಂದು ನಿನ್ ಬೇಡ ಹಾಕಿ ಬಿಡ್ತೀನಿ. ಓಡಿಸ್ಬಿಟ್ಟಿಯ? ಸರಿ, ಇನ್ನೊಂದ್ಸಲ ಬರಲಿ. ಅವನು ಏನೇ ನಿನಗೆ ಸಲ ಹೇಳಿಲ್ಲ, ಆ ಚೆಂಗೋಲ್ ಜೊತೆ ಚಕ್ಕಡ ಕಲಾಟ ಆಡಬೇಡ ಅಂತ ನನ್ನ ಮಾತೊಂದು ಕಚ ಗೂಸಿ ಮುಳಿ ತಳಿ ಬಿಡ್ತೀಯ? ನೋಡು, ನಂಗೆ ಸಿಟ್ಟು ಬರೋವರೆಗೆ ಮನುಷ್ಯ ನಾನು, ಬಂತು ಅಂದ್ರೆ ಏನಾಗ್ತೀರ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಬಂದ ಮೇಲೆ ಕಣ್ಣೀರು ನಿನ್ನ ಪಾಲೆ
ಲಕ್ಷ್ಮಿ ಅಳ್ಬೇಡತ್ತೆ, ನೀನ್ ಅತ್ರೆ ನನ್ಗೂ ಅಳು ಬರುತ್ತೆ. ಲಕ್ಷ್ಮಿ, ನನ್ಗೆಂತ ಗತಿ ಬಂತಮ್ಮ, ಕಂಡವರೆಲ್ಲ ಆಡ್ಕೊಳ್ಳೋ ಹಂಗಾಯ್ತಲ್ಲ ನನ್ ಬಾಳು. ಯಾರೇನಾದ್ರೂ ಆಡ್ಕೊಳ್ಳಿ, ಸುಮ್ಮನಿರತ್ತೆ, ದೇವ್ರು ನಮ್ಗೂ ಒಳ್ಳೆದಿನ ಕೊಡ್ತಾನೆ. ಲಕ್ಷ್ಮಿ, ಭಗವಂತ ನಿನ್ಗೆ ಎಂಥ ಒಳ್ಳೆ ಜ್ಞಾನ ಕೊಟ್ಟಿದ್ದಾನಮ್ಮ. ಅಣ್ಣ, ಟ್ರೈನ್ ಹೊತ್ತಾಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಪಾಪ, ದೇವ್ರು ಒಳ್ಳೇದ್ ಮಾಡ್ಲಿ ಕುಮಾರ್. ಹಾಗೆ ರಾಮಣ್ಣನ ಸಮಾಚಾರ ತಿಳಿಸಿ ಪತ್ರ ಬರೆಯಪ್ಪ. ಯಾಕೋ ಅವನ್ ಪತ್ರನು ಬರೀತಾ ಇಲ್ಲ, ನಮ್ ಪತ್ರ ಪುತ್ರನು ಕೊಡ್ತಾ ಇಲ್ಲ. ಸೀತಾ, ಹೋಗ್ಲಿ ಬಿಡು, ಎಲ್ಲಾದ್ರೂ ಸುಖವಾಗಿದ್ರೆ ಸಾಕು. ಆದ್ರೆ ರಾಮಣ್ಣ ಇಷ್ಟು ಕಠಿಣವಾಗ್ತಾನೆ ಅಂತ ನಾ ಸ್ವಪ್ನದಲ್ಲೂ ಎಣಿಸಿರ್ಲಿಲ್ಲ. ಮದುವೆಗೆ ಹಣ ಕೇಳಿದ್ದು ದೊಡ್ಡ ಅಪರಾಧವಾಗೋಯ್ತು. ಸಾಧ್ಯವಿಲ್ಲ ಅಂತ ಹೇಳಿದ್ದಿದ್ರೆ ನಮ್ಮ ಹಾಸಿಗೆ ಇದ್ದಷ್ಟು ನಾವು ಕಾಚಾಚ್ಕೋಬಹುದಾಗಿತ್ತಲ್ಲ. ನಿಂಗಿನ್ನೂ ಗೊತ್ತಿಲ್ಲ ಅಣ್ಣ, ನಮ್ ಸಂಬಂಧ ಮುರಿದು ಹೋದ್ರೆ ಸಾಕು ಅಂತ ತಾನೆ ಚಿಕ್ಕತ್ತಿಗೆ ಅಭಿಪ್ರಾಯ. ಸರ್ಸಂದ ಅಭಿಪ್ರಾಯ ಹೇಗಾದ್ರೂ ಇರ್ಲಿ, ರಾಮಣ್ಣನ ಬುದ್ಧಿ ಏನಾಯ್ತು? ಗೌರಿ ನಿಮ್ಮೆಲ್ರಿಗೂ ಹೇಗ್ ತಂಗಿನೋ ಹಾಗೆ ಅವನು ತಂಗಿ ತಾನೆ. ನಮ್ಮ ಅದೃಷ್ಟ ಅವನು ಚೆನ್ನಾಗಿಲ್ಲ, ದೇವರವ್ರಿಗೆ ಆ ಬುದ್ಧಿನೂ ಕೊಡ್ಲಿಲ್ಲ. ಹೋಗ್ಲಿ ಬಿಡು ಕುಮಾರ್, ನೀನ್ ಮಾತ್ರ ಹಾಗೆ ಮಾಡ್ಬಿಡಪ್ಪ. ಇಲ್ಲ, ಎರಡು ದಿವಸಕ್ಕೊಂದ್ಸಲ ಕ್ಷೇಮ ಸಮಾಚಾರಕ್ಕೆ ಪತ್ರ ಬರೀತಾ ಇರು. ಹಾಗೆ ಆಗ್ಲಿ. ಯಾವಾಗಲೂ ಅಳತ ಕರೀತಾ ಇರ್ಬೇಡ, ಸಂತೋಷವಾಗಿ ನಾನೆಲ್ಲ ವ್ಯವಸ್ಥೆ ಬರ್ಲ ಬರ್ಲ ಮರಿ ಬರ್ತೀನಿ ಅಂತೀಯ. ಒಳ್ಳೇದು ಒಳ್ಳೇದಪ್ಪ. ಇದೇನು ಅಂದ್ರೆ, ಇಷ್ಟು ಅರ್ಜೆಂಟ್ ಆಗಿ ಪತ್ರ ಬರೀತಾ ಇದ್ರಲ್ಲ, ಹಾಸ್ಪಿಟ್ಲ್ ಹೊತ್ತಾಗ್ಲಿಲ್ವೆ? ಯಾಕೋ ಊರಿಂದ ಕಾಗದವೇ ಬರ್ಲಿಲ್ಲ ಸರ್. ಸಾ, ಎಷ್ಟು ತಿಂಗಳಾಗೋಯ್ತು, ಏನ್ ಕತೆ? ಒಂದ್ ಸಮಾಚಾರನು ಗೊತ್ತೇ ಆಗ್ಲಿಲ್ಲ. ಪ್ರತಿ ಸಲ ಇಲ್ಲಿಂದ ಹಣ ಹೋಗ್ತಾ ಇತ್ತು, ಅಲ್ಲಿಂದ ಪತ್ರನೂ ಬರ್ತಾ ಇತ್ತು. ಈ ಸಲ ಹಣವೂ ಹೋಗ್ಲಿಲ್ಲ, ಪತ್ರನೂ ಬರ್ಲಿಲ್ಲ. ಪ್ರಪಂಚವೇ ಇಷ್ಟು ಬರೀ ಸ್ವಾರ್ಥಮಯ ಅಂದ್ರೆ ಹಾಗಂದ್ರೆ ಆಗತ್ತೆ ಸರ್. ಸಾ, ಒಂದ್ ಸಾರಿ ಊರ್ಗ್ ಹೋಗ್ಬಿಟ್ಟು ಬಂದ್ರೆ ಚೆನ್ನಾಗಿರುತ್ತೋ ಏನು? ಊರಿಗೆ ಹೋಗೋದಿರ್ಲಿ, ಮೊದಲು ಹಾಸ್ಪಿಟ್ಲ್ಗೆ ಹೋಗಿ. ಈಗ ಬಂದಿರೋ ಕೆಟ್ಟ ಕಾಯಿಲೆಗಳಲ್ಲಿ ಬೇರೆ ಡಾಕ್ಟರ್ಗಳೆಲ್ಲ ಸಂಪಾದನೆ ಮಾಡಿ ಮಾಡಿ ಬೀರು ತುಂಬಿಕೊಂಡಿದ್ದಾರೆ, ನೀವು ಮಾತ್ರ ಈ ಪ್ರಪಂಚದ ನೋವೆಲ್ಲ ನಿಮ್ ತಲೆಯಲ್ಲಿ ತುಂಬಿಕೊಂಡಿದ್ದೀರ. ನೋಡ, ಈ ಕವರ್ಗೆ ಸ್ಟ್ಯಾಂಪ್ ಅಂಟಿಸಿ ತಕ್ಷಣ ಪೋಸ್ಟ್ ಮಾಡಬೇಕು. ಸರಿ. ಅಯ್ಯ, ಪೋಸ್ಟ್ ಮಾಡಂದಿದ್ದಾರವ? ಗೊತ್ತು ಕೊಡ, ಯಜಮಾನರು ಕೇಳಿದ್ರೆ ಪೋಸ್ಟ್ ಹಾಕಿದ್ದೀನಿ ಅಂತ ಹೇಳಿ. ಸಿನಿಮಾಕ್ಕೆ ಹೋಗು. ಸರಿ ಹೋಗು. ಸರಿ. ಕೂತ್ಕೋ. ಏನ್ ಹಾಕಿ ಕೊಡ್ತಾ ಇದೀ? ಕೂತ್ಕೋ. ಏನ್ ಆರ್ಡರ್ ಮಾಡ್ಲಿ? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನನ್ಗೇನು ಬೇಡ, ಅಣ್ಣ ಬಂದ್ಬಿಟ್ರೆ? ಬಂದ್ರೆ ಬರ್ತಾನೆ, ಏನ್ ಭಯ? ಮುಖದ ಮೇಲೆ ಒಂದ್ ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರೋಗ್ತಿರ್ಬೇಕು. ಗೊತ್ತಿದೆಯಲ್ಲ ನಿಮ್ ಧೈರ್ಯ. ಐದು ವರ್ಷ ಯಾರ ಮನೇನು? ನಾನು ಚಂಚಲ, ಪೈಲ್ವಾನ್ ತಂಗಿ. ಪೈಲ್ವಾನ್ ತಂಗಿನು? ಅತ್ತೆ ಇಷ್ಟ ಧೈರ್ಯ ನಿನ್ಗೆ? ಅನ್ಕೊಂಡವ್ರೆ, ಯಾವ ಮನೆ ಅವನು? ಕುಮಾರ್, ಎಷ್ಟು ದಿವಸ ಆಯ್ತು ನೀನ್ ನೋಡಿ, ಚೆನ್ನಾಗಿದ್ದೀಯಾ? ಏನ್ ಸಮಾಚಾರ? ನಾನು ಅದನ್ನೇ ಕೇಳಬೇಕು ಅಂತ. ಏನು ಸಮಾಚಾರ? ಹ್ಯಾಪಿ ನ್ಯೂಸ್, ಒಳ್ಳೆ ಕಡೆ ನನ್ನ ಕೆಲಸ ಸಿಕ್ಕೋದಿರ್ಲಿದೆ. ವೆರಿ ಗುಡ್, ಬಹಳ ಸಂತೋಷ. ಇವಳು ನನ್ನ ಚಂಚಲ. ಓಹೋ, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಏನ ಇಂಟರ್ನ್ಯಾಷನಲ್ ಹೀರೋ ಸುಮ್ನರಪ್ಪ? ನಾನು ನನ್ನ ಚಂಚಲ ಇಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ. ಪದ್ಮಾಶ್, ಈ ಚಂಗೋಲಿ ಆಟ ಆಡ್ಬಾರ್ದು ನಿನಗೆ ಎಷ್ಟು ಸಲ ಹೇಳಿದೆ ನಾನು? ಮತ್ತೆ ನಿನ್ ನಾಯಿ ಬುದ್ಧಿ ಎಲ್ಲಿ ಬಿಡ್ತೀಯ? ನನಗೆ ಸೀರಾಗಿ ಬಿಡ್ತೀನಿ. ತಡಿರಲಿ, ತಡಿರಲಿ. ಏನೇ ಅದು? ಬನ್ನಿ ಸ್ವಾಮಿ,
ನ್ಯಾಯವಂತರು ಧರ್ಮಾತ್ಮರು ಅಪ್ಪನವರು ಅಂತೆಲ್ಲ ಇದ್ದೀರಿ, ನೀವೇ ನ್ಯಾಯ ಹೇಳಿ. ಈ ಚಂಡಾಲಿ ಯಾವ ಪಿಶಾಚನ್ನ ಹುಟ್ಟಿದ್ನೋ, ಯಾವ ಮಾರಿ ಹತ್ಲೋ? ಬೇತಾಳಾಗ ನನ್ನ ತಂಗಿ ಬೆನ್ನ ಹಿಡ್ದ ಅಲ್ಲ ನನ್ನ ಆಜನ್ಮ ಒಯ್ರಿ, ಇವನ್ ಕಂಡ್ರೆ ಹುಟ್ಟಿ ಹಿಸಿ ಬಿಡೋಣ ನೋಡ್ಬೇಕು. ಏನೆ ಹೋಟ್ಲವರೆಗೆ ಬರಾಗ ಆದನ್ ನೀನು ನಡಿ ಮನೆಯಿಂದ ಗ್ರಾಚಾರ ಬಿಡಿಸ್ತೀರಿ. ಎಲ್ಲಿ ಆ ಕತ್ತೆ? ಯಾವ ಕತ್ತೆ? ಅದೇ ಕಂಡು ಕಂಡು ದೇವರಿಗೆಲ್ಲ ಹಾಕಿ ಹೊತ್ತು ಹೆತ್ತಿಯಲ್ಲ ಆ ಹೇಳ್ಸೋ ಕತ್ತೆ. ಆಯ್ತು, ಇನ್ನವನ್ ನನ್ನ ಮನೆಯಲ್ಲ, ನಾನವನಿ ತಂದೆ ಅಲ್ಲ, ಇವತ್ತೆರಡೂ ಒಂದು ತೀರ್ಮಾನ ಆಗೋಗ್ಲೇಬೇಕು. ಅಯ್ಯೋ ರಾಮ, ಮೂರು ಹತ್ತು ಎಲೆ ಅಡಿಕೆ ಅಗಿಯೋ ಹಾಗೆ ನನ್ನ ಮಗನ ಹೆಸರು ಬಾಯಲ್ಲಿ ಹಾಕೊಂಡು ಅದ್ಯಾಟಕ್ಕಾಗಿ ನನ್ನ ಮಗ ಏನ್ ಮಾಡಬಾರ್ದು ಕೆಲಸ ಮಾಡ್ದ ಅಂತ ಏನ್ ಮಾಡಿದ್ನೆ? ಮನೆ ಒಳಗಿರೋ ಹೆಂಗಸು ನಿನ್ಗೇನು ಗೊತ್ತು? ಮೀಸೆ ಹೊತ್ಕೊಂಡು ಹೊರಗಡೆ ತಿರುಗಾಡೋ ಗಂಸು ನನಗೊಂದು ಆ ಸಂತ. ನೀನ್ ಕುಮಾರ ಕಂಠೀರ್ವ ಏನ್ ಮಾಡ್ದ ಗೊತ್ತೇನೆ? ಆ ಪೈಮಾನಿದಾನಲ್ಲ ಹೊಟ್ಟೆ ದುಬ್ಬ, ಅವನ್ ತಂಗಿ ಬೆನಿಪಿದ್ದಾನೆ. ಇವತ್ತು ಆ ಹೊಟ್ಟೆ ದುಬ್ಬ ಹೋಟ್ಲ ನನಗೆ ಸಿಕ್ಕಿಬಿಟ್ಟು ನನ್ನ ಕುಲ ಗೋತ್ರನೆಲ್ಲ ತೊಳೆದಿಟ್ಬಿಟ್ಟ. ನನ್ನ ಮಾನ ಮರ್ಯಾದೆ ಕಾಸಿ ಪಂಚೆ ಮಾಡಿ ನೂರಾರು ಜನದ ಮುಂದೆ ಬೀದಿಲಿ ಆಳದು ಬಿಟ್ಟ. ಸಾಲದಿಕ್ಕೆ ಅವನ್ ಹೆತ್ತವ್ರು ಯಾವ ಮಾರಿನೋ ಯಾವ ಹಿಡಿಂಬಿನೋ ಅಂತ ಬಾಯಿ ಬಂದಾಗ ನಿನ್ನ ಬೇರೆ ಬೈದು ಬಿಟ್ಟ ಗೊತ್ತಾ? ಅಯ್ಯೋ, ಅವ್ನು ನಾನು ಸೇದ್ ಹೋಗ, ಅವ್ನ ಬಾಯಲ್ಲಿ ಮಣ್ಣು ಬಿದ್ದು ಹೋಗ, ಅವ್ನ ಮನೆ ಮುಟ್ಟು ಅವ್ನ ಮೇಲೆ ಬೀಳಿ, ಅವನಿಗೆ ಎಲ್ಲ ಬೀದಿಗಳಿ. ನನ್ನ ಹಾಗಂದ್ರೆ ಏನು ಅಂದ್ರೆ ನಿನ್ ಕಣ್ಣಿಗೆ ನನ್ನ ಮಾಯ ಕಂಡ್ರೆ ಕಾಣಿಸ್ತೇನೆ. ನಾನಲ್ಲೇ ಬೈದಿದ್ದು ಆ ಪೈಲ್ಮಾನು. ನೀನಲ್ಲ ನೀನ್ ಕೇಳ್ತಾ ಸುಮ್ಮನೆ ಇದ್ಬಿಟ್ರ? ನಾ ಸುಮ್ಮನೆ ಬಿಡ್ತೀನಿ, ನನ್ನ ಬದ್ರೀಗ ಆಗಂತೀನಂತ ಮುಖದ ಮೇಲೆ ಹೊತ್ತಿಯಾಗಿ ಬಿಟ್ಟೆ. ನಾನು ಬಾಯಿಂದ ರಕ್ತ ಜಳ 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 ಅಂತ ಸುರಿದೋಯ್ತು. ಮತ್ತೆ ನಾಲ್ಕು ಬಿಡೋಣ ಅಂತ ಕೈ ಎತ್ತಿದೆ. ಜನ ಬೇಡ ಅಂತ ತಡೆದು ಬಿಟ್ರು, ಬಿಟ್ಬಿಟ್ಟೆ. ಇಲ್ಲದೆ ಹೋಗಿದ್ರೆ ಹೊಡೆದು 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 ಏನೋ ನಮ್ಮ ಮಲಗಿಸ್ಬಿಡ್ತಿದ್ದೆ. ನಾನು ಹೇಗಿದ್ರೇನು, ನನ್ಗೆ ತಕ್ಕ ಮಗ ಹುಟ್ಟಲಿಲ್ಲ. ಕೊನೆಗೂ ನನ್ನ ಮಗ ಮಾಡಿದ್ದಾದ್ರೂ ಏನು ಅಂತ ಇನ್ನು ಹೇಗೆ ಹೇಳ್ಬಿಡ್ತಾನೆ ಅರ್ಥವಾಗುತ್ತೆ ಹೇಳು. ಲೇ, ಅವನ ಅಪ್ಪಮ್ಮನ ತಂಗಿ ಜೊತೆಗೆ ಲವ್ ಮಾಡ್ತಾ ಇದ್ದಾನೆ ಕಣೆ. ಲವ್ ಲವ್ವೇ ಅಷ್ಟೇ ತಾನೇ ಅಪ್ಪನಂತೆ ಮಗ. ಏನೇ ನನ್ ತನಕ ಬಂದ್ಬಿಟ್ಟೆ? ಇಂಥ ಅಳಿಯ ಸಿಕ್ಕಿದ್ರೆ ಸಾಕಲ್ಲ ಅಂತ ನಿಮ್ಮಪ್ಪ ದಿನದೊಳಗಾದ್ರೂ ನನ್ನ ಮನೆ ಸುತ್ತ ಪ್ರದಕ್ಷಿಣೆ ಹಾಕ್ತಿದ್ದ, ನಾನು ಕಂಡಾಗೆಲ್ಲ ಹಲ್ಲನ್ನು ಕಿರಿತಿದ್ದ. ಅಯ್ಯೋ ಸುಮ್ಮನೆ ರೀ, ಎಲ್ಲ ಗೊತ್ತಿದೆ. ಮದ್ವೆಗೂ ಮುಂಚೆ ನಾನು ಕಲ್ಲಿ ಬಿದ್ರೆ ಸಾಕು ಅಂತ ಹಗಲು ರಾತ್ರಿ ನನ್ನ ಮನೆ ಸುತ್ತ ಗಸ್ತು ತಿರುತ್ತಾ ಇದ್ರಿ. ಅಪ್ಪ, ಚಿಕ್ಕಂದಲ್ಲಿ ನೀನು ನನ್ನಾಗಿದೆ ಏನನ್ನ ರಾಮಣ್ಣ ಕಳೆದ ಬರ್ತಿದ್ದಾನೆ? ಕುಮಾರ್ ಅಂದ ಸೀತಾ ಕುಮಾರ್ ಅಂತ ಕಳೆದ ಕಡೆ ತೀರ್ಥರೂಪು ಅಣ್ಣನವರ ಮತ್ತು ಮಾತೋಸಿ ಅತ್ತಿಗೆಯವರ ಚರಣಾರನಂದಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ತಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಇಲ್ಲಿ ಕೆಲಸ ಸಿಕ್ಕಿದೆ. ಇನ್ನು ಮೇಲೆ ಅಣ್ಣನವರು ಸಂಸಾರದ ಭಾರ ಹೊರಬೇಕಾಗಿಲ್ಲ, ಎಲ್ಲ ನಾನೇ ನೋಡಿಕೊಳ್ಳುತ್ತೇನೆ. ಅಪ್ಪ, ಅಷ್ಟಾದ ಸಾಕಪ್ಪ, ನಾಳೆ ನಾನು ಸತ್ತೋದು ಚಿಂತ ಇಲ್ಲ. ಕುಮಾರ್ ಚಿಚಿ ಬಿಡ್ತೋಣಿ, ಎಂಥ ಮಾತಾಡ್ತಿದ್ದೀರ? ಎಲ್ಲಿ ಓದಿ? ಗೌರಿ ಚಿಂತೆ ಮಾಡದಿರಲಿ, ಅವಳ ಜೀವನಕ್ಕಾಗಿ ನಾನೆಲ್ಲ ಸಮಸ್ತ ವ್ಯವಸ್ಥೆಯನ್ನು ಮಾಡಿದ್ದೇನೆ. ದಿನ ಬೆಳಗ್ಗಾದ್ರೆ ಲಕ್ಷ್ಮಿ ಗಾಬ್ಗ ಬರುತ್ತಿರುತ್ತಾರೆ. ಅತ್ತಿಗೆ ಆರೋಗ್ಯ ಭಾಗ್ಯಕ್ಕೂ ಇತರ ವಿಚಾರಗಳಿಗೂ ಪತ್ರ ಬರೆಯಿರಿ. ಇಂತೂ ತಮ್ಮ ಆಶೀರ್ವಾದನ ಬೇಡವು ಕುಮಾರ್. ಕುಮಾರ್, ಕುಮಾರ್. ಮಿಸ್ಟರ್ ಕುಮಾರ್, ನಾವು ಮೊನ್ನೆ ಒಂದು ರೈಲ್ವೆ ಕಾಂಟ್ರಾಕ್ಟ್ಗೋಸ್ಕರ ಟೆಂಡರ್ ಕಳಿಸಿದ್ದು ನೋಡಿ, ಅದು ಸ್ಯಾಂಕ್ಷನ್ ಆಗಿ ಬಂದ್ಬಿಟ್ಟಿದೆ. ಅದಕ್ಕೆ ನಾಳೆನೆ ಎಸ್ಟಿಮೇಟ್ ಪ್ರಿಪೇರ್ ಮಾಡಿ ಕಳಿಸಿಬಿಡಿ, ನಾಳೆನೆ ಲಾಸ್ಟ್ ಡೇಟ್ ಇದಕ್ಕೆ. ಆಮೇಲೆ ಒಂದು ಲೇಡಿ ಟೈಪಿಸ್ಟ್ ಬರ್ಬೋದು, ಇಂಟರ್ವ್ಯೂ ತಕೊಂಡು ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡಿ. ಸರಿ. ಎಸ್ ಸ್ಪೀಕಿಂಗ್. ಹಲೋ. ಅಲ್ಲ ಅಲ್ಲ, ದಿಸ್ ಇಸ್ ಸುಮತಿ ಕನ್ಸ್ಟ್ರಕ್ಷನ್ ವರ್ಕ್. ಹಲೋ, ನಾನು ಡಾಕ್ಟರ್ ಅಲ್ರಿ, ಕುಮಾರ್ ಕುಮಾರ್ ಇಂಜಿನಿಯರ್ ಕುಮಾರ್ ಸ್ಪೀಕಿಂಗ್.
ಅಲ್ಲೇ ಪಂಚಾಯಿತಿ ಆಯ್ತು. ಹಲೋ, ಓ ದಿಸ್ ಇಸ್ ರಾಂಗ್ ನಂಬರ್ ಪ್ಲೀಸ್. ಏನು ಗ್ರಹಚಾರ ಬಂತಪ್ಪ ನನಗೆ, ಬೆಳಿಗ್ಗೆಯಿಂದ ಬರೀ ಫೋನ್ ಅಟೆಂಡ್ ಮಾಡೋದೇ ಆಗೋಯ್ತಲ್ಲ, ಅದು ಯಾರ ಮುಖ ನೋಡಿ ಬಂದು ಏನು ಕಥೆನೋ, ಒಳ್ಳೆ ರಾಹು ಕಾಲದಲ್ಲಿ ಆಫೀಸಿಗೆ ಬಂದೇನೋ ಗೊತ್ತಾಗಿಲ್ಲದಲ್ಲ. ಹಲೋ ಅಪ್ಪ ಅವರಿದ್ದಾರೆಯೇ? ಅಪ್ಪನೂ ಇಲ್ಲ, ನಿಮ್ಮ ಅಜ್ಜಾನೂ ಇಲ್ಲ. ಯಾರು ಮಾತಾಡೋದು? ನೀನ್ಯಾರು? ಶಟ್ ಅಪ್ ಫೂಲ್. ಫೂಲ್? ನೀನು ಫೂಲ್, ನಿಮ್ಮಪ್ಪ ಫೂಲ್. ಏನಂದೆ? ಯು ಇಡಿಯಟ್. ಯಾರಮ್ಮ ಆಗ ಫೋನ್ ಮೇಲೆ ಹಾರಾಡ್ತಾ ಇದ್ಯಾ? ಅದ್ಯಾವ ಆಫೀಸ್ನಲ್ಲಿ ಅಂಕಲ್ ಶೆಟ್ಟಿ ಬ್ರೂಟ್? ಆಫೀಸ್ನಲ್ಲಿ ಅಂತ ಅವ್ರು ಯಾರು ಇಲ್ವೆ? ನಾನು ಈಗ ತಾನೇ ಅಲ್ಲಿಂದ ಬರ್ತಾ ಇದ್ದೇನೆ. ಇಂಜಿನಿಯರ್ ಇದ್ದಾನೆ, ಬಿ ಕಣಮ್ಮ, ಒಳ್ಳೆ ಹುಡುಗ, ಆನಂದ್ಪುರದವನು. ಆನಂದ್ಪುರ? ಓ ನೀನೇನೋ ಟೈಪಿಸ್ಟ್ ಗರ್ಲ್, ಏನ್ ಒಳ್ಳೆ ಕುದುರೆ ಕೆನದಂಗೆ ಕೆನತಿಯಲ್ಲ, ಸ್ವಲ್ಪ ಮ್ಯಾನರ್ಸ್ ಅನ್ನೋದನ್ನ ಕಲ್ತ್ಕೋ. ಸುಮತಿ ಕನ್ಸು ಮಾಡ್ಬೇಕು ಅಂದ್ರೆ ಸ್ವಲ್ಪ ವಿನಯ ವಿಧೇಯತೆ ಎಲ್ಲ ತಿಳ್ಕೊಂಡಿರ್ಬೇಕು, ಗೊತ್ತೇನು? ತಿಳೀತು ತಿಳೀತು. ಕೋಪ ಮಾಡ್ಕೋಬೇಡಿ ಸರ್, ನಮ್ಮ ಮನೇಲಿ ತುಂಬಾ ಕಷ್ಟ ಸರ್, ದೊಡ್ಡ ಫ್ಯಾಮಿಲಿ ಸರ್. ಏನದೆ ದೊಡ್ಡ ಫ್ಯಾಮಿಲಿನಾ? ಹಾಗಿದ್ಮೇಲೆ ಸರಿಯಾಗಿ ನೋಡ್ಕೋಬೇಕು. ನೀವ್ ಹೇಗ್ ಹೇಳಿದ್ರೆ ಹಾಗೆ ಹೇಳ್ತೀನಿ ಸರ್. ಹಾಗ ಬಾ ದಾರಿಗೆ, ನಮ್ ಬಾಸ್ ಇದ್ದಾರಲ್ಲ, ಬಾಸ್ ಬಹಳ ಒಳ್ಳೆಯವರು, ತುಂಬಾ ದೊಡ್ಡ ಮನುಷ್ಯರು, ನನ್ನ ಮಾತು ಅಂದ್ರೆ ಅವ್ರು ತೆಗೆದು ಹಾಕೋದಿಲ್ಲ. ಏನು ನಿನ್ನ ವಿಷಯದಾಗ ನಾನೆಲ್ಲ ಅವ್ರ ಹತ್ರ ಹೇಳಿ ರೆಕಮೆಂಡ್ ಮಾಡಿರ್ತೀನಿ. ಏನು ನಾಳೆ ಕೆಲಸ ಬಂದ ಬರ್ತೀಯ? ನಮಸ್ಕಾರ ಸರ್, ಬರ್ತೀನಿ. ನೀನು ಇಂಟರ್ನ್ಯಾಷನಲ್ ಹೀರೋ, ಏನೋ ಇಷ್ಟು ದಿವಸ ಬರ್ತಿದ್ದೆ ಇರಲಿಲ್ಲ. ನೀನು ಎಲ್ಲಿ ಹೊರಟಾಗಿದ್ದೆ? ನಾನು ಎಷ್ಟು ದಿವಸ ಆಯ್ತು ನೋಡಿ. ಅಲ್ಲ, ನಾನೆಲ್ಲೋ ವಾರ್ಫೀಲ್ಡ್ ಹೋಟೆಲ್ ಇದೆಯೇನೋ ಅಂತ ತಿಳ್ಕೊಂಡಿದ್ದಲ್ಲೋ. ನಾನಿರೋದು ವಾರ್ಫೀಲ್ಡ್ ಅಲ್ಲಪ್ಪ, ಮನೆಗೆ ಹೋದ್ರೆ ಅಪ್ಪನ ಜೊತೆಯಲ್ಲಿ ಫೈಟಿಂಗು, ಅವಳ ಮನೆಗೆ ಹೋದ್ರೆ ಅವಳ ಅಲ್ಲಿ ವಾರ ಜೊತೆಯಲ್ಲಿ ಫೈಟಿಂಗು. ಫೈಟ್ ಮಾಡಿ ಮಾಡಿ ಸಾಕಾಗೋಯ್ತು, ಪ್ರಯೋಜನ ಇದ್ದವ್ರ ಜೊತೆಲಿ ಫೈಟ್ ಮಾಡಿ, ಏನೇ ಪ್ರಯೋಜನ ಜೊತೆಲಿ ಫೈಟಿಂಗ್ ಅಂತ ವೀರು ಭೀಟು ಪ್ರತಿಜ್ಞೆ ಮಾಡಿ ರಿಕ್ರೂಟಿಂಗ್ ಆಫೀಸ್ ಹೋದ್ರೆ ಹೋದ್ರೆ ಸೇರಿಸ್ಕೊಳಲ್ಲ ಹೋಗು ಅಂದ್ರು. ಅದ್ಯಾಕಂತೆ? ಅದ್ಯಾಕೋಪ್ಪ, ಹೀಗೂ ಅನ್ಫಿಟ್ಟು ಹೀಗೂ ಅನ್ಫಿಟ್ಟು ಅಂದ್ಬಿಟ್ಟು. ಅನ್ಯಾಯ ಅನ್ಯಾಯ, ನಿನ್ನಂಥ ವೀರಾಧಿವೀರ್ನ ದೇಶಭಕ್ತಿ ಪ್ರೆಸೆಂಟ್ ಮಾಡೋದಕ್ಕೂ ಚಾನ್ಸ್ ಕೊಡ್ಲಿಲ್ವಲ್ಲ, ಹೊರಿ ಬಿಡು, ಅವ್ರಿಗೆ ಅದೃಷ್ಟ ಇಲ್ಲ. ಹಾಗಲ್ಲ, ಹಾಗೆ ಅಲ್ಲಿ ಸಿಗರೇಟ್ ಇದೆ ತಗೋ. ಎಲ್ಲಿದೆ? ಅಲ್ಲಿ ಜೇಬ್ನಲ್ಲಿದೆ ನೋಡ. ಅಯ್ಯೋ ಗ್ರಾಚ, ಹೀಗೂ ಅನ್ಬಿಟ್ಟು ಹೀಗೂ ಅನ್ಬಿಟ್ಟು. ಏನು ಎಂಟಿ ಎಂಟಿದೆ? ಒದ್ದಾಡ್ಬೇಡ, ತರ್ತೀವಿ ತಾಳು, ತಗೊಂಬಾ. ನೀವು ಬರೋದ್ರಲ್ಲಿ ಕಾಫಿ ರೆಡಿ ಮಾಡಿಟ್ಟಿರ್ತೀನಿ, ಸ್ಪೆಷಲ್ ಕಾಫಿ ಮಾಡಿರ್ಬೇಕು, ಎಕ್ಸ್ಟ್ರಾ ಸ್ಪೆಷಲ್ ಮಾಡಿಟ್ಟಿರ್ತೀನಿ. ಹೋಗಲ್ಲ, ಹಂಗೆ ಬಾಲ್ ಹಾಕೊಂಡು ಹೋಗು. ನಮಗಲ್ಲ ಈ ಸ್ಥಿತಿ. ಅಯ್ಯೋ ಅರೇ, ಇಷ್ಟು ಬೇಗ ಬಂದ್ಬಿಟ್ಟೆ ನಾವು, ದಮ್ಮರು ಬಾಳ ಆಗ್ತಾ ಇತ್ತು, ಸಿಗರೇಟ್ ಬೇಗ. ಕೈಲಾಸ್, ಇವತ್ತು ನಮ್ಮ ಆಫೀಸಲ್ಲಿ ಒಂದು ತಮಾಷೆ ನಡೀತಮ್ಮ, ತಿಳಿಸೋದೇ ಮರ್ತಿದ್ದೆ ನೋಡು. ಮತ್ತೆ ಅವತ್ತು ನಮ್ಮ ಊರಲ್ಲಿ ಒಂದು ಹುಡುಗಿ ಭೇಟಿ ಆಗಿದ್ದು ಅಂತ ಹೇಳಿದ್ನಲ್ಲ, ಅವಳು ಇವತ್ತು ನಮ್ಮ ಆಫೀಸಿಗೆ ಕೆಲಸ ಹುಡ್ಕೊಂಡು ಬಂದಿದ್ಲು. ನಮ್ಮ ಮನೆ ಅಡ್ರೆಸ್ ಬೇರೆ ಕೊಟ್ಟು ಬಂದಿದ್ದೀನಿ, ಇವತ್ತು ಬಂದರೂ ಬರಬಹುದು. ಅವಳು ಬರೇ ಹುಡುಗಿ ಅಲ್ಲ, ಮಿಂಚು ಮಿಂಚು. ಯಾರು ಸಿಗರೇಟ್ ತಗೊಂಡ್ಬಾರ ಅಂದ್ರೆ ಬೆಲ್ ಹೊಡಿತ ನಿಂತ್ಕೊಂಡಿದೀಯಾ? ತಿರುಗಿ ನೋಡ, ಅವನ್ನ ಮಶ್ಕಿಲಿ ಮಾಡ್ತಾ ಇದೀಯನ? ತಾಳು, ಬರ್ತೀನಿ ಈಗ. ಕೈಲಾಸ ಇಲ್ಲ, ಹೋಗೋದಾ? ಏನಾದ್ರೂ ಚೇನಾ ಮಾಡಿ ಗೆದ್ದು ಬಿಟ್ನ? ಕಾಫಿ ರೆಡಿ ಏನಯ್ಯಾ? ನಾನು ರೆಡಿ. ಹುಡುಗಾಟ ಅಂತ ಇದೀಯಾ? ಏನಾ ದೊಡ್ಡ ಮನುಷ್ಯ, ಆಬಾಲೆ ಬಂದ ಎಲ್ಲ ಹೊರಟದ ನೀನು? ನಾನೆಲ್ಲ ಆಗ್ಲೇ ಬಂದಿದ್ದೆ, ಆಗೋದು ನೀವು ಬರ್ತಾ ಇದ್ದೀನಿ. ಯಾರು ಬಂದಾಗಿತ್ತಲ್ಲ, ಯಾರಪ್ಪ ಬಂದ್ರು? ಏನಾದ್ರೂ ಭೂತ ಪ್ರೇತ ಪೀಡೆ ಪಿಶಾಚಿ? ಭೂತ ಪ್ರೇತ ಪೀಡೆ? ಯಾವ್ದಯ್ಯಾ ಲೇಡೀಸ್ ಹ್ಯಾಂಡ್ ಬ್ಯಾಗು? ಅವಳೇ 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 ಅವಳು.
ಸುಮತಿ ದೇವಿ, ಚಂದ್ರೋದಯ ನಂಬರ್ 4, ರತ್ನವಿಲಾಸ ರೋಡ್, ಬ್ಯಾಂಗ್ಳೂರ್. ಹಲೋ, ನೀನು ಅಂತ ತಿಳ್ಕೊಂಡು ಏನೇನು ಅಂದು ಬಿಟ್ಟಲ್ಲ ಅವಳನ್ನ. ಅಂದ್ರೆ ಏನಾಯ್ತು ಬಿಡದ, ಅವಳೇ ಒಂದು ಇನ್ವಿಟೇಷನ್ ಕೊಟ್ಟು ಅಲ್ಲಿದ್ದಾಳೆ. ಹೋಗು. ಆಲ್ ರೈಟ್ ಆಲ್ ರೈಟ್, ಓಕೆ. ನಮಸ್ಕಾರ. ಬ್ಯಾಗ್ ಆಫೀಸ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಲ ಹುಚ್ಚಿ ಹುಡುಗಿ. ಸುಮತಿ, ಸುಮತಿ, ಇದೇನಮ್ಮ ಈ ಬ್ಯಾಗ್ ಆಫೀಸ್ನೆಲ್ಲ ಬಿಟ್ಬಿಟ್ಟು ಬಂದಿದ್ದೀಯ? ಇಲ್ಲಿ ನೋಡು ಪಾಪ, ನಮ್ಮ ಇಂಜಿನಿಯರ್ ತಗೊಂಡು ಬಂದಿದ್ದಾರೆ. ಜಾಗ್ರಿ ಕುಮಾರ್, ಏನಾಯ್ತು? ಯಾಕೆ ಇಲ್ಲ ಸರ್, ತಲೆ ಯಾಕೆ ಸ್ವಲ್ಪ ಸುತ್ತ ಇದೆ. ಸುಮತಿ, ಸ್ವಲ್ಪ ಬಿಸಿ ಬಿಸಿ ಕಾಫಿ ತಂದ್ಕೊಡಿ. ಏನ್ ಬೇಡಿ ಸರ್, ಸರ್ವತಿ ಬರ ಸ್ವಲ್ಪ ಬರ್ತೀವಿ ಸರ್, ಬರ್ತೀನಿ. ನಮಸ್ಕಾರ. ಗುಡ್ ಬಾಯ್, ಗುಡ್ ಬಾಯ್. ಸುಮತಿ ಒಳ್ಳೆ ಮುರಿದು ತರವೇನು ಬಿಡು ನೀ ಬರಲಾರೆ ನಾನು ನೀಡಿ ನಲಿದಾರಿ ವಿನೋದದು ಗಂಟನೆ ಸರಿಯೇ ನಾರಿ ಮನವ ಮುರಿದು ತರವೇನು ಮೋಸದ ಜಾಲ ನೀ ಹೇಳಿದೆಯ ಮೋಸದ ಜಾಲ ಜಾಣಿ ನಿನ್ನ ಜಾಣಿ ನಿರಂತರ ಬಂಟನೆ ತರುವೆಯ ನೀನೆ ಬಡತನ ಬಾಲಿದ ಬಳಲಿ ಬಡತನ ಸಿರಿತನ ಬೆರೆಯದು ಅನುದಿನ ಅನುಭವ ವಚನವನ್ನು ನುಡಿಯನು ಮನವ ಮುರಿದೆ ತರವೇನು ನಾನೊಲಿದನು ತೋರಿದ ಮತಿಯ ನಾನೊಲಿದನು ತೋರಿದ ಮತಿಯ ಮಮತೆಯಿರು ತಮ ಮಧುರರು ಮನಸು ಮಮತೆಯಾಗಿ ಬರಲಿದನಿರುವ ದೇವ ನವ ಭಾವ ನಿರಂತರ ಸುಂದರ ಸುತರ ತರುವ ಏನಾದ್ರೆ ತವ್ರ ಮನೇಲಿ ಇರಬಾರ್ದು. ಅವರ ಕಾಯಿ ಎಲ್ಲಿ ಹೋಗ್ತಿದ್ಯಾ? ಏ ಸುಮ್ಮಿರು, ಅನಿಷ್ಟ್ ಮುದ್ದೆಯ ಜೊತೆಲಿ ಮಾತನಾಡಿದ್ರೆ ಚರ್ಚೆ ಆಗ್ಬಿಡ್ತೀನಿ. ನೋಡಮ್ಮ, ಅತ್ತಿನ ಯಾರ್ಯಾರು ಏನೇನೋ ಅಂತಾರೆ, ನಾನು ಸರಿಯಾದಂತೂ ಬ್ಯಾನ್ ಮುಚ್ಚಿಸ್ದೆ.
ನೋಡಮ್ಮ ಅತ್ತೆ ಸುಮ್ಮನೆ ಅಳ್ತಾ ಇದ್ದಾಳೆ. ಗೌರಿ, ಬೀದಿ ಜನ ಯಾರು ಏನು ಅಂತಾರೆ ಅಂತ ಅದಕ್ಕಾಗಿರ್ತಿದ್ಯಮ್ಮ. ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೇನೆ ಅತ್ತಿಗೆ? ನನ್ನೆಲ್ಲರೂ ಯಾಕೆ ಹೀಗಂತ ಅಂತಾರಮ್ಮ. ಇದು ಪ್ರಪಂಚ, ಚೆನ್ನಾಗಿ ಬದುಕಿದ್ರೆ ಸಹಿಸೋಲ್ಲ, ಕೆಟ್ಟರೆ ಆಡ್ಕೊಳ್ತಾರಮ್ಮ. ಜನಗಳು ಬಾಯಿ ಮುಟ್ಟಿಸೋದಕ್ಕಾಗುತ್ತೆ ಗೌರಿ. ಇಲ್ಲಿ ನೋಡು, ನಿನಗೆ ಒಳ್ಳೆ ದಿನ ಬಂದೇ ಬರುತ್ತೆ. ನಿನಗೆ ಯಾಕಮ್ಮ ಯೋಚನೆ? ಇಲ್ಲಿ ನೋಡು, ನೀನ್ ನನ್ಗೆ ನಾದ್ನಿ ಮಾತ್ರ ಅಲ್ಲ, ನನ್ನ ಹಿರಿಯ ಮಗಳು. ಈ ಪ್ರಪಂಚವೇ ನಿನ್ ವಿರೋಧ ಆದ್ರೂ ನಾನ್ ನಿನ್ ಮಗಳಲ್ಲಿ ಇಟ್ಕೊಂಡು ಕಾಪಾಡ್ತೀನಿ ತಾಯಿ. ಗೌರಿ, ಗರ್ತಿ ಗಂಡನ್ ಮನೆನೇ ಗಂಭೀರ ಕಣಮ್ಮ, ಗರ್ತಿ ಗಂಡನ್ ಮನೆನೇ ಗಂಭೀರ ಕಣಮ್ಮ, ಗರ್ತಿ ಗಂಡನ್ ಮನೆನೇ ಗಂಭೀರ ಕಣಮ್ಮ. ನೋಡು, ಸುಂದ್ರಳ್ಳಿ ಸಾಹುಕಾರ ಕಾಗದ ಬರೆದಿದ್ದಾರೆ, ಮಗಳ ಫೋಟೋ ಕೊಟ್ಟು ಕಳಿಸಿದ್ದಾರೆ, 25,000 ರೂಪಾಯಿ ವರದಕ್ಷಿಣೆ, ಸುಭಾಷ್ ಚೌಕದಲ್ಲಿರೋ ಮಹಡಿ ಮನೆ. ಮಹಡಿ ಮನೆ ಅಂದ್ರೆ ಶಂಕರು ಕಳ್ಳನ ಕೈ ಕೊಟ್ಟರು 50,000 ರೂಪಾಯಿ ಕೊಡ್ತಾರೆ. ಮದುವೆಗೋಸ್ಕರ ನಾವು ಒಂದು ಹೂವಿನ ದಳ ಸಹಿತ ತಗೊಂಡು ಹೋಗ್ಬೇಕಾಗಿಲ್ಲ, ಎಲ್ಲಾ ಖರ್ಚು ಅವ್ರದೆ. ಒಪ್ಪಿಗೆ ಅಂತ ಕಾಗದ ಬರ್ಬಿಡ್ಲೆ ಮಗ್ರೆ. ಬರ್ಬಿಡು, ನಾನು ಮದುವೆ ಆಗ್ಬಿಡ್ತೀನಿ, ನೀನು ನಿನ್ ಡ್ರೆಸ್ಸಲ್ಲಿ ನೋಡಿ ತಕ್ಕೆ ಮೆಲ್ತಕ್ಕೆ ತಕ್ಕೆ ಮೆಲ್ತಕ್ಕೆ ಎರಿಸ್ಕೊಂಡು ಹೋಗು. ಇವಾಗಪ್ಪ ನಿನಗ್ ಬುದ್ಧಿ ಇದೆ ಅಂತ ಯಾನನ ಮಗ ಹೇಳ್ತಾನೆ. ಏನೋ ಹಾಗಂದ್ರೆ ಇನ್ನೇನು ಮತ್ತೆ, ನನ್ ಶೋಗ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀಯಾ? ಹುಡುಗಿ ವಕ್ರ ಮುಖ ನೋಡೋದು ಹೇಗಿದೆ, ಒಳ್ಳೆ ಹೀಗಿದೆ. ನೀನೇನಪ್ಪ ದುಡ್ಡಾಸೆಗೋಸ್ಕರ ಇರೋ ಮಗನ್ಗೂ ಮೋಸ ಮಾಡ್ತಾ ಇದ್ದೀಯಾ? ಏನು ಅಂದ್ರೆ ನಾನು ನೀನು ಮೋಸ ಮಾಡ್ತಿದ್ದೀನೇನು? ಕಾಸ್ಟ್ ಕಾಸ್ಟ್ ಗಂಟ್ ಹಾಕಿ ಇಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಯಾರಿಗೋಸ್ಕರ ಮಾಡಿಟ್ಟಿದ್ದೀನೋ? ನೀನು ನಿಮ್ಮಮ್ಮ ಸುಖವಾಗಿರ್ಲಿ ಅಂತ ಅಲ್ವೇ? ಏನು ಆ ಪುಣ್ಯಾತಿಗೀತಿಗೆ ಅದೃಷ್ಟವಿಲ್ಲ, ಸ್ವಾಮಿ ಪಾಲ ಸೇರ್ಕೊಂಡ್ಬಿಟ್ಟು. ಹೌದೌದು, ಬದುಕಿದ್ದಾಗ ನಿನ್ ಕಟ್ಕೊಂಡು ಬಹಳ ಸುಖ ಪಟ್ಬಿಟ್ಲು. ನೀನು ತಿನ್ಲಿಲ್ಲ, ಅವಳಿಗೂ ತಿನ್ನಿಸ್ಲಿಲ್ಲ, ಸಾಯ್ತ ಹೇಳ್ಬಿಟ್ಟೆ. ಮುಚ್ಚು ಬಾಯಿ, ತಿನ್ನೋ ಉಣ್ಣೋ ವಿಚಾರದಲ್ಲಿ ನಾನು ಯಾರಿಗಿಂತ ಏನ್ ಕಡಿಮೆ ಇಲ್ಲ. ನನ್ನ ಒಪ್ಪತ್ತಿನ ಊಟದಲ್ಲಿ ಎಂತೆಂತ ಭಕ್ಷ್ಯ ಭೋಜನಗಳನ್ನ ಮಾಡಿದ್ದೀನಿ ಅನ್ನೋದನ್ನ ನೀನ್ ಕಣ್ಣಿಂದ ನೋಡಿಲ್ಲ. ಕಂಡೋರ್ ಮನೆಯಲ್ಲಿ ಅದು ತಿಥಿ ಊಟದಲ್ಲಿ ಅಂತ ಕಾಣಿಸುತ್ತೆ. ಬಾಯಿಗೆ ಬಂದಾಗೆಲ್ಲ ಹಟ್ಬೇಡ, ಸಿಟ್ಟು ಬಂದ್ರೆ ಏನಾರು ಅಂದ್ಬಿಟ್ಟೇನು. ತಲೆಯೆಲ್ಲ ಹಟ್ಬೇಡ, ನಾನ್ ಹೇಳ್ದಂತೆ ಕೇಳು. ಈ ಸಂಬಂಧನ ಒಪ್ಕೋ, ನೀನು ಉದ್ಧಾರವಾಗ್ತೀಯ. ನೋಡು, ನಾನ್ ನಿನ್ ಮಾತು ಕೇಳೋದಿಲ್ಲ, ಈ ಸಂಬಂಧನೂ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಮನೆಯಲ್ಲಿ ಇರ್ಬೇಡ, ಫೋಟೋ ಗಾಟೆ. ಹೊರಟೋಗೋದಿಕ್ಕೆ ಈ ಮನೆ ನಿಂದಲ್ಲಪ್ಪ, ನಮ್ ತಾತಂದು. ನಿಮ್ ತಾತಂದು ಈ ಮನೆ ನಿಮ್ ತಾತಂದಾದ್ರೂ ನೀ ಖರ್ಚು ಮಾಡ್ತಿರೋ ದುಡ್ಡು ನಿಮ್ ತಾತಂದಲ್ಲ. ತಿಳ್ಕೋ, ಈ ಮನೆ ಇರ್ಬೇಕಾದ್ರೆ ಹೊರಗಡೆ ಹೋಗ್ಬೇಕು, ಸಂಪಾದನೆ ಮಾಡ್ಕೊಂಡು ಬರಬೇಕು, ಸ್ವತಃ ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕು. ನಾನು ಮಾತ್ರ ಒಂದು ನಯಾ ಪೈಸ ಕೊಡೋನಲ್ಲ, ಒಂದು ಕಾರ್ಡ್ ಅನ್ನದಗಳು ತೋರಿಸೋನಲ್ಲ. ಹಾಗಾದ್ರೆ ನೋಡಿ ಬಿಡೋಣ, ನೋಡಿ ಬಿಡ್ತೀನಿ.
ತಿಳಿ ಕೇಳಿಸ್ಲಿಲ್ವೇನು? ಓಹೋ, ಏನ್ ಯಜಮಾನ್ ಇಷ್ಟು ರಂಗ್ಯಾರ್ ಬಂದಿದ್ದೀರಾ? ಯಾವ ಮೆಡಿಕಲ್ ಶಾಪ್ ನಲ್ಲಿ ತಗೊಂಡ್ರ ಟಾನಿಕ್? ಟಾನಿಕ್? ಅದೇ ಧೈರ್ಯ ಟಾನಿಕ್. ಏನ್ ಹಾಗಂದ್ರೆ? ನಾನು ಯಾವಾಗ ಧೈರ್ಯ ಸಾಲಿದೆ, ಯಾರಿಗಾರ ಹೆದರ್ತೀನೇನು? ಎಲ್ಲಿ ನಿಮ್ಮ ಅಣ್ಣ? ಎಲ್ಲ ನಿಮ್ಮ ಅಣ್ಣ? ಯಾಕ ಬೆಳಿಗ್ಗೆ ಎದ್ದಾರೆ ಕರಿಬೇಕಿನ್ ಮುಖ ನೋಡ್ಕೊಂಡ್ಬಂದ್ರೇನೋ ಅಂದೆ, ಒದೆ ತಿನ್ನಕ್ಕೆ ಬೆಂಚ್ ಕೆರಿತಾ ಇದೆಯೋ? ನಿಮ್ಮಣ್ಣಂದೇನು ಹೆದರಿಕೆ ನನಗೆ? ಒಂದು ಘೂಸ ಕೊಟ್ಟ ಅಂದ್ರೆ ಮೂರು ಉರುಳಾಗವೆ. ಅಬ್ಬಾ, ಹೌದೇನು? ಅಷ್ಟಲ್ದ ಏನು, ಎಲ್ಲಿ ನಿಮ್ಮಣ್ಣ? ಇವತ್ತು ತೀರ್ಮಾನ ಆಗೋಗ್ಬೇಕು. ಎಂತ ತೀರ್ಮಾನ? ಮದುವೆ ತೀರ್ಮಾನ. ಯಾರ ಮದ್ವೆ, ಯಾರ ಜೊತೆಲಿ? ನಿನ್ನ ಮದುವೆ ಈ ಬಲಭೀಮನ ಜೊತೆ. ಅಯ್ಯೋ, ಮದ್ವೆ ಆಗೋ ಮುಪ್ಪೆ ಸುಮ್ ಹೋಗು. ನನ್ ಮದ್ವೆ ನಮ್ಮ ಅಣ್ಣ ಬೇರೆಯವ್ರ ಜೊತೆ ನಿರ್ಧಾರ ಮಾಡಿದ್ದಾರೆ. ಯಾವನೇ ಅವನು ಬೇರೆಯವನು, ಅವನು ಹಠ ಮಾಡಿಬಿಟ್ಟೇನು, ರಕ್ತ ಹೀರ್ಬಿಟ್ಟೇನು. ಅರ್ಜುನ ಸುಭದ್ರನ್ ಹೊಡ್ಕೊಂಡು ಹೋದಾಗೆ ನಿನ್ನನ್ನು ಹಡ್ಕೊಂಡು ಹೋಗ್ಬಿಟ್ಟೇನ್. ಹೊಡ್ಕೊಂಡು ಹೋಗ್ಬಿಡ್ತೀಯ? ನಮ್ಮ ಅಣ್ಣ ಎಲ್ಲ? ನಿಮ್ಮ ಅಣ್ಣ ಎಲ್ಲಿ? ಅಲ್ಲ, ನಮ್ಮ ಅಣ್ಣ ಬಂದ್ರೆ ಗೇಲಿ ಮಾಡ್ತೀಯೇನೆ. ಯಾವಾಗ ಅವನ್ ಬರೋ ಕಣಿಯ ಒಂದ್ ಹೊತ್ತ ಹೊತ್ತರೆ ಅವನ್ ಹೊಟ್ಟೆ ಬರಿಸ್ತಾಗ್ಬಿಡ್ಬೇಕು. ಏನ್ ತಿಳ್ಕೊ, ಯಾಕೆ ಹಾಕಿ ಬಾಗ್ಲ ತಗ್ಗಿ? ಯಾವನೇ ಅವನ್ ಬರೋ ತೀರಾ ಮುಚ್ಚು ಮುಚ್ಚು ಬಾಗ್ಲು ಮುಚ್ಚು ಬಾಗ್ಲು ಮುಚ್ಚು. ಚಂಚಲ, ಒಂದೇ ಮಾತಿನಲ್ಲಿ ಹೇಳೋದು, ನೀನು ನನ್ನ ಜೊತೆಯಲ್ಲಿ ಬರೋಣ. ಇಲ್ಲ. ಯಾಕೆ? ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದಿಕ್ಕೆ. ರಿಜಿಸ್ಟರ್ ಮ್ಯಾರೇಜ್? ಹ್ಮ್. ಇನ್ನೇನು ಮಾಡ್ಲಿ ಹೇಳು. ಅಲ್ಲಿ ನಮ್ಮಪ್ಪ ಕಾಳಿಂಗ್ ಸರ್ಪ ಕಣ್ಬಿಟ್ಟಾಗ್ಬಿಡ್ತಾನೆ, ಇಲ್ಲಿ ನಿಮ್ಮಣ್ಣ ಹೆಬ್ಬ ಬಾಯ್ಬಿಟ್ಟಾಗ್ಬಿಡ್ತಾನೆ. ಇವರಿಬ್ಬರ ಮಧ್ಯ ನನ್ನ ಪ್ರಾಣ ನನ್ನೇ ಬಿಟ್ಟು ಹೋಗ್ತಾ ಇದೆ. ಚಂಚಲ, ನಾನು ಬದುಕಬೇಕು ಅಂತ ಆಸೆ ಇದ್ದ ಪಕ್ಷದಲ್ಲಿ ಬಾ, ಹೊರಟೋಗೋಣ. ನಾನು ಬರೋದಿಲ್ಲ. ಬರಲ್ಲ ಅಂದ್ರೆ ಬಿಡಲ್ಲ. ಆಂಜನೇಯ ಸಂಜೀವನಿ ಪರ್ವತ ಎತ್ಕೊಂಡು ಹೋದಾಗ ಎತ್ಕೊಂಡು ಹೋಗ್ತೀನಿ. ಸ್ವತಃ ಬೆಂಬಲೇ ಬಂದ್ರು ನನ್ನ ಜಗಿಸೋಕ್ಕಾಗಲ್ಲ. ನಿಮ್ಮಣ್ಣ ಬಂದ ರಾಕ್ಷಸ ಮುಂದ ಬಂಡ ಹೋಗು. ಅಟ್ಟ ಯಾವ್ದು ಅಟ್ಟ ಯಾಕೆ ತೊತ್ತಾಯ್ತು? ಯಾರ ಜೊತೆ ಮಾತಾಡ್ತಿದ್ದೆ? ಯಾರ ಜೊತೆ ಇಲ್ಲನ, ನಾನು ಸುಮ್ಮನೆ ಮಾತಾಡ್ಕೊತಿದ್ದೆ. ಸುಮತಿ, ಅವನವನು ಅವನ್ ನೋಡ್ಲಕ್ಕಿಯ? ಯಾರಾದ್ರೂ ಕಂಡ್ರೆ ಏನನ್ಕೊಂಡಾರು? ಯಾರೋ ದೊಡ್ಡ ಜಮೀನ್ದಾರನಂಗಿದ್ದಾನೆ. ಗಲಾಟೆ ಮಾಡಬೇಡಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ನಿಮ್ ಖರ್ಚಿ ರೀ ನಿಮ್ ಪರವಲ್ಲ, ನಾ ಕೊಡ್ತೀನಿ ನಾ ಕೊಡ್ತೀನಿ ನಾ ಕೊಡ್ತೀನಿ. ಇವರೆಲ್ಲ ನಿಮ್ ತಂದೆ ಆರೋಗ್ಯ? ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಬಹಳ ದಿವಸ ಆಯ್ತು ನಿಮ್ಮನ್ನು ನೋಡಿ. ತಾನೆ ಆರೋಗ್ಯ? ನಿಮ್ಮ ಹೆಸರು ಶಂಕರ್.
ನಿಮ್ ಕೆಲಸ ಜಮೀನ್ದಾರ್? ಐ ಆಮ್ ವೆರಿ ಗ್ಲಾಡ್ ಟು ಮೀಟ್ ಯು. ಹಾಯ್. ಆ ಹುಡುಗಿ ಯಾರು? ಅವಳೆ ಅದೇ ನಮ್ಮ ಸಾವುಕಾರ ದೀನ್ ದಯಾಳು ಅವ್ರ ಮಗಳು. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಹಾಗಂತೀರಾ? ನಿಮಗೆ ಮದುವೆ ಆಗಿದ್ಯಾ? ಆಗಿದೆ. ಇಲ್ಲ ಸರ್, ಆಗಿಲ್ಲ. ಅವು ಬಿಡಿ, ಬಲ್ಮಗ್ಲಲ್ಲಿ ಬಂದಿದ್ದೆ. ಯಾಕೆ? ನಿಮ್ ಪರಿಚಯ ಆಯ್ತಲ್ಲ ಅದಕ್ಕೆ. ನಿಮ್ಮನ್ನ ನೋಡಿ ಬಹಳ ಸಂತೋಷವಾಯ್ತು. ನಿಮ್ಮಂತ ಶ್ರೀಮಂತರು ಬಿಸ್ನೆಸ್ ಹಿಡಿದ್ರೇನೆ ದೇಶದ ಉದ್ಧಾರ. ಅಂದಾಗೆ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್. ವೆರಿ ಗುಡ್, ವೆರಿ ಗುಡ್. ಬಾಮಾ ಇಲ್ಲಿ ನನ್ನ ಮಗಳು ಸುಮತಿ. ನಮಸ್ಕಾರ. ನಮಸ್ಕಾರ. ಇವರು ದೊಡ್ಡ ಜಮೀನ್ದಾರಮ್ಮ, ಮಿಸ್ಟರ್ ಶಂಕರ್ ಅಂತ. ನಾನ್ ನೋಡಿದಿನಪ್ಪ ಇವ್ರನ್ನ. ಎಲ್ಲಮ್ಮ ನೋಡಿದ್ಯಾ? ಹೋಟ್ಲ್ ಅಲ್ಲಪ್ಪ, ನಮ್ ಬಿಲ್ ಕೂಡ ಇವರೇ ಕೊಟ್ರು. ಹೌದು ಹೌದು ಹೌದು. ಐ ಸಿ. ನಾನ್ ಬರ್ತೀನಿ. ನಮಸ್ಕಾರ. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ತಂದೆ ತಾಯಿ ವಿಚಾರ ಕೇಳ್ಬೇಡಿ ಸರ್, ಪಾಪ ವ್ಯಾಸನವಾಗುತ್ತೆ. ತಾಯಿ ಚಿಕ್ಕಂದಲ್ಲೇ ತೀರೋದ್ರು, ತಂದೆ ಗುಂಡಕಲ್ಲ ಹಾಕಿದ್ರು, ಮೊನ್ನೆ ಪ್ಲೇಗ್ ನಲ್ಲಿ ಎಗರೋದು. ಅಯ್ಯೋ ಪಾಪ. ನಾವು ಬಂದು ಬಹಳ ಹೊತ್ತ ಆಯ್ತು, ಬರ್ತೀವಿ ಸರ್. ಬರ್ತೀವಿ ಸರ್. ನಮಸ್ಕಾರ. ನಮಸ್ಕಾರ. ನೀನ್ಯಾಕ್ ಬಂದೆ? ಆ ಮದಿಯ ನಿಮ್ ಅಣ್ಣ ಈ ನಾಟಕ ಹೊಡೆದು ಅವನು ಬರೋದಕ್ ಮುಖ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ ಕಳ್ಸ್ಕೊಟ್ನು. ಆ ಮೋಸ್ಕಾರನ ಕಳ್ಳಾಟ ನನ್ನ ಹತ್ರ ನಡೆಯೋದಿಲ್ಲ. ನಾನು ದಾಕ್ಷಣಿದ್ದಾನಪ್ಪನಲ್ಲ. ಯಾಕೆ ನಿಂತ್ಕೊಂಡೆ? ಹುಟ್ಟಿದ ಮನೆ ಗುಡಿಸಿ ಗುಪ್ಪೆ ಮಾಡಿ ಸಾಲದು ಅಂತ ನನ್ನ ಮನೆ ಮುರಿದು ಚಿಪ್ಪೆ ಗೆಳಿಬೇಕು ಅಂತ ಬಂದಿದ್ಯಾ? ಹೊರಟೋಗು, ಹೊರಟೋಗು. ನಿಮ್ ಮಗಳ ಶರಣ ದಾಸಿ ಎಲ್ವೇ ಹೋಯ್ತಂತೆ? ಬೆಲ್ಲ ಕಟ್ಟುವ ಅರವಿದೇನ್ ಹಂಗ್ ನನಗೆ? ಮನೆ ಮಗನೆ ಹುಟ್ಟದ ಮೇಲೆ ನೀನ್ ಯಾರಿಗೆ ಮನೆಗೆ? ಅನಿಷ್ಟು ಜನ ತಗೊಂಡ್ ಬಂದು ನಿಮ್ ಮನೆ ಸಂಬಂಧ ಮಾಡಿ ನನ್ನ ಮನೆ ಶಾಂತಿ ಕಳೆದೋಯ್ತು. ದುಡ್ಡು ದುಗಾಣಿಯಿಂದ ಕೈ ತೊಳ್ಕೊಂಡ್ಬಿಟ್ಟೆ. ಇಷ್ಟೆಲ್ಲ ಸೌಭಾಗ್ಯ ಸಾಲದು ಅಂತ ನನ್ ಮಗ ನನ್ ಮನೆ ಬಿಟ್ಟು ಹೊರಟೋಗ್ಬಿಟ್ಟ. ನೆನೆಸ್ಕೊಂಡ್ರೆ ಹೊಟ್ಟೆ ಉಳಿದೋಗುತ್ತೆ. ಏನ್ ಮಾತು ಕೇಳ್ತಾ ಬೇರ್ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟಿಯೇ? ನೀನ್ ದರಿದ್ರೆ ಮಾರಮ್ಮನ ಮುಖ ಹಾಕೊಂಡು ನಿಂತ್ಕೊಬೇಡ. ತೊಳಗು ತೊಳಗು ನನ್ನ ಮನೆ ದಾಟಿಗೆ. ನನ್ನ ವಿಚಾರದಲ್ಲಿ ಇಷ್ಟೊಂದು ನಿಷ್ಕರಣೆಗಳಾಗ್ಬೇಡಿ. ಹಂಗಲಾಚಿ ಬೇಡ್ಕೋತೀನಿ, ನನಗೆ ನಿಮ್ ಪಾದರಕ್ಷೆ ಬಳಿಯಲ್ಲಿ ಆಶ್ರಯ ಕೊಡಿ. ಈ ಮನೆ ಹೊರತು ನನಗೆ ಬೇರೆ ಗತಿ ಇಲ್ಲ. ಈ ಮನೆ ಬಿಟ್ಟು ನಿಲ್ಲಿತಾನೆ ಹೋಗ್ಲಿ. ಕೆರೆ ಹೋಗು, ಹೊರೆ ಹೋಗು. ಇಲ್ಲದೆ ಹೋದ್ರೆ ನಿನ್ ದರಿದ್ರ ದರಬೇಸಿ ಮುಖ ಹೊತ್ಕೊಂಡು ಸುಡ್ಗಾರ ಹೋಗು. ನನಗೇನ್ ಆಗ್ಬೇಕಂತೆ, ಆದ್ರೆ ನೀ ಮಾತ್ರ ನನ್ನ ಮನೇಲಿ ಬೇಡ. ಹೊರಟು ಹೋಗು. ಹಾಗೇ ನಾನು ಈ ಮನೆ ಸೊಟ್ಟು ನಿಮ್ಮ ಪುತ್ರ ನನ್ನ ಸ್ವಾಮಿ ಅಮೃತ ರಸದಿಂದ ಕಟ್ಟಿದ ಮಾಂಗಲ್ಯ ನನ್ನ ಕೊಳ್ಳಲ್ಲಿ ಬೆಳಗ್ತಾ ಇದೆ. ಇದರ ರಕ್ಷಣೆಗಾದ್ರೂ ನನಗೆ ಆಶ್ರಯ ಕೊಡು. ನಿನಗೆ ಮಾಂಗಲ್ಯ ಕಟ್ಟಲು ನನಗೂ ಏನೂ ಸಂಬಂಧವಿಲ್ಲ. ಅವನು ನನ್ನ ಮಗನಲ್ಲ, ನಾನು ಅವನ ಅಪ್ಪನಲ್ಲ. ಅವನೆಲ್ಲೋ ಬೆಂಗಳೂರಿನಲ್ಲಿ ಅನ್ಕೊಂಡಿದ್ದಾನಂತೆ. ಬೇಕಾದ್ರೆ ಹುಡ್ಕೊಂಡು ಹೋಗು. ಹೋಗು ಅಂದ್ರೆ ಹರಕತೆ ಮಾಡ್ತಾ ನಿಂತಿದ್ದಾಳಲ್ಲಯ್ಯ. ಕಳ್ಳದೇವರಿಗೆ ಮುಳ್ಳು ಸೇವೆಯೇ ಸರಿ. ಹೋಗ್ತೀಯಲ್ವೆ? ಹೋಗೋದಿಲ್ವೆ? ಹೋಗೋದಿಲ್ವೆ? ಹೋಗ್ತಿದ್ರೆ ನಾನೇ ಕಳಿಸ್ತೀನಿ. ಇಲ್ಲಿ ನಾವೆಲ್ಲರೂ ಕ್ಷೇಮವಾಗಿದ್ದು ನಿನ್ನ ಕ್ಷೇಮಕ್ಕೆ ಭಗವಂತನಲ್ಲಿ ಬೇಡುತ್ತೇವೆ. ನೀನು ಹೋದ ಮೇಲೆ ಇಲ್ಲಿನ ಪರಿಸ್ಥಿತಿ ಎಷ್ಟೋ ವ್ಯತ್ಯಾಸವಾಗಿದೆ. ಸಾಲಗಾರರ ಕಾಟದಿಂದ ತಲೆ ಎತ್ತಿ ಬಾಳುವ ಹಾಗಿಲ್ಲ. ಏನೋ ನೀನು ಪ್ರತಿ ತಿಂಗಳು ಕಳುಹಿಸುತ್ತಿರುವ ಹಣದಿಂದ ಉದರ ಪೋಷಣೆ ನಡೆಯುತ್ತಿದೆ. ರಾಮಣ್ಣನಂತೂ ನಮ್ಮನ್ನು ಸಂಪೂರ್ಣವಾಗಿ ಮರೆತಿದ್ದಾನೆ. ಎಷ್ಟು ಪತ್ರಗಳನ್ನು ಬರೆದರೂ ಉತ್ತರವಿಲ್ಲ. ನಿಮ್ಮ ಅಣ್ಣನವರಿಗೆ ಬುದ್ಧಿ ಭ್ರಮಣೆಯೊಂದಿಗೆ ಆರೋಗ್ಯವೂ ಕೆಟ್ಟಿದೆ. ಹುಣ್ಣಿನ ಮೇಲೆ ಬರೆಯುತ್ತಂತಾಗಿದೆ. ನೆರೆಹೊರೆಯವರ ದೂಷಣೆಗಳನ್ನು ಕೇಳಲಾರದೆ ಗೌರಿ ಮನೆ ಬಿಟ್ಟು ಹೊರಟು ಹೋದಳು. ಚಿಕ್ಕ
ಕ್ಷರಣಿಸಿದ ರಾಮಣ್ಣನಿಗೆ ನಿಮ್ಮ ಅತ್ತಿಗೆಯಾದ ಸೀತಮ್ಮನ ಮಾಡುವ ಅನಂತ ಆಶೀರ್ವಾದ. ಕುಮಾರು ಬೆಂಗಳೂರಿನಲ್ಲಿ ಕೆಲಸಕ್ಕಿದ್ದಾನೆ. ನೆರೆಹೊರೆಯವರ ದೂಷಣೆಗಳನ್ನು ಕೇಳಲಾರದೆ ಗೌರಿ ಮನೆ ಬಿಟ್ಟು ಹೊರಟು ಹೋಳು. ಸರಸಮ್ಮನ ಅನುಬಾರ ಬಂದವರಿಗೆ ಇದು ಪೋಳು. ಗೌರಿ ಯಾರು ಬಂದಿದ್ದ? ಅಳ್ಬೇಡ ಸುಮ್ಮನಿರಮ್ಮ, ನನಗೆಲ್ಲ ಗೊತ್ತಿದೆ. ಪಾಪ ಆಡ್ತಾ ಆನಂದವಾಗಿರೋ ವಯಸ್ಸಿನಲ್ಲಿ ನಿನಗೆ ಎಂಥ ಗತಿ ಬಂತಮ್ಮ. ನೆನೆಸ್ಕೊಂಡ್ರೆ ಹೊಟ್ಟೆ ಉರಿದೋಗುತ್ತೆ. ಕುತ್ಕೊಳ್ಳ ಕುತ್ಕೊ. ಪಾಪ ನಾನು ಭಗವಂತನಿಂದ ಪಡ್ಕೊಂಡು ಬಂದಿದ್ದು ಇಷ್ಟೇ ಅತ್ತಿಗೆ. ಹೌದಮ್ಮ ಹೌದು, ಪಾಪ ಭಗವಂತನಿಂದ ನಾವು ಎಷ್ಟೆಷ್ಟು ಪಡ್ಕೊಂಡು ಬಂದಿರ್ತೀವೋ ಅಷ್ಟು ಅನುಭವಿಸಲೇಬೇಕು. ಆದ್ರೆ ಗೌರಿ ನೀನು ಮನೆ ಬಿಟ್ಟು ಮಾತ್ರ ಬರಬಾರ್ದಾಗಿತ್ತಮ್ಮ. ಏನ್ ಮಾಡ್ಲಿ ಅತ್ತಿಗೆ, ಮನೆಯವರ ಕಷ್ಟ ನೋಡೋಕ್ಕಾಗ್ಲಿಲ್ಲ, ಕಂಡವರ ದೂಷಣೆ ಕೇಳೋಕ್ಕಾಗ್ಲಿಲ್ಲ, ಗಂಡನ ಮನೆಯೇ ಗತಿಂತ ಹೊಟ್ಟು ಬಿಟ್ಟಿ. ನಿನ್ನ ಉದ್ದೇಶವೇನು ಒಳ್ಳೇದೇ ಗೌರಿ, ನಿಶ್ಚಯವಾಗಿ ನಿಮ್ ಧೈರ್ಯಕ್ಕೆ ನಾನು ಮೆಚ್ಚಿದೆ. ಆದ್ರೂ ನನ್ನ ದುರದೃಷ್ಟ, ಗಂಡನ ಮನೆಯಲ್ಲೂ ಆಶಯ ಸಿಗ್ಲಿಲ್ಲ ಅತ್ತಿಗೆ. ಏನ್ ಮಾಡೋಕ್ಕಾಗುತ್ತೆ ಗೌರಿ, ಇತ್ತೀಚೆಗೆ ಈ ಗಂಡು ಜಾತಿ ಘಾತುಕತನ ಹೆಚ್ಚಾಗಿದೆ. ನಮ್ಮನೆ ಸ್ಥಿತಿ ಏನಾಗಿದೆ ಅಂತೀಯ? ನೀನು ಮನೆ ಬಿಟ್ಟು ಹೊರಟು ಹೋದೆ ಅಂತ ಪತ್ರ ಬಂತು. ಅದನ್ನು ಕಂಡು ಅವರು ಕೆಂಡವಾಗಿದ್ದಾರೆ. ಗೌರಿ ಸಿಗಲಿ, ಅವಳನ್ನಾದ್ರೂ ಸಾಯಿಸ್ಬಿಡ್ತೀನಿ, ಇಲ್ಲಾದ್ರೆ ನಾನಾದ್ರೂ ಸತ್ತು ಹೋಗ್ತೀನಿ ಅಂತಿದ್ದಾರೆ. ಅವ್ರು ಏನಾದ್ರೂ ನೀನು ಕಂಡ್ರೆ ಈ ಮನೆಯಲ್ಲಿ ಪ್ರಳಯವೇ ನಡೆದು ಹೋಗುತ್ತೆ ಗೌರಿ. ಅಯ್ಯೋ ನಂದ ಸೇಂದಿ ಈ ಮನೆ ಸುಖ ಸಂತೋಷ ಕಳೆದು ಹೋಗೋದು ಬೇಡ ಅತ್ತಿಗೆ. ದೇವರಿಟ್ಟು ಹಾಗಾಗಲಿ, ನಾನು ಹೊರಟೋಗ್ತೀನಿ ಅತ್ತಿಗೆ. ಹಾಗೆ ಮಾಡು, ಇನ್ನೆಲ್ಲಿಗೂ ಹೋಗ್ಬೇಡಮ್ಮ, ನೇರವಾಗಿ ಊರಿಗೆ ಹೋಗ್ಬಿಡು. ಇಲ್ಲದಿದ್ರೆ ಇಲ್ಲೆಲ್ಲೋ ಕುಮಾರ್ ಕೆಲಸಕ್ಕಿದ್ದಾನಂತಲ್ಲ, ಅವ್ರ ಮನೆಗೆ ಹೋಗು. ನಾಲ್ಕು ದಿನ ಹಾಗೆ ಹೀಗೆ ಕಾಲ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ನಾನಂತೂ ನಿಮ್ ಸಹಾಯಕ್ಕಿದ್ದೇ ಇದ್ದೇನಲ್ಲ, ಸಮಯ ಬಂದ್ರೆ ನಿಮ್ ಸಲುವಾಗಿ ನನ್ನ ಪ್ರಾಣವಾದ್ರೂ ಕೊಡ್ತೀನಿ. ಅಯ್ಯೋ ಅವ್ರು ಬರೋ ಟೈಮ್ ಆಗಿದೆ, ಹೋಗ್ಬಿಡಮ್ಮ. ಹಾಗೆ ಬೇಗ ಹೋಗ್ಬಿಡಮ್ಮ, ಅವ್ರು ಬಂದ್ಬಿಡ್ತಾರೆ. ಹಿಡಿದ್ಕೊಳೀತು ಮಾರ್ನಿಂಗ್ ಸರ್. ನಮಸ್ಕಾರ ನಮಸ್ಕಾರ, ಬನ್ನಿ. ಐ ಆಮ್ ಸಾರಿ. ಎಲ್ಲರೂ ನಿಮ್ ಜಮೀತ್ ಅವರು ಇದ್ದಾರೆ ಸರ್. ಯಾಕೆ ಸರ್? ಏನಿಲ್ಲ, ನಿಮ್ಮನ್ನು ಒಂದು ಮಾತು ಕೇಳಬೇಕು ಅಂತ. ಒಂದಾಗುತ್ತಿದ್ರೆ ಹತ್ತು ಕೇಳಿ ಸರ್. ಅವ್ರಿಗೆ ಮದುವೆ ಆಗಿದೆಯೇನ್ರಿ? ಇನ್ನೂ ಇಲ್ಲ ಸರ್. ಪಾಪ ಸಂಬಂಧಿಗಳೆಲ್ಲ ಸತ್ತು ಹೋದ್ರು, ಅವ್ರ ವಿಷಯದಲ್ಲಿ ಇನ್ಯಾರು ಇಂಟ್ರೆಸ್ಟ್ ತಗೋತಾರೆ ಸರ್? ಆದ್ರೆ ಹತ್ತು ಕಟ್ಟೋ ಕಡೆ ಒಂದು ಮುತ್ತು ಕಟ್ಟುವ ಹಾಗೆ ಲಕ್ಷಕ್ಕೊಬ್ಬ ಹುಡುಗ ನೋಡಿ ಸರ್, ತಾನು ಡಬಲ್ ಗ್ರಾಜ್ಯುಯೇಟ್ ಆಗಿದ್ರು ಲಕ್ಷಾಂತರ ರೂಪಾಯಿ ಬಿದ್ದು ಕೊಳಿತಾ ಇದ್ರು, ಅಹಂಕಾರ ಅನ್ನೋದು ಎಲ್ಲಷ್ಟು ಇಲ್ಲ ಸರ್. ಸನ್ಯಾಸಿ ಜೀವನ ಸರ್, ಸನ್ಯಾಸಿ ಜೀವನ ಸರ್. ಬಡವ್ರನ್ನ ಕಂಡ್ರೆ ಪಂಚಪ್ರಾಣ ಸರ್. ಮನುಷ್ಯನ ಹತ್ರ ಮೋಸ ವಂಚನೆ ಅನ್ನೋದು ಎಲ್ಲಷ್ಟು ಇಲ್ಲ ಸರ್. ಎಲ್ಲ ನನ್ನ ಹಾಕಿ ಒಂದ್ ವಿಷಯ ಮರ್ತ್ಬಿಟ್ಟೆ ನೋಡಿ, ನಾಳೆ ನನ್ನ ಜಮೀನ್ದಾರರ ಬರ್ತ್ಡೇ ಫಂಕ್ಷನ್ಗೆ ತಮ್ಮನ್ನ ಆಹ್ವಾನಿಸ್ತಾ ಇದ್ದಾರೆ. ನಮ್ಮನ್ನ? ಹೌದು ಸರ್, ನಿಮ್ಮನ್ನ. ನಿಜವಾಗಿ ಹುರುಪುರುಪಾಗಿ ಆಹ್ವಾನಿಸ್ತಾ ಇದ್ದಾರೆ ಸರ್. ಪಕ್ಕದೇ ಬರ್ಬೇಕು. ಮುಖ್ಯವಾದ ವಿಷಯ, ತಾವು ಬರ್ತಾ ಜೊತೆಲಿ ತಮ್ಮ ಡಾಕ್ಟರ್ನೂ ಕರ್ಕೊಂಡ್ ಬರ್ಬೇಕು ಅಂತ ಅವರು ಒತ್ತಾಯವಾಗಿ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ. ಮೋಸ್ಟ್ ವಿಲ್ಲಿಂಗ್ಲಿ, ಮೋಸ್ಟ್ ವಿಲ್ಲಿಂಗ್ಲಿ. ಬರ್ಲ
ಕಂಡು ಬಾಜಾಣಿ ನೋಡ ಕುಂಜವನ ನನ್ನಾಣಿ ನನ್ನ ಕುಂಜವನ ಮನವೊಲಿದಾಡು ರಾಧಾ ಮೋಹಿನಿ ಮನವೊಲಿದಾಡು ರಾಧಾ ಮೋಹಿನಿ ನಾ ಬಂದೆ ನೋಡು ನೀನೊಂದು ಗೂಡು ನಾ ಬಂದೆ ನೋಡು ನೀನೊಂದು ಗೂಡು ಮುದವ ಸುಖವ ಕಡುವೆ ಆನಂದ ತುಂಬಿ ತಂದೆ ಬಾ ಬಿಡು ಬಿಡಿಯಾರಿ ಮನದ ಪಹಾರಿ ನೀನೆ ಕಾಣೆನೆ ನಿನಗನು ಮಾನವೇಕೆ ಭಾಮಿನಿ ನಿನಗನು ಮಾನವೇಕೆ ಭಾಮಿನಿ ನೀನನ್ನ ಪ್ರಾಣ ನಾನಿನ್ನ ಗಾನ ನೀನನ್ನ ಪ್ರಾಣ ನಾನಿನ್ನ ಗಾನ ಮುಂದವ ಸುಖವ ಆನಂದ ತುಂಬಿ ತಂದೆ ಪ್ರೀಣಿತ ಧನಿತ ಗಮನಿತ ನಿಧದ ನಿರಿತ ಪ್ರೇಮ ಪದಾನಿ ಕರಿನಿತ ಪನಿ ಆನಂದ ತುಂಬಿ ತಂದೆ ಆನಂದ ತುಂಬಿ ತಂದೆ ಆನಂದ ತುಂಬಿ ತಂದೆ ಆನಂದ ತುಂಬಿ ತಂದೆ ಅವ್ರನ್ನ ಎಷ್ಟೆಷ್ಟು ಬೇಗ ಅವ್ರವ್ರ ಮನೆಗೆ ಸಾಗ ಹಾಕಿದ್ರೆ ಅಷ್ಟು ಒಳ್ಳೇದು. ಸುಮತಿ ಮದುವೆ ಯಾವಾಗ ಜೊತೆಯಲ್ಲಿ ಸಂದರ್ಭ ಬರಬೇಕು ಅದನ್ನ ಆವಾಗ ನಾನೇ ತಿಳಿಸ್ಬೇಕು. ಏ ಹೋಗಪ್ಪ, ನಿನ್ಗೇನು ಮೂರು ಹೊತ್ತು ಇದೇ ಮಾತು? ಅಯ್ಯೋ ಹುಚ್ಚುಡುಗಿ, ಮೂರೊತ್ತು ಅದೇ ಯೋಚನೆಯನ್ನು ತಂದೆ ಜವಾಬ್ದಾರಿ ನಿನ್ಗೇನಮ್ಮ ಗೊತ್ತು? ಅಪ್ಪ ನನಗೆ ಕಾಲೇಜ್ ಹೊತ್ತಾಯ್ತು, ಬರ್ತೀನಿ. ಸುಮತಿ ಹಾಗೆ ಸುಮಾರ್ಗು ಕರ್ಕೊಂಡು ಆಫೀಸ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗಮ್ಮ. ಅಯ್ಯಯ್ಯೋ ನಾನು ಆ ಕಡೆ ಹೋಗಲ್ವೇ? ಹಾಗೆ ಬಿಟ್ಬಿಟ್ಟು ಹೋಗಮ್ಮ. ಮಿಸ್ಟರ್ ಕುಮಾರ್ ತಗೊಳ್ಳಿ. ಸರಿ. ಅಯ್ಯೋ ಸ್ವಲ್ಪ ಅವ್ರು ಕಾಲೇಜ್ ಹೋಗ್ಬೇಕಂತ ನನ್ನಿಂದ ಯಾಕೆ ತೊಂದ್ರೆ? ಪರವಾಗಿಲ್ಲ, ಹೋಗ್ಬೇಡ. ಪರವಾಗಿಲ್ಲ ಪರವಾಗಿಲ್ಲ, ಮಾಡ್ಬಿಟ್ಟೆ ಪ್ಲಾನ್. ಏನಕ್ಕ ಇದೇ ನಮ್ಮ ಸುನಿತಿ? ನಾನು ನಿನ್ ನೋಡ್ಬೇಕು ಅಂತ ಬಂದ್ರೆ ನೀನೇ ಹೊರಟು ಬಿಟ್ಟಲ್ಲ. ಇಲ್ಲಕ್ಕ ಕಾಲೇಜಿಗೆ ಹೊತ್ತಾಯ್ತು, ಬರ್ತೀನಿ ಕೂತ್ಕೊಳ್ಳಿ. ಓ ಬನ್ನಿ ಬನ್ನಿ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಸಮಾಚಾರ? ಏನಿಲ್ಲ, ಸುನಿತಿ ನೋಡೋಣ ಅಂತ ಬಂದೆ. ಆ ಹುಡುಗ ಯಾರು? ನಮ್ಮ ಹೊಸ ಇಂಜಿನಿಯರು. ಓಹೋ, ನಿಮ್ ಹೊಸ ಇಂಜಿನಿಯರೇ? ನನಗೆ ಮೈದನ್ನು ಆಗ್ಬೇಕು. ಅದೇನು ಡಾಕ್ಟರ್ ಹೇಳಲಿಲ್ವಲ್ಲ? ಹಿಂದೆನೆ ಬಿದ್ದಿರ್ತಾರೆ. ಅವರು ಹೇಳೋಷ್ಟು ಹೇಳಿದ್ರು, ಸಾಕಾಗಿ ಮನೆಯಿಂದ ಆಚೆನೇ ಓಡಿಸ್ಬಿಟ್ರು. ಹಾಗೇನು ಕಾಣೋದಿಲ್ವಲ್ಲ? ಹೌದೌದು, ಕ್ರಮೇಣ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅವೆಲ್ಲ ಮಾತು ನನ್ಗೆ, ನಾನು ಹೋಗಿ ಬರ್ತೀನಿ. ನಮಸ್ಕಾರ. ಒಳ್ಳೇದು. ಇದೇನಯ್ಯ ಮುಂಚೆ ತೊಲಕ ಮಾರಿ ಉತ್ತರಗೆ ಊರಿ ಮಾರಿ ಅಂತ ತುಟಿ ತುದಿ ನೆನ್ನತ್ತಾ ಇದೀಯಾ? ಏನ ಯಾವಾಗ ಬಂದ್ಯಾ? ಏನ್ ಯಾವಾಗ ಬರೋದು? ಬಂದ್ 5 ನಿಮಿಷವಾಯ್ತು, ನಿಮ್ ಪಾಡಿ ಏನು ನಡ್ತಾ ಇದೆಯಲ್ಲ,
ಏನಾದ್ರು ಹುಚ್ಚಿಗಿಚ್ಚಿಡಿಯೋ ಹಾಗೆ. ಹೌದು ಸಂತೋಷದ ಹುಚ್ಚ ಕೈಲಾಸ್. ನಾನಿವತ್ತೆಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ನೋಡು. ಎಲ್ರು ಹೇಳ್ತಾರೆ ಶ್ರೀಮಂತರ ಸಹವಾಸ ಮಾಡ್ಬೇಡ ಮಾಡ್ಬೇಡ ಅಂತ, ಆದ್ರೆ ನನ್ನ ಭಾಗಕ್ಕೆ ಅದು ವಿರೋಧವಾಗಿ ಕಾಣಿಸ್ತಾ ಇದೆ ನೋಡು. ನಿನ್ ಗೊತ್ತಾ ನಮ್ ಸಹಕಾರರಿಗೆ ನಾನು ಅಂದ್ರೆ ಪಂಚ ಪ್ರಾಣ, ಅದರಲ್ಲೂ ಅವ್ರ ಮಗಳನ್ನೇ ನನ್ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಅಭಿಪ್ರಾಯದಲ್ಲಿ ಇದಾರೆ ಅಂತ ಕಾಣಿಸುತ್ತೆ. ಹೌದಾ? ಗುಡ್. ಶಿಕ್ಷಣ ಕಲ್ಯಾಣ ತಪ್ಪಿರಸ್ತು. ಈ ಕಲ್ಯಾಣ ಯಾರ ಜೊತೆಯಲ್ಲಿ? ಎಲ್ಲ ಆಫೀಸ್ ಎಲ್ಲ ನಡೀತಾ ಇದೆಯಲ್ಲ. ಬನ್ನಿ ಸುಮ್ತಿದ್ದೆ ಮರ್ತಿದ್ದೆ. ನಾನು ಹೇಳಿಲ್ಲ ಆವಾಗ್ಲೇ, ನಮ್ಮ ಬಾಸ್ ಮಗಳು ಸುಮ್ತಿ ದೇವಿ ಇವರೇ. ನಮಸ್ಕಾರ. ಈತ ನನ್ನ ಬಾಲ ಸ್ನೇಹಿತ ಕೈಲಾಸ್ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಹೀರೋ. ಸೌಮ್ಯರಯ್ಯ, ಹೆಂಗ ಸಂಬಂಧ ಎಲ್ಲ ಗೇಲಿ ಮಾಡ್ಬೇಡಪ್ಪ. ನಿಮ್ದು ಬಲು ಹುಡುಗಾಟ. ನೀವಿಬ್ರ ಮಧ್ಯೆ ನನ್ಗೇನು ಕೆಲಸ? ಮೌಲಂಗಿ ಮರುಗಳು ಬೆಳ್ಳುಳ್ಳಿ ಇವಳು ಬಂದ ಹಾಗೆ ನಾನು ಬರ್ತೀರಪ್ಪ. ಬರ್ತೀನಮ್ಮ. ಬರ್ತೀನಯ್ಯ. ಪರಮಾತ್ಮ ಏನ್ ಸಮಾಚಾರ? ಏನ್ ಅನ್ಯಾಯ ಇದು ಬಿಡಿ ಸರ್. ಅಲ್ಲ, ವಯಸ್ಸಿಗೆ ಬಂದ ಹೆಣ್ಣು ಮಗಳಿಗೆ ಪರಪುರುಷನ್ ಕೂಡ ನಲ್ಲೇ ಒಡೆಯೋದು ಅಂದ್ರೆ ಚೇ 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 ಚೇ. ಏನಾದ್ರೂ ನೀವಿಷ್ಟು ಸದ್ರ ಕೊಡ್ಬಾರ್ದಾಗಿತ್ತು ಸರ್. ಅಲ್ಲ, ಜಮೀನ್ದಾರ್ ತಿಳಿದ್ರೆ ಗತಿ ಏನು ಸರ್? ಏನ್ರಿ ಹೇಳ್ತಾ ಇದ್ದೀರಾ ನೀವು ಸರ್? ನಾನು ಬಾಯಲ್ಲಿ ಹೇಳಿದ್ರೆ ನಿಮ್ ಬ್ರೈನ್ ಹಿಡಿಯೋಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಕಥಾ ಸಾರಾಂಶ ಗೊತ್ತಾಗುತ್ತೆ. ದಯಮಾಡಿ. ಏನೋ ರಾಸ್ಕಲ್, ಮುಂದ ಮನೆಗೆ ಎರಡು ಬಗೆಯುತ್ತೀಯ ದ್ರೋಹಿ. ನಿಮ್ಮ ಮತ್ತೆ ಹೇಳಿದ್ ಬಾತ್ ನಿಜವಾಯ್ತು. ಏನು ಮಾಡ್ಲಿ, ಡಾಕ್ಟರ್ ತಮ್ಮ ಅಂತ ಸುಮ್ಮನೆ ಇರಬೇಕಾಗಿದೆ. ಗೆಟ್ ಔಟ್, ಇಲ್ಲಿಂದ ಹೊರಟಾಗ ಮುಂಚೆ. ಸರ್, ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಮುಂಚೆ ಇಲ್ಲಿಂದ ಹೊರಟೋ. ಗೆಟ್ ಔಟ್. ನೋ ಆರ್ಗ್ಯುಮೆಂಟ್. ನಿನ್ನ ಕೆಲಸದಿಂದ ಡಿಸ್ಮಿಸ್. ಅಯ್ಯೋ ಅಪ್ಪ, ಮುಚ್ಚು ಬಾಯಿ. ಅಪ್ಪ, ಮನೆಯಿಂದ ಅವರು ಕಾಲಿಟ್ಟರೆ ಬಲಿರಾಗ್ಬಿಟ್ಟೆ. ಅಪ್ಪ, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ವೈಕುಂಠ ಇದಾವೆ, ಬಹಳ ಜಾಲಿಯಾಗಿ ಬರ್ತಾ ಇದ್ದೀರಲ್ಲ. ಹ್ಯಾಪಿ ನ್ಯೂಸ್, ಶುಭ ಸಮಾಚಾರ. ಹ್ಯಾಪಿ ನ್ಯೂಸ್, ಶುಭ ಸಮಾಚಾರ. ಏನ್ ಹೇಳ್ರಿ ಇದು? ನಾಳೆ ಒಂದು ದಮ್ ಸಿಗ್ನೇಟ್ ಸೇರ್ಬಿಟ್ಟು ಹೇಳ್ತೀನಿ. ಅರೆ ಹೇಳಿಯಪ್ಪ ಅಂದ್ರೆ ಅದೇ ಮತ್ತೆ. ಪ್ರೆಸೆಂಟೇಶನ್ ಏನ್ ಕೊಡ್ತೀರಾ ಸರ್? ಪ್ರೆಸೆಂಟೇಶನ್ ಇಲ್ಲಿರೋದೆಲ್ಲ ನಿಮ್ದೇನ್ರಿ? ನಾನು ನಿಮ್ಮವನೇ, ತಗೊಳ್ಳಿ ನನ್ನೇ. ಭಲೆ ಕಿಲಾಡಿ ಇದ್ದೀರಾ ಸರ್ ನೀವು? ಆ ವಿಷಯ ಆಗಿರ್ಲಿ, ನಾನು ಆ ಸಾಹುಕಾರಿಂದ ಡೇಟ್ ತಂದು ಬಿಟ್ಟಿದ್ದೀನಿ ಸರ್, ಮುಂದಿನ ಶುಕ್ರವಾರವೇ ನಿಶ್ಚಿತಾರ್ಥ. ವೆರಿ ಗುಡ್, ವೆರಿ ಗುಡ್ ವೈಕುಂಠನವ್ರೆ. ಆದರೆ ಹುಡುಗಿ ಅಭಿಪ್ರಾಯ ಕೇಳಿದ್ದೀರಾ? ಅಭಿಪ್ರಾಯ ಏನ್ ಸರ್ ಕೇಳೋದು? ಹುಡುಗಿ ಮೂರು ಹೊತ್ತು ನಿಮ್ಮ ನಾಮಮಂತ್ರನೇ ಜಪಿಸ್ತಿರ್ಬೇಕು ಅಂತ ತಂತ್ರ ಮಾಡಿ ಬಂದಿದ್ದೀನಿ ಸರ್. ನಿಮ್ಗೆ ಯಾಕೆ ಸರ್? ಈಗ ನಾವು ಮೊದಲು ನಿಶ್ಚಿತಾರ್ಥಕ್ಕೆ ಒಂದಿಷ್ಟು ಸಿದ್ಧತೆ ಮಾಡ್ಕೋಬೇಕು ನಾವು. ನಿಶ್ಚಿತಾರ್ಥ ಬೇರೆ ಯಾಕೆ ವೈಕುಂಠನವ್ರೆ? ಹಾಗಾಗೋದಿಲ್ಲ ಸರ್, ದೊಡ್ಡವ್ರು ಹಾಕೊಟ್ರೋ ದಾರಿನ ಹಾಗೆಲ್ಲ ತಪ್ಪೋದುಂಟೆ. ಆದಿರ್ಲಿ ಸರ್, ಮದುವೆ ಆದ್ಮೇಲೆ ನನ್ಗೇನ್ ಸರ್ ಪ್ರೆಸೆಂಟೇಶನ್? ಇನ್ನೇನ್ರಿ, ಸುಮತಿ ಕನ್ಸ್ಟ್ರಕ್ಷನ್ ವರ್ಕ್ಸ್ ಗೆ ನಾನೇ ಪ್ರೊಪರೇಟರ್, ನೀವೇ ಜನರಲ್ ಮ್ಯಾನೇಜರ್. ಮ್ಯಾನೇಜರ್ ಅಂದ್ರೆ ಹಣಕಾಸಿನ ವ್ಯವಹಾರದೆಲ್ಲ ನಂದೇ ತಾನೆ? ಹೌದೌದು. ಬೆಟ್ಗೆ ತಮ್ಮ ತಗೊಳ್ಳಿ. ಮಿಸ್ಟರ್ ವೈಕುಂಠನವ್ರೆ, ನಿಮ್ಗೋಸ್ಕರ ಸ್ಪೆಷಲ್ ಸೂಟ್ ತರಿಸಿದ್ದೀನಿ. ನನ್ನ ಜನರಲ್ ಮ್ಯಾನೇಜರ್ ಅಂದ್ರೆ ಯಾವಾಗ್ಲೂ ನೀವು ಫುಲ್ ಸೂಟ್ ಅಲ್ಲಿ ಇರ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಅದಿ ಪತ್ರ ಏನೇ ಹಾಗೆ ನೋಡ್ತಾ ಇದೀಯ? ನಾನು ಕಣೆ ನಿನ್ನ ಪ್ರಾಣವಲ್ಲಭ ವೈಕುಂಠಯ್ಯ. ಹೇಗಿದ್ದೀನಿ? ಇದೇನು ಹೊಸ ರಂಗು? ಇನ್ಮೇಲೆಲ್ಲ ಹೊಸ ರಂಗೆ, ರಂಗನೆ ಮೇಲೆ ರಂಗು.
ಹಣ ಸಂಪಾದನೆ ಮಾಡ್ಕೊಂಡು ಬರೋಲ್ಲ, ಹಣ ಸಂಪಾದನೆ ಮಾಡ್ಕೊಂಡು ಬರೋಲ್ಲ ಅಂತ ದಿನ ಬೆಳಗಾದ್ರೆ ನನ್ನ ಹೆಣ ಎತ್ತಿದ್ದಲ್ಲ ನೋಡಿದೀಯೋ ನಿನ್ನ ಗಂಡನ ಗುಣ. ಮೂರೇ ಮೂರು ದಿನ ಶಂಕರನ್ ಜೊತೆಯಲ್ಲಿ ಸುಮತಿ ಮದುವೆ ಆಗೋಯ್ತು ಅಂದ್ರೆ ಸಾವುಕಾರ ದೀನದಯಾಳು ಆಸ್ತಿಗೆಲ್ಲ ಶಂಕರ್ನ ಯಜಮಾನ, ಆಸ್ತಿ ಮೇಲೆಲ್ಲ ನಂದೇ ಕಾರಸ್ಥಾನ. ಆಮೇಲೆ ಕುಂತ್ರೆ ಹಣ, ಎದ್ರೆ ಹಣ, ತಿರುಗಿದ್ರೆ ಹಣ, ನೋಡಿದ್ರೆ ಹಣ, ಓಡಿದ್ರೆ ಹಣ, ಹಣ 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 ಹಣ. ಆಮೇಲೆ ನೋಡ್ಬೇಕು ನಿಮ್ ಗುಣ, ಯಾವ್ಯಾವ ಹೆಂಗಸ ತೀರ್ಸಕ್ ಹೋಗ್ತೀರೋ ನಿಮ್ ಋಣ. ಥೂಲು ಬಿಡ್ತಾರು ಅಪ್ಪಿ ತಪ್ಪಲು, ನಾನು ಆ ತಪ್ಪಾದಿಗೆ ಹೋಗೋನಲ್ಲ ಕಡೆ ಬದ್ರಿ. ನೀನೇ ರುಕ್ಮಿಣಿ, ನಾನೇ ಕೃಷ್ಣ, ಏನ್ ಬಂದ್ರು ನಮ್ಮಿಬ್ಬರದೇ ಸುಖ, ನಮ್ಮಿಬ್ಬರದೇ ಮಜಾ. ಈ ಸಂತೋಷಾರ್ಥವಾಗಿ ನೀನ್ ಹಾಡು, ನಾನ್ ಕುಣಿತೀನಿ. ಇಲ್ಲ ನಾನ್ ಹಾಡ್ತೀನಿ, ನೀನ್ ಕುಣಿ. ಹೋಗಿ ಅಂದ್ರೆ ನನಗೆ ನಾಚಿಕೆ ಅಂತ ಬಿಡು ಬಿಡು, ಒಂದ್ ಕೆಲಸ ಮಾಡು, ನಾನೇ ಹಾಡ್ತೀನಿ, ನೀನೇ ಕುಣಿ. ಹಾಯ್ ಹಾಯ್ ಏನಾಯ್ತಪ್ಪ ಡಾಕ್ಟರ್, ಡಾಕ್ಟರ್ ಹಾಡ್ತಾ ಇದೀನು. ಯಾರಮ್ಮ ನೀನು? ಏನು ಅಪಾಯವಾಗ್ಲಿಲ್ಲ ತಾನೆ? ಯಾಕೆ ಒಂಟಿಯಾಗಿ ಬರ್ತಾ ಇದ್ಯಾ? ನಿನ್ಗೆ ಯಾರು ಇಲ್ವೇನಮ್ಮ? ಇಲ್ಲ, ನನಗೆ ಯಾರು ಇಲ್ಲ. ಅಯ್ಯೋ ಪಾಪ, ಅಳ್ಬೇಡಮ್ಮ ನನ್ ಜೊತೆ ಅಲ್ವಾ? ಎದುರ್ಬೇಡಮ್ಮ, ನನಗೂ ಒಬ್ಬ ಮಗಳಿದ್ದಾಳೆ, ಅವಳಾಗೆ ನೀನು ಬಾಮ್ಮ ಬಾ. ಸುಮತಿ, ಸುಮತಿ ನೋಡಮ್ಮ, ಪಾಪ ನಾನು ಬರ್ತಾ ಇದ್ದೆ, ದಾರಿಲಿ ಯಾವನೋ ಪೋಕ್ರಿ ಈ ಕೆತ್ರ ಏನೋ ಗಲಾಟೆ ಮಾಡ್ತಾ ಇದ್ದ, ನಾನು ನೋಡಿದ ತಕ್ಷಣ ಓಡ ಹುಡುಗ, ಒಳ್ಳೆ ಹುಡುಗಿ ಅಂತ ಕಾಣಿಸ್ತೆ, ಒಳಗೆ ಕರ್ಕೊಂಡು ಹೋಗಿ. ಪಾಪ ಯಾವ ಬಂದೆ, ಎಲ್ಲಿಗೆ ಹೋಗ್ತೀವಿ, ಯಾಕೆ ಮನೆ ಕಡೆನೆ ಬರಲಿಲ್ಲ? ಮನೆ ಯಾರ್ದು ಮನೆ? ನೀವ್ಯಾರು ನಾವ್ಯಾರು? ನಿಮ್ಗೂ ನಮ್ಗೂ ಏನ್ ಸಂಬಂಧ? ಇದೇನ ಈಗ ಮಾತಾಡ್ತೀವಿ? ಊರಿನಲ್ಲೆಲ್ಲ ಕ್ಷೇಮ ತಾನೆ? ಕ್ಷೇಮ ಅವ್ರು ಬದುಕಿದ್ರೇನು ಸತ್ರೇನು, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನನಗೇನಾಗ್ಬೇಕು? ಇದ್ಯಾಕೋ ಹಿಂಗ್ ಮಾತಾಡ್ತಿದ್ದಿ? ನಾನೇನೇ ಮಾಡಿದೆ? ಏನ್ ಮಾಡ್ಬೇಕು ಅದನ್ನೇ ಮಾಡಿದೆ. ವಿವಾಹದ ದಿನ ಶೋಕದ ದಿನವಾಯ್ತು, ವರದಕ್ಷಿಣೆ ಕಾರಣಕ್ಕೋಸ್ಕರ ವರನ ಕಡೆಯವರು ವಿವಾಹ ಮಂಟಪ ಬಿಟ್ಟು ಹೊರಟು ಹೋದ್ರು. ಯಾವ ಅಣ್ಣ ನಿನ್ ತಂದೆ ಕಾಪಾಡಿದ್ನು, ಅವನಿಗೆಲ್ಲರೆದುರಿಗೂ ಅವಮಾನ ಆಯ್ತು. ಅಯ್ಯೋ, ತಂಗಿ ಮನೆ ಬಿಟ್ಟು ಹೊರಟು ಹೋದ್ರು, ಇನ್ನೇನಾಗ್ಬೇಕಣ್ಣ? ಇಷ್ಟೆಲ್ಲ ನಡೆದೋಯ್ತು ಕುಮಾರ್, ನನಗೊಂದು ಗೊತ್ತಿಲ್ಲ ಕಣೋ. ಪಾಪ ನಿನಗೆ ಹ್ಯಾಕ್ ಗೊತ್ತಾಗ್ಬೇಕು, ನಾವೆಷ್ಟು ಕಾಗದಗಳು ಬರೆದ್ರು ನಿನ್ನಿಂದ ಉತ್ತರವಿಲ್ಲ, ನೀನು ಬರಲಿಲ್ಲ ವಿಚಾರಿಸಲಿಲ್ಲ, ವಿಚಾರಿಸ್ಬೇಕಾದ ಕಾರಣವೂ ಇಲ್ಲ ಅಂದ್ರೆ. ಕುಮಾರ್ ನೋಡು, ಬೀದಿಲಿ ಏನ್ ಮಾತಾಡೋದು, ನನ್ನ ಜೊತೆಲಿ ಬಾ, ಮನೆಗೂ ಮಾತಾಡೋಣ. ನಾನು ಬರೋದಿಲ್ಲ ಕುಮಾರ್. ಕುಮಾರ್ ತಗೊಳ್ಳಿ ಸಾವುಕಾರ, ನಾನು ನನ್ನ ತಮ್ಮ ರಾಮನನ್ ಮನೆಗೆ ಹೋಗ್ತೀನಿ, ಯಾರಾದ್ರೂ ಹಕ್ಕದಾಗ ಬಂದು ನಿಮ್ಮ ಋಣ ತೀರಿಸಿದ್ರೆ ಮನೆ ಬಿಟ್ಟು ಕೊಡಿ, ಇಲ್ಲದೆ ಹೋದ್ರೆ ದೇವರಿಟ್ಟ ಗರ್ವ ಸ್ವಾಮಿ. ನಾನು ಏನು ಮಾಡಲಿ ಶ್ಯಾಮಣ್ಣ? ನೀವೇನು ಮಾಡಬೇಡಿ ಸ್ವಾಮಿ, ನನಗೆ ತುಂಬ ಉಪಕಾರ ಮಾಡಿದ್ದೀರಿ ನೀವು, ಬರ್ತೀನಿ ಸ್ವಾಮಿ. ಸೀತ ಲಕ್ಷ್ಮಿ ನಡೀರಿ. ಇದೇನು ಅಂದ್ರೆ, ಎಲ್ಲಿಗೆ ಹೋಗ್ತಿದ್ದೀರಿ? ಅರ್ಜೆಂಟ್ ಕೆಲಸ ಇದೆ, ಬೊಂಬೈಗೆ ಹೋಗ್ತಾ ಇದ್ದೀನಿ.
ಯಾವಾಗ ಬರ್ತೀರಾ? ಬರ್ತೀರ? ಬರೀತೀನಿ. ಸೀರೆ ತಂದಿದ್ದೀನಿ. ಸಿಕ್ಕಿಬಿಟ್ಯಾ? ಎಷ್ಟು ದಿನ ಆಯ್ತು ಅಂಗಡಿ ಕಡೆ ಬಂದು ಸಿಗರೇಟ್ ಬಾಕಿ ತಂದ್ಕೊತೇನು? ಕೈಬಿಡು, ಕೂಗ್ಬೇಡಕ. ನಿಮ್ದಮ್ಮ ಒಳಗಡೆ ಹತ್ತಂಗಾರೆ ಲೇ ಅವಳು ಇಟ್ಟಿದ್ರೆ ನೀನೆಲ್ಲ ಚೀಪ್ ಸಿಗರೇಟ್ ಅಳಿತಿದ್ದೆ. ಬಾಕಿ ಇಟ್ಬಿಟ್ಟು ಮಾತಾಡೋ, ಇಲ್ಲಾಂದ್ರೆ ನಾನು ಈ ಜಾಗ ಬಿಟ್ಟು ಕಡ್ಲೇನಲ್ಲ. ಜಾಗ ಬಿಡಿದ್ರೆ ನೀನು ಹತ್ರ ನೆಗದಿದ್ದ ಹೋಗು. ನನಗೇನು, ನನ್ನ ಹತ್ರ ಒಂದು ಸಿಂಗಲ್ ಲಯ ಪೈಸಾ ಸಿಕ್ಕಲ್ಲ. ಎಲ್ಲಾದ್ರೂ ನಾನು ಬಿಡೋನಲ್ಲ. ಎಲ್ಲಾದ್ರೂ ಹಾಳಾದ್ರೂ ಮಾಡ್ತ ಕಡೆ ನಾನು ಸಾಲ ಕೊಡೋರೆಲ್ಲ ಸತ್ ಹೋದ್ರು. ನೀನೊಬ್ಬ ಉಳ್ಕೊಂಡಿದ್ದೆ, ಈಗ ನಿನ್ನ ಆಸೆನೂ ಬಿಟ್ಟು ಹೋಯ್ತು. ನನಗಿನ್ನೆಲ್ಲೋ ಸಾಲ ಹುಟ್ಟಲ್ಲ. ಸಾಲ ಹುಟ್ಟಿದ್ರೆ ಏನಾದ್ರೂ ಮಾಡ್ಬಿಟ್ಟಾದ್ರೆ ನನ್ ದುಡ್ಡು ಕೊಡ. ಮಾಡಬೇಕೇನಿದೆ ಚಂಬು? ಓ, ಆ ಚಂಬನೆ ಕೊಡು. ಇನ್ನೊಂದ್ ಸಾರಿ ಬಾಕಿ ಕೇಳೋದ್ಬ ಕೈಯೆಲ್ಲ ಕುದಿಯ ನೀರು ತಂದು ಮೈಗೆಲ್ಲ ಹಾಕ್ಬಿಟ್ಟು ಮೈಲ ಸುಟ್ಟ ಹಾಕ್ಬಿಟ್ಟಿ. ಇನ್ನೊಂದ್ ಸಾರಿ ನನ್ನ ಅಂಗಡಿ ಕಡೆ ಬಂದ್ರೆ ನಾವು ನೋಡ್ಕೊಳೋದು. ಅಕ್ಕ, ನಮ್ಮ ಮನೆಯವರಿಗೆ ಎಂಥ ಸ್ಥಿತಿ ಬಂತಕ್ಕ? ಗೌರಿ ವಿಷಯ ನೆನೆಸ್ಕೊಂಡ್ರಿ ಕಣ್ಣು ಕಿತ್ತಿ ಬರುತ್ತೆ. ಏನ್ ಮಾಡೋ ಸರಸಮ್ಮ, ಎಲ್ಲ ನಮ್ ಗ್ರಹಜಾರ. ಇದೇ ದಳ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಈಗ ನಿಮ್ ದೇಹಸ್ಥಿತಿ ಹೇಗಿದೆ? ಏನ್ ದೇಹಸ್ಥಿತಿನೋ ಬಿಡಮ್ಮ, ಸಾಯೋರ ಪಟ್ಟಿ ಒಳಗೂ ಇಲ್ಲ, ಬದುಕೋ ಲೆಕ್ಕದಲ್ಲೂ ಇಲ್ಲ. ಅಂತೂ ಅಂತರ ಪಿಸಾಚಿ ಹಾಗೆ ಬಂಡ್ ಬಾಳ್ ಬಾಳ್ತಾ ಇದ್ದೀನಮ್ಮ. ಹಾಗೆಲ್ಲ ಅನ್ಬಾರ್ದು ಭಾವ. ನಾಲ್ಕು ದಿವಸ ಕತ್ಲೆ ಆದ್ರೆ ನಾಲ್ಕು ದಿವಸ ಬೆಳಕು ಇದ್ದೇ ಇದೆ. ಕಷ್ಟ ಕೊಟ್ಟು ಭಗವಂತನಿಗೆ ಸುಖ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವೇ? ಭಗವಂತ ಒಳ್ಳೆ ದಿವಸ ಕೊಟ್ಟೇ ಕೊಡ್ತಾನೆ. ಏನು ಭಗವಂತನೋ, ಏನು ಒಳ್ಳೆ ದಿನ ಕೊಡ್ತಾನೆ? ಮೂರು ದಿವಸದ ಬಾಳ್ನಲ್ಲಿ 30,000 ಗಂಡಾಂತರ. ಅದಿರ್ಲಿ, ಏನಮ್ಮ ನಾವೆಲ್ಲ ನಿಮ್ ಭಾಗ ಸತ್ತೋಗಿದ್ದೀವಿ ತಿಳ್ಕೊಂಡಿದ್ದೇವೆ ಹಾಗೆ ಅಲ್ಲ? ಎಷ್ಟು ಪತ್ರಗಳ ಬಂದು ಉತ್ತರವೇ ಇಲ್ಲ. ನಾವೇನಮ್ಮ ನಿಮ್ಗೆ ಅಂಥ ಅಪರಾಧ ಮಾಡಿರೋದು? ಅಷ್ಟು ದೊಡ್ಡ ಮಾತಾಡ್ಬೇಡಿ ಭಾವ. ಈಗ 2 ತಿಂಗಳಿಂದ ನನಗೆ ಸಖತ್ ಕಾಯಿಲೆ, ಬದುಕಿದ್ದೇ ಹೆಚ್ಚು. ಅಯ್ಯೋ ಪಾಪ. ಮತ್ತೇನಮ್ಮ, ನಾವು ಹೊರಟು ಬರ್ತಿದ್ವಲ್ಲ, ನಿಮ್ ಕಷ್ಟವೇ ನಿಮ್ಗೆ ಹೆಚ್ಚು, ನಾವು ಬೇರೆ ತೊಂದರೆ ಕೊಡೋದೇ. ಕಷ್ಟ ಪಡೋದಕ್ಕೆ ಹುಟ್ಟಿರುವಾಗ ಹೆಚ್ಚೇನು ಕಡಿಮೆ ಏನು? ಅದಿರ್ಲಿ ರಾಮಣ್ಣ, ಇಲ್ಲಮ್ಮ ಆಸ್ಪತ್ರೆಯಿಂದ ಬರಕ್ಕಿನ್ನೂ ಹೊತ್ತಾಗುತ್ತೇನು. ಎಲ್ಲಿ, ಅವರು ಊರಲ್ಲೇ ಇಲ್ವಲ್ಲ? ಅರ್ಜೆಂಟ್ ಕೆಲಸದ ಮೇಲೆ ಬೊಂಬೈಗೆ ಹೋಗಿದ್ದಾರೆ. ಬರ್ಬೇಕಾದ್ರೆ ಇನ್ನೂ ಒಂದ್ ತಿಂಗಳಾಗುತ್ತೆ. ಯಾರು? ನಾನು ಸಾವುಕಾರ್ರೆ, ಡಾಕ್ಟರ್ ರಾಮಣ್ಣ. ರಾಮಣ್ಣನು ಯಾಕಪ್ಪ ಬಂದೆ ಈಗ ಅಂದ್ರೆ? ಈ ಮನೆ ಕಥೆಯೇ ಮುಗಿದ್ಬೇಕೆ. ಏನ್ ಸಾವುಕಾರ ನೀವು ಹೇಳ್ತಾ ಇರೋದು? ನಮ್ಮಣ್ಣ ಅದಕ್ಕೆ ಎಲ್ಲ ಎಲ್ಲೋದ್ರು ನಿನ್ನ ಹುಡ್ಕೊಂಡು ನಿನ್ನ ಮನೆಗೆ ಹೋದ್ರಲ್ಲಪ್ಪ. ನನ್ನ ಹುಡ್ಕೊಂಡು ಹೋದ್ರೆ ಯಾವಾಗ ಹೋದ್ರು? ನಿನ್ನ ರಾತ್ರಿ ತಾನೇ ಹೊರಟ್ರು. ನೀನು ಒಳ್ಳೆ ತಮ್ಮನಯ್ಯ, ತಂಗಿ ಮದುವೆಗೂ ಬರ್ಲಿಲ್ಲ, ಅಣ್ಣನಿಗೆ ಸಖತ್ ಕಾಯಿಲೆ ಬಾರಯ್ಯ ಅಂತ ಕಾಗದ ಬರೆದ್ರು ಬರ್ಲಿಲ್ಲ. ಅವ್ರಿಗೋ ಈ ಊರ್ನೇ ಬಿಟ್ಟು ಹೋಗೋ ಗತಿ ಬಂತು. ಏನಪ್ಪ ಮಾಡೋಕ್ಕಾಗತ್ತೆ? ನೀನೀಗ ಬಂದಿದೀಯ. ಈ ಮನೇನ ಸಾಲ ತೀರ್ಸೋಕ್ಕಾಗಲೇ ನನ್ನ ವಶಕ್ಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಸಸ್ಸ, ಕಾಯಿಪಲ್ಲೆ ಏನ್ ತಂದ್ರವ? ಇದೇನು ಹೊಸ್ತಾಗ್ ಕೇಳ್ತಾ ಇದೀಯ? ಅಲ್ಲ, ದೊಡ್ಡವರು ದೊಡ್ಡಮ್ಮವರು ಎಲ್ಲರೂ ಬಂದವರಲ್ಲ, ಹೆಚ್ಚುಗಟ್ಲೆ ಏನಾರು ತತ್ತ ಅಂತೀರಾ? ಹೇಳ್ದಷ್ಟು ಕೇಳ್ಕೊಂಡು ಬಿದ್ದಿರೋ ಮೂದೇವಿ ಅಂದ್ರೆ ನಿನ್ಗೆ ಯಾಕೋ ಅಧಿಕ ಪ್ರಸಂತನ? ಅವರು ಒಂದೆರಡು ದಿನ ಇದ್ದು ಹೋಗೋದಕ್ಕೆಲ್ಲ ಬಂದಿರೋರು. ಸಾಯುವವರೆಗೂ ಇಲ್ಲೇ ಇದ್ದು ಈ ಮನೇನು ತಿಂದು ನಮ್ಮನ್ನು ತಿಂದು ಹೋಗ್ಬೇಕು ಅಂತ ಬಂದಿದ್ದಾರೆ. ಹೋಗೋ, ನಿತ್ಯ ತರ್ತ ಇದ್ದಿದ್ದನ್ನೇ ತರೋ. ನನ್ನ ಕರ್ಮ, ನನ್ನ ಗಂಡನ ಸಂಪಾದನೆ ಎಲ್ಲ ಇವ್ರಿಗೆ ತೆರೋಕಾಯ್ತಲ್ಲ. ಇಷ್ಟು ದಿನ ರಕ್ತ ಹೀರಿದ್ದು ಸಾಲದು ಅಂತ ತಳ ಊರೋದಕ್ಕೆ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಬಂಡವಾಳವರೆಲ್ಲ. ಮಾತೇ ಹೇಸಿಗೆ ಅನ್ನೋದು ಇರ್ಬೇಡ. ಹೋಗೋಣ ಬಾ ಲಕ್ಷ್ಮಿ. ಏನಿಂಗ, ಊರಿಂದ ಯಾರಾದ್ರೂ ಬಂದಿದ್ರೇನ? ಬಂದಿದ್ರು ಬುದ್ಧಿ. ಯಾರು ಬಂದಿದ್ರು? ಗೌರಮ್ಮರು, ದೊಡ್ಡಯ್ಯಾರು, ದೊಡ್ಡಮ್ಮನವರು ಬಂದಿದ್ರು. ಯಾಕೋ ನಂಗೆ ಹೇಳಿಲ್ಲ ನೀನು? ಅಮ್ಮ ಹೇಳ್ಬೇಡ ಅಂದ್ರು ಬುದ್ಧಿ. ಓಹೋ, ಸರಿ ನೀನು ಹೋಗು. ಸರಿ.
ಯಾವಾಗ ಬಂದ್ರಿ? ಏನ್ರಿ ಊರಿಂದ ಯಾರಾದ್ರೂ ಬಂದಿದ್ರ? ಇಲ್ಲ, ಯಾರು ಬರ್ಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಹೇಳು, ಆತರ ಪಡ್ಬೇಡ. ಇಲ್ಲ, ಯಾರು ಬರ್ಲಿಲ್ಲ. ಬರ್ಲಿಲ್ಲ? ನೀನು ಹೆಣ್ಣಲ್ಲ, ಪಿಶಾಚಿ. ನನ್ನ ಕುಟುಂಬದ ಸುಖ ಸಂತೋಷ ನುಂಗಿ ನೀರು ಕುಡಿದ ಹೆಣ್ಣಾರಿ. ರೂಪದಿಂದ ಹೇಗೆ ದೇವತೆನೋ, ಹೃದಯದಿಂದ ಹಾಗೆ ರಾಕ್ಷಸಿ. ನೀನು ನಿನ್ನ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿ ಪೋಷಣೆ ಮಾಡಿದ್ದಕ್ಕೆ ಹಾಗೆ ಹಾಳಾದಂತಾಯ್ತಲ್ಲಿ. ಎಷ್ಟು ಧೈರ್ಯ, ಏನು ಮೋಸ, ಎಂಥ ಕಪಟ ನಾಟಕ ಆಡ್ಬಿಟ್ಟೆ. ಅಬ್ಬಬ್ಬಬ್ಬಬ್ಬಬ್ಬ, ನಾನೇನು ಕಪಟ ನಾಟಕ ಆಡಿದೆ? ಯಾರನ್ನೇನು ಮೋಸ ಮಾಡಿದೆ? ಯಾರು ಪ್ರಾಣ ತೆಗೆದೆ ಅಂತ ನೀವು ಹೀಗೆಲ್ಲ ದೌರ್ಜನ್ಯ ತೋರಿಸ್ತಾ ಇದ್ದೀರಾ? ಇನ್ನೇನು ಮಾಡಬೇಕು? ನಮ್ಮನೆಗೆ ಅನಾಥಕಿ ಬಂದಿರಲಿಲ್ಲ, ಗೌರಿ ಬಂದಿರಲಿಲ್ಲ. ಬಂದ್ರೆ ನಾನೇನ್ ಮಾಡ್ಲಿ? ಯಾರ್ಯಾರು ಬರ್ತಾರೋ, ಯಾರ್ಯಾರು ಹೋಗ್ತಾರೋ, ಅವ್ರನ್ನೆಲ್ಲ ನಾನು ಪಟ್ಟಿ ಮಾಡ್ಕೊಳ್ಳೇನು? ನಮ್ಮಣ್ಣ ಅತ್ತಿಗೆ ತಂಗಿಯವರು ನಿಮಗೆ ಬೇರೆಯವರಾಗೋದ್ರಲ್ವೇ? ಛೇ, ಅನಿಷ್ಟ ಹೆಣ್ಣೆ. ಹೃದಯದಲ್ಲಿ ಅಸೂಯೆ ಇಟ್ಕೊಂಡು ಹಾಳಂತ ನನ್ನ ಕುಟುಂಬಕ್ಕೆ ಹಾಳ ಹಾಳ ಹೆಂಡಿದೆಲೆ. ನಮ್ಮ ಮನೆಯವ್ರನ್ನ ದಿಕ್ಕ ಪಾಡು ಮಾಡಿಬಿಟ್ಟೆಲೆ. ಈಗ ಅವರೆಲ್ಲ ಎಲ್ಲಿ ಹೋಗಿದಾರೋ ಏನು? ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಎಲ್ಲಿ ಹುಡುಕ್ಲಿ? ಈ ಅನಿಷ್ಟ ಮುಖ ನಾನು ಅವ್ರಿಗೆ ಹ್ಯಾಕ್ ತೋರಿಸ್ಲಿ? ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತೆ ಹೇಳ್ತೇನೆ. ನನ್ನ ತಂಗಿ ಮದುವೆ ನಿಲ್ಲಿಸೋಕ್ಕೋಸ್ಕರ ಸಾವಿರ ಸುಳ್ಳು ಹೇಳಿದೆ ನೀನು? ಛೇ, ನಿನ್ನ ಮುಖ ನೋಡದೆ ಮಹಾಪಾಪ. ನೋಡಿ, ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಈ ಮನೆಯಲ್ಲಿ ಇರೋಲ್ಲ, ಹೊರಟು ಹೋಗ್ತೀನಿ. ಹೊರಟೋಗ್ತೀನಿ, ಈ ಕ್ಷಣ ಹೊರಟೋಗ್ತೀನಿ. ಗೆಟ್ ಔಟ್. ಅಕ್ಕ, ಏನಕ್ಕ? ಇದೇನು ನಿನ್ನ ಕಣ್ಣಲ್ಲಿ ನೀರು? ಅದು ಈ ಶುಭ ದಿನದಲ್ಲಿ? ಇದು ಶುಭ ದಿನವಲ್ಲ ಗೌರಿ, ನನ್ನ ಶೋಕದ ದಿನ. ಶೋಕ ನಿನಗ್ಯಾಕಕ್ಕ? ನಿನಗೇನು ಕೊರತೆ ಇದೆ? ಸಿರಿ ಸಂಪತ್ತು, ಭೂಮಿ ಕಾಣಿ, ಆಳು ಕಾಳು, ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸೋ ತಂದೆ, ಮದುವೆ ನಡೆಯೋದು ದೊಡ್ಡ ಜಮೀನ್ದಾರ್ ಜೊತೆಯಲ್ಲಿ, ನವ ತರುಣ, ಮನ್ಮಥನಂತ ರೂಪು, ನಿನ್ಗಂತೂ ತಕ್ಕ ಜೋಡಿ. ನಿನ್ನ ಅದೃಷ್ಟಕ್ಕಾಗಿ ಹಿಗ್ಗೂ ಸಂತೋಷ ಪಡು. ದುಃಖ ಮಾಡಬೇಡ ಅಕ್ಕ. ಗೌರಿ, ನಿನಗೆ ತಿಳಿಯೋದು ನನ್ನ ಇಚ್ಛೆ ವಿರುದ್ಧವಾಗಿ ನನ್ನ ಮದುವೆ ನಡೀತಾ ಇದೆ. ನಮ್ಮ ತಂದೆಯವರು ಅವ್ರ ತೀರ್ಮಾನದ ಮೇಲೆ ಭದ್ರವಾಗಿ ನಿಂತಿದ್ದಾರೆ. ನನ್ನ ಮನೋವೇದನೆ ಅವ್ರಿಗೆ ಅರ್ಥವೇ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನನ್ನ ತಾಯಿಯಾದರೂ ಇದ್ದಿದ್ರೆ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡ್ತಾ ಇದ್ಲು. ಹೆಣ್ಣು ಹೃದಯದ ನೋಡಿ ಹೆಣ್ಣಾದವಳಿಗೆ ತಾನೇ ತಿಳಿಯುತ್ತೆ. ಏನ್ ಮಾಡುವುದಕ್ಕ, ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯುತ್ತೆ. ಲೋಕದ ನೀತಿನೇ ಹೀಗಿದೆ, ಹೆಣ್ಣಾಗಿ ಹುಟ್ಟಿದ ಮೇಲೆ ಕಣ್ಣೀರು ಹರಿಸಬೇಕು, ನಿಟ್ಟುಸಿರು ಬಿಡಬೇಕು, ಮೂಕವೇದನೆ ಅನುಭವಿಸಬೇಕು. ಇದು ಭಗವಂತನ ನಿಯಮ. ಹಿರಿಯರ ಇಚ್ಛೆಗೆ ಅನುಸಾರವಾಗಿ ಮದುವೆಯಾದ್ರೆ ನಿನ್ನ ಬಾಳು ಹಾಳಾಗುತ್ತೆ ಅಂತ ನೀನು ಹೇಳ್ತಾ ಇದೀಯ. ಆದ್ರೆ ಹಿರಿಯರ ಇಚ್ಛೆಗೆ ಅನುಸಾರವಾಗಿ ಮದುವೆಯಾದರೂ ನನ್ನ ಬಾಳು ಉದ್ಧಾರವಾಗಲಿಲ್ಲ. ಹೆಣ್ಣಿನ ಜೀವನ ಅಂದರೆ ಕತ್ತರಿಯಲ್ಲಿ ಸಿಕ್ಕಿದೆ ಅಡಿಕೆ ಹಾಗೆ. ಅಡ್ಡವಾಗಿ ಸಿಕ್ಕಿದ್ರೂ ಅಷ್ಟೇ, ಉದ್ದವಾಗಿ ಸಿಕ್ಕಿದ್ರೂ ಅಷ್ಟೇ, ಕತ್ತರಿಸಿ ಹೋಗಲೇಬೇಕು. ಅಮ್ಮ ಅಮ್ಮ, ಅವೆಲ್ಲ ಬಂದಿದ್ದಾರೆ, ನಾನು ಕರ್ಕೊಂಡು ಬರ್ತೀನಿ, ಹೋಗು. ಜೋಡಿ ಅಂದ್ರೆ ಇದು ಸರ್ ಬ್ರಹ್ಮ ಸೃಷ್ಟಿಯಲ್ಲೇ ಅಪೂರ್ವ. ಒಳ್ಳೆ ಚಂದ್ರ ಚಕೋರಿ ಜೋಡಿ ಇದ್ದ ಹಾಗೆ. ಇದುವರೆಗೂ ನಾನಿಂಥ ವರಸಾನ್ಯಾನ ನೋಡೇ ಇಲ್ಲ ಸರ್. ಏನೋ ಭಗವಂತನ ಅನುಗ್ರಹ, ನಿಮ್ಮಂತ ದೊಡ್ಡವರ ಆಶೀರ್ವಾದ ವೈಕುಂಠ ಇನ್ನೋರೆ. ಬಿಡಿ ಸರ್, ಇದೆಲ್ಲ ಪೂರ್ವ ಜನ್ಮದ ಪುಣ್ಯದ ಫಲ ಸರ್. ಬಾಕ ಬಾಕ ಅಂದ್ರೆ ಏನಮ್ಮ? ನೋಡಪ್ಪ, ಏನಾಯ್ತು? ಏನಾಗಿಲ್ಲ, ಏನಾಗಿಲ್ಲ. ಒಳಗೆ ಕರ್ಕೊಂಡಮ್ಮ. ರೇ ವೈಕುಂಠನವ್ರೆ, ಏನ್ರಿ ಸಮಾಚಾರ? ನಾ ಹೊರಟಿದ್ದೆ ರಾವ್ ಕಾಲದಲ್ಲಿ, ನನ್ನ ಮಾತು ಕೇಳಿದ್ರ ನೀವು? ರೇ ಸುಮ್ಮನೆ ಬೇರೆ, ರಾವ್ ಕಾಲ್ ಅಂತ ರಾವ್ ಕಾಲ್ ಸಾಕು ಸುಮ್ಮನೆರಪ್ಪ, ಒಳ್ಳೆಯವ್ರನ್ನೇ ಕರ್ಕೊಂಡ್ಬಂದೆ ಕಣಯ್ಯ. ಹಾ, ಇಬ್ರು ಸರಿಯಾಗಿದ್ದೀರಾ? ಪಟ್ಟಾಗ ಕರ್ಕೊಂಡೆ ಸರ್. ಏನಾಯ್ತು ಸರ್? ಏನು ಇಲ್ಲ, ನಮ್ಮ ಸುಮತಿ ಜೊತೆಯಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, ಬಹಳ ಒಳ್ಳೆಯವಳು, ತಲೆ ಸುತ್ತಕೊಂಡು ಬಿದ್ದುಬಿಟ್ಲಂತೆ. ಯಾವ ಅಯೋಗ್ಯ, ಮದುವೆ ಆಗಿ ಬಿಟ್ಬಿಟ್ಟಿದ ಅಯೋಗ್ಯ. ಅನ್ಯಾಯ ಅನ್ಯಾಯ ಅನ್ಯಾಯ. ಪ್ರಪಂಚದಲ್ಲಿ ಎಂತೆಂತ ಅವ್ರು ಇದಾರೆ ನೋಡಿ. ಇದಾರಪ್ಪ, ಇದಾರೆ ಇದಾರೆ ಇದಾರಪ್ಪ, ಇದಾರೆ ಇದಾರೆ ಇದಾರೆ.
ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡು ಬಾ. ಬೇರೆ ಡಾಕ್ಟರ್ನ ಕರೀಲಿ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಗೌರಿ, ನಿನಗೇನಾಗಿತ್ತು? ಅದ್ಯಾಕೆ ಮರ್ಚು ಹೋದೆ? ತಲೆ ಸುತ್ತಿ ಬಂದಾಗಾಯ್ತಕ್ಕ ಅಷ್ಟೇ. ಕಮಲ, ನೀನು ಸ್ವಲ್ಪ ಹೋಗು. ನೀವು ನಿಜಾನ ಮರೆಮಾಚ್ತಾ ಇದೀಯಾ? ಅವರು ನೋಡಿದ ತಕ್ಷಣ ನೀನು ಹಾಗೆ ಮೂರ್ಛೆ ಹೋದೆ. ಗೌರಿ, ನೀನು ನನ್ನ ತಂಗಿಗಿಂತ ಹೆಚ್ಚು, ನನ್ನಲ್ಲಿ ಮುಚ್ಚಿ ಮರೇನೆ. ನೋಡು, ನಿಜ ಸಂಗತಿ ಹೇಳದಿದ್ರೆ ನಿನಗೆ ನನ್ನ ಆಣೆ, ನನ್ನ ದೇವರಾಣೆ. ಅಕ್ಕ, ಹಾಗಾದ್ರೆ ಹೇಳು ಮತ್ತೆ. ಏನ್ ಹೇಳಿ, ನಾನು ದುರ್ದೈವಿ, ಪಾಪಿ. ನಾನು ತುಂಬಿದ ಮನೆಯಲ್ಲಿ ಹುಟ್ಟಿ ಬೆಳೆದವಳು. ಶ್ರೀಮಂತ ತರುಣನೇ ನನ್ನ ವಿವಾಹ ನಡೀತು. ವರದಕ್ಷಿಣೆ ಕಾರಣದಿಂದ ವಿವಾಹ ಅಪೂರ್ಣವಾಯಿತು. ನನಗೆ ಮಾಂಗಲ್ಯ ಕಟ್ಟಿದವನು ನನ್ನನ್ನು ತೀರ್ಚಿ ಹೋಗೋದ. ಮನೆಯವರೆಲ್ಲ ಕಷ್ಟ ನಷ್ಟಗಳಿಗೆ ಗುರಿಯಾದ್ರು. ನೆರೆಹೊರೆಯವರ ಬಿರಿ ನುಡಿಗಳನ್ನ ಕೇಳಲಾರದೆ ಮನೆ ಬಿಟ್ಟು ಪತಿ ದರ್ಶನಕ್ಕಾಗಿ ಹೊರಟೆ. ಬೀದಿ ಬೀದಿಗಳನ್ನೇ ಚೋದಿಸಿದ್ದಾಯ್ತು. ಗೌರಿ, ಕೇಳಬಾರದ ಮಾತು, ಅನುಭವಿಸಲಾರದ ಸಂಕಟ. ದುಃಖದ ಮನದ ಜೊತೆಗೆ ದುಷ್ಟರ ಕೈಗೆ ಸಿಕ್ಕಿ ಬಿದ್ದೆ. ಇನ್ನೇನು, ನನ್ನ ಮಾನ ಹರಣವಾಗಬೇಕು. ನಿಮ್ಮ ತಂದೆ ದೇವರಂತೆ ಬಂದು ಕಾಪಾಡಿದ್ದು. ನಿನ್ನಂತಹ ದೇವತೆ ಅಭಿಮಾನದ ನೆರಳಲ್ಲಿ ನೆಮ್ಮದಿಯ ಜೀವನ ಕಂಡೆ. ಆದ್ರೆ ಏನಾಯ್ತು ಹೇಳು ಗೌರಿ. ಹೇಳಿ ಇಲ್ಲ ಇಲ್ಲ, ಹೇಳಿದ ಸವಿ ಜೀವನದಲ್ಲಿ ಕಳೆ ಹೇಳಲಾರೆ. ನನ್ನನ್ನು ಕ್ಷಮಿಸಕ್ಕ, ನಾನು ಹೇಳಲಾರೆ. ಹೇಳಲೇಬೇಕು. ನೀನ್ ನನ್ನ ತಂಗಿ, ನಿನ್ ದುಃಖವೇ ನನ್ನ ದುಃಖ, ನಿನ್ ಸಂತೋಷವೇ ನನ್ನ ಸಂತೋಷ. ನಿನಗಾಗಿ ನನ್ನ ಪ್ರಾಣವೇ ಮೀಸಲು. ಹೇಳು, ಅನುಮಾನ ಪಡಬೇಡ. ಕೇಳಲೇಬೇಕೆ? ಹಾಗಾದ್ರೆ ಕೇಳು. ಯಾವ ಪತಿ ಸಂದರ್ಶನಕ್ಕಾಗಿ ಹಾತೊರಿತಾ ಇದ್ನು ಅವನನ್ನ ಈ ದಿನ ಈ ಮನೆಯಲ್ಲೇ ಕಂಡು, ಅದು ಅವನು ನಿನಗೆ ವರದಾಗಲು ಬಂದಿದ್ದಾಗ. ಇದಕ್ಕೆ ಪರಮಾತ್ಮನೇ ಸಾಕ್ಷಿ. ನನ್ನ ತಂಗಿ, ನನ್ನ ಕಾಪಾಡಿದೆ. ನೀನು ಮಾಡಿದ ಉಪಕಾರನ ನನ್ನ ಜೀವಮಾನದಲ್ಲೇ ಮರೆಯೋ ಹಾಗಿಲ್ಲ. ಕುಮಾರ್, ನಮ್ಮ ತಂದೆಯವರು ಮಾಡಿದ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳೋದಕ್ಕೆ ಬಂದಿದ್ದೀನಿ. ಆ ದಿನದ ಪರಿಣಾಮ ಅಲ್ಲಿವರೆಗೂ ಹೋಗುತ್ತೆ ಅಂತ ನನ್ನ ಕನಸಿನಲ್ಲೂ ಕಂಡಿರಲಿಲ್ಲ. ನನಗಂತೂ ಆ ದೇವತೆ ವರ್ಣಿಸೋದಕ್ಕೂ ಸಾಧ್ಯವಿಲ್ಲ. ಒಂದೊಂದು ನಿಮಿಷ ಒಂದೊಂದು ಯುಗದಂತೂ ಕಳೆದಿದ್ದೇನೆ. ದಿನ ನಿಷ್ಠೆ ಕಣ್ಣೀರಿನಲ್ಲಿ ಮುಖ ತೊಳೆದಿದ್ದೀನಿ. ಒಬ್ಬ ನಿಸ್ಸಹಾಯಕ ಹೆಣ್ಣಿಗೆ ಕಣ್ಣೀರು ಸುಸೋದಕ್ಕಿಂತ ಇನ್ನೇನು ತಾನೇ ಮಾಡೋದಕ್ಕೆ ಸಾಧ್ಯ? ನೀವೇ ಹೇಳಿ ಕುಮಾರ್. ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟುವಂತ ಕಾಣಿಸುತ್ತೆ. ಏನಾಯ್ತು ಗೊತ್ತೇ ಕುಮಾರ್? ಆ ಜಮೀನ್ದಾರಿದ್ದಾನಲ್ಲ, ಅವನು ಶುದ್ಧ ದಗಾಕೋರ. ಅವನ ಗುಟ್ಟನ ರಟ್ಟಾಗೋಯ್ತು. ಅವನಿಗೆ ಮದುವೆ ಬೇರೆಯಾಗಿದಂತೆ. ಅಪ್ಪ, ಸಮಯಕ್ಕೆ ಸರಿಯಾಗಿ ಅವನ ಹೆಂಡತಿನಿ ಬಂದು ಎಲ್ಲ ಸಮಾಚಾರನೂ ಹೇಳ್ಬಿಟ್ಲು. ಕುಮಾರ್, ಯಾಕೆ ಮಾತಾಡಲ್ಲ? ನನ್ನ ಮೇಲೆ ಕೋಪವೇ? ಕೋಪ? ಕೋಪ ಮಾಡೋದಕ್ಕೆ ನಾನ್ಯಾರು? ಇಷ್ಟ ಮೇಲೋ ಬಡವನ ಕೋಪ ಶ್ರೀಮಂತನೇನ್ ಮಾಡ್ಬೋದು? ಹಾಗನ್ಬೇಡಿ ಕುಮಾರ್, ನನ್ನ ಮನಸ್ಸಿಗೆ ತುಂಬಾ ವ್ಯಥೆ ಆಗುತ್ತೆ. ನಾನೊಬ್ಬ ಶ್ರೀಮಂತನ ಮನೆಯಲ್ಲಿ ಹುಟ್ಟಿದ್ದಷ್ಟೇ ನನ್ನ ಅಪರಾಧ. ನನ್ನ ಅಪರಾಧವೂ ಅಷ್ಟೇ. ಒಬ್ಬ ಶ್ರೀಮಂತನಿಗೂ ಬಡವನಿಗೂ ಭೂಮಿ ಆಕಾಶದಷ್ಟು ಅಂತರವಿದೆ ಅಂತ ತಿಳಿದು ಕೂಡ ಮೋಸ ಹೋದೆ. ಮೋಸ? ಕುಮಾರ್, ನಿಮಗಾಗಿ ಎಂಥ ತ್ಯಾಗ ಮಾಡೋದಕ್ಕೂ ಸಿದ್ಧಳಾಗಿದ್ದೇನೆ. ನನ್ನನ್ನು ಅರ್ಥ ಮಾಡಿಕೊಳ್ಳಿ. ಭಿನ್ನವಾದ ಹೃದಯಗಳು ಒಂದಾಗೋದು ಕಷ್ಟ. ಹೆಣ್ಣಿ ಜನ್ಮದಲ್ಲಿ ನಮ್ಮಿಬ್ಬರಿಗಿಲ್ಲ ಅಸಾಧ್ಯ. ನಮ್ ನಮ್ ದಾರಿನೇ ಬೇರೆ, ಗುರಿನೇ ಬೇರೆ. ಕುಮಾರ್, ದಯವಿಟ್ಟು ವಾದ ವಿವಾದ ಮಾಡಿ ಪ್ರಯೋಜನವಿಲ್ಲ. ಮೊದಲು ಹೊರಟೋಗಿಲ್ಲ. ಕುಮಾರ್, ದಯವಿಟ್ಟು ಹೊರಟೋಗಿಲ್ಲ.
ಹೋಗಿದ್ದಪ್ಪ. ಹೌದಪ್ಪ, ಆ ದಿನ ನೀವು ಅವ್ರಿಗೆ ಅವಮಾನ ಮಾಡಿ ಕಳಿಸಿದ್ರಿ. ಈಗ ನೋಡಿದ್ರೆ ಆ ಜಮೀನ್ದಾರ ಕೋಟ ಅಂತ ಗೊತ್ತಾಯ್ತು. ಅವನಿಗೆ ಮದುವೆ ಬೇರೆ ಆಗಿದಂತೆ. ನಮ್ ಗೌರಿ ನಾನು ಹೇಳ್ತೀಯಪ್ಪ. ಸುಳ್ಳು, ನಾನು ನಂಬೋದಿಲ್ಲ. ಅಂತ ಒಳ್ಳೆ ಹುಡುಗನ ಮೇಲೆ ಅಪವಾದ ಹೊರಸ್ತೀಯ. ಸುಮ್ಸಿದ್ದಿ ಹೇಳಿದ್ದಲ್ಲ ನಿಜ ಸ್ವಾಮಿ. ಅವ್ರ ಜಮೀನ್ದಾರರಲ್ಲ, ಸಾಹುಕಾರ ದಾನಪ್ಪನವರ ಮಗ. ಅವರಿಗೆ ಮದುವೆ ಆಗಿದೆ, ನಾನೇ ಅವ್ರ ಧರ್ಮಪತ್ನಿ. ಇದನ್ನೆಲ್ಲ ನಾನು ನಂಬೋದಿಲ್ಲ. ಅದಕ್ಕೆ ಏನ್ ಆಧಾರ? ಒಬ್ಬ ನಿಸ್ಸಹಾಯಕ ಹೆಣ್ಣಿಗೆ ಇನ್ನೇನ್ ಆಧಾರ ಬೇಕು? ಈ ಮಾಂಗಲ್ಯವೇ ಆಧಾರ. ಇದು ಅವರ ಸ್ವಹಸ್ತದಿಂದ ಕಟ್ಟಿದ್ದು. ಇದೆಲ್ಲ ಕುತಂತ್ರ. ಸುಮತಿ, ಈ ನಿನ್ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಈ ಮದುವೆಯಿಂದ ತಪ್ಪಿಸ್ಕೋಬೇಕು ಅಂತ ಇಷ್ಟೆಲ್ಲ ನಾಟಕ ಆಡ್ತಾ ಇದ್ಯಾ? ಎಚ್ಚರಿಕೆ, ಆ ಶಂಕರ್ ಜೊತೆಯಲ್ಲಿ ಮದುವೆ ಆಗಲೇಬೇಕು. ಅಪ್ಪ, ಇದಾಗಲೇ ಬೆಳಕ. ಏನೇ ಆದ್ರೂ ಈ ಮದುವೆ ನಡೆಯೋಕೆ ನಾನು ಬೆಳೆಯೋದಿಲ್ಲ. ನನ್ನ ಪ್ರಾಣ ಆದ್ರೂ ಕೊಟ್ಟು ತಡಿತೀನಿ. ನಿನ್ ಹೆದರಿ ಬೆಳಕ. ಇದು ನನ್ನ ಗಂಡನ ಮನೆ. ಈ ಮನೆ ಬಿಟ್ಟು ನಾನು ಎಲ್ಲಿ ಹೋಗ್ಲಿ? ಗಂಡ? ನಾನು ನಿನಗೆ ಗಂಡ ಅಲ್ಲ, ನೀನ್ ನನಗೆ ಹೆಂಡತಿಯಲ್ಲ. ನನಗೂ ನಿನಗೂ ಯಾವ ವಿಧ ಸಂಬಂಧನೂ ಇಲ್ಲ. ಸಂಬಂಧವಿದೆ. ಅಗ್ನಿ ಸಾಕ್ಷಿಯಾಗಿ ನೀವು ನನ್ನ ಕೈ ಹಿಡಿದಿದ್ದೀರ. ನನ್ನ ಕತ್ತಿನಲ್ಲಿ ಬೆಳಗ್ತಾ ಇರೋ ಮಾಂಗಲ್ಯವನ್ನ ನಿಮ್ಮ ಪವಿತ್ರ ಹಸ್ತದಿಂದ ಕಟ್ಟಿದ್ದೀರ. ಇರಬಹುದು. ಹಿಂದಿನ ಶಂಕರ್ಗೂ ಈ ಶಂಕರ್ಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಆ ಶಂಕರೇ ಬೇರೆ, ಈ ಶಂಕರೇ ಬೇರೆ. ನನಗೆ ಈಗ ಒಬ್ಬ ದೊಡ್ಡ ಶ್ರೀಮಂತನ ಮಗಳ ಜೊತೆಯಲ್ಲಿ ವಿವಾಹ ನಿಶ್ಚಯವಾಗಿದೆ. ಆಕೆ ರೂಪವತಿ, ಗುಣವತಿ, ವಿದ್ಯಾವತಿ ಮತ್ತು ನನಗೆ ತಕ್ಕ ಹೆಂಡತಿ. ಇಲ್ಲ ಇಲ್ಲ, ನೀವು ತಪ್ಪಲ್ಲಿದ್ದೀರ. ಯಾವ ಹೆಣ್ಣು ನಿಮ್ಮನ್ನ ಭಗವಂತನ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಿದ್ದಾಳೋ ಅವಳು ನಿಮ್ಮ ಬಾಗಿಲಿಗೆ ಬಂದಿದ್ದಾಳೆ. ಅವಳನ್ನ ದೂರ್ತಾ ಇದ್ದೀರ. ಯಾವ ಹೆಣ್ಣು ಮತ್ತೊಬ್ಬನನ್ನ ಮೆಚ್ಚಿ ನಿಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾಳೋ ಅವಳಿಗಾಗಿ ಹಾತೊರಿತಿದ್ದೀರ. ನಿಮ್ಮ ಉಪದೇಶ ಆಗಿಲ್ಲ, ಇಲ್ಲಿರಬೇಡ, ಹೊರಟೋಗು. ಹಾಗನ್ಬೇಡಿ, ಹಾಗನ್ಬೇಡಿ. ಬಹಳ ದಿನಗಳಿಂದ ನಿಮ್ ಸಂದರ್ಶನಕ್ಕಾಗಿ ಹಾತೊರಿತಾ ಇದ್ದೆ. ಅನೇಕ ಕಷ್ಟ ನಷ್ಟಗಳನ್ನು ಪಟ್ಟು ಈ ದಿನ ನಿಮ್ ದರ್ಶನ ಭಾಗ್ಯವನ್ನು ಕಂಡೆ. ಪತಿಯೇ ಪರದೈವ ಅಂತ ನಂಬಿದ್ದೀನಿ. ಭಕ್ತೆ ಭಗವಂತನ ಸನ್ನಿಧಿಗೆ ಬರೋ ಹಾಗೆ ಶರಣಾರ್ಥಿಯಾಗಿ ನಿಮ್ಮಲ್ಲಿಗೆ ಬಂದಿದ್ದೀನಿ. ನನ್ನ ಬಿಡಬೇಡಿ, ಕೈ ಹಿಡಿದು ಕಾಪಾಡಿ. ನಿನ್ ಪ್ರಾಣಲ್ಲಿ ಹೋಗ್ಬೇಡ, ನಿನ್ ಪ್ರಾಣ ನನಗೆ ಬೇಕಾಗಿಲ್ಲ. ಎಲ್ಲಾದ್ರೂ ಹಾಳಾಗೋಕ್ಕೆ ಸಾಯಿ ಸ್ವಾಮಿ. ಎಲ್ಲಾದ್ರೂ ಹಾಳಾಗೋಕ್ಕೆ ಸಾಯಿ. ಅಲ್ಲ ಸೆಟ್ರೆ, ಜನ ಮದುವೆ ಆದಕ್ಕೋಸ್ಕರ ಸಾಲ ಮಾಡ್ತಾರೆ. ಇವನೇನೋ ಮದುವೆ ಮಾಡ್ಕೊಂಡು ಸಾಲ ತೀರಿಸ್ತೀನಿ ಅಂತಾನಲ್ಲ. ಏನಪ್ಪ, ನನಗೆ ಯಾಕೋ ಡೂ ಬಿಸ್ನೆಸ್ ಅಂತ ಕಾಣುತ್ತೆ. ಹಾಗೇನಿಲ್ರಿ, ಅವನ್ ಯಾವನೋ ದೀನ್ ದಯಾಳು ಅಂತೆ, ದೊಡ್ಡ ಸಾಹುಕಾರನಂತೆ. ಅವನನ್ನ ಇವರಾಗಲೇ ಬಲೆಯಲ್ಲಿ ಹಾಕೊಂಡಿರೋ ಕಾಣಿಸುತ್ತೆ. ಏನೇ ಆದ್ರೂ ನಮ್ಮ ಹಣಕ್ಕೆ ಏನು ಭಯವಿಲ್ಲ, ಇವತ್ತಿಲ್ದಿದ್ರೆ ನಾಳೆ ಬರುತ್ತೆ. ಧೈರ್ಯವಾಗಿರೋಣ, ಬನ್ನಿ ನಡೀರಿ. ಶುದ್ಧ ಅಯೋಗ್ಯ ಜನರಪ್ಪ ಇವ್ರು. ಅಲ್ಲ, ಸ್ವಲ್ಪವಾದ್ರೂ ಸಹನೆ ಸಮಾಧಾನ ಅನ್ನೋದೇ ಇಲ್ವಲ್ಲಪ್ಪ ಇವ್ರ ಹತ್ರ. ಅಲ್ರಿ, ನಾನೇನಾದ್ರೂ ಇವ್ರ ದುಡ್ತಿನ ನಾನು ಓಡರ್ತೀನಿ. ಏನ್ ಗುರು, ವಯಸ್ಸಲ್ಲಿ ಛೋಟ ಕಾಣ್ತಿದ್ರು, ವ್ಯವಹಾರದಲ್ಲಿ ಖೋಟ ಕಾಣಿಸ್ತಿದ್ಯಾ? ಪರವಾಗಿಲ್ಲ, ನಿನಗೇನು ಅಂತ ತಿಳ್ಕೊಂಡಿದ್ದೆ ನಾನು. ಅಣ್ಣ, ಬೆಂಗಳೂರಿನ ಜನ ನನ್ನ ಬುದ್ಧಿಶಕ್ತಿಗೆ ಮೆಚ್ಚಿ ಏನಂತ ಟೈಟ್ಲ್ ಕೊಟ್ಟಿದ್ದಾರೆ ಗೊತ್ತೇ? ತರ್ಲೆ ವೈಕುಂಠಯ್ಯ ಅಂತಾರೆ. ಏನ್ರಿ ವೈಕುಂಠನರೇ, ಏನ್ ಹೇಳ್ತಾ ಇದ್ದೀರ್ರಿ? ಇನ್ನೇನು ಹೇಳಿ ಹೇಳಪ್ಪ. ಮದುವೆನೇ ಆಗಿಲ್ಲ ಅಂದೆ, ಅವಳು ಯಾವಳು ಗೌರಿನವಳು ನಿನ್ ಹೆಂಡತಿ ಅಂತ ಗೊತ್ತಾಯ್ತು. ಜಮೀನ್ದಾರ ಅಂದೆ, ಜಮೀನ್ದ ದಾರು ಇಲ್ಲ. ಮನೆ ಬಾಡಿಗೆ ಸಾಲ, ಫರ್ನಿಚರ್ ಸಾಲ, ಜವಾನರ ಸಂಬಳಾನು ಸಾಲ, ಹೋಟ್ಲು ಊಟಾನು ಸಾಲ, ಎಲ್ಲ ಹೋಗ್ಲಿಂದ ನನಗೆ ಕಮಿಷನ್ನೇ ಸಾಲ. ಪರವಾಗಿಲ್ಲ ಸರ್. ನೋಡಿ ವೈಕುಂಠೇನವ್ರೆ, ಮಗ ತಂದೆ ನಂಬೋ ಹಾಗೆ ನಾನು ನಿಮ್ಮನ್ನ ನಂಬಿದ್ದೀನಿ. ಇದೊಂದು ಮದುವೆ ಕೆಲಸ ಪೂರೈಸ್ಕೊಟ್ಬಿಡಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನೋ, ನನ್ನ ಪೊಸಿಷನ್ನೇ ಇನ್ನೂ ಸರಿಯಾಗಿ ನಿರ್ಧಾರವಾಗಲ್ಲಪ್ಪ. ಇನ್ನೇನ್ರಿ ನಿರ್ಧಾರವಾಗ್ಬೇಕು,
ಆ ದೀನ್ ದಯಾಳ ಮಗಳು ನನಗೆ ಅವ್ರ ಹಣಕಾಸಿನ ವ್ಯವಹಾರ ನಿಮಗೆ ಅಂತ ನಾ ದಿವಸಾನೆ ಹೇಳಲಿಲ್ವೆ. ಆ ಸಾವುಕಾರನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಳ್ರಿ, ಯಾರಾದ್ರೂ ಕಿವೆ ಗಿವೆ ಹಿಂಡಿಬಿಟ್ಟಾರು. ಅವನ ವಿಚಾರ ಬಿಡು ನನಗಿರ್ಲಿ, ಆ ಮೂದೇವಿ ಎದ್ರೆ ಕೂತ್ರೆ ನನ್ನೇ ಶಕುನ ಕೇಳ್ತಾ ಇದ್ದಾನೆ. ಈ ನಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಮಿಸುಗಾಡಿದ್ರೆ ಸಾಕು ತಂದೆನಾಮಯಾಳನ ಬಿಡಿ. ಏನೋ ನಮಸ್ಕಾರ ಸರ್. ನಿನ್ ನಮಸ್ಕಾರ ಬೆಂಕಿ ಹಾಕ, ನನಗ್ ಬಂದನಾಮ ಹೇಳ್ತೀಯ, ನನ್ನ ತಿಂದು ನನಗೆ ದ್ರೋಹ ಎಣಿಸ್ತೀಯನೋ ಹೇಳ್ತಾಳ. ಸಾರ್ ನಾನೇನ್ ಸರ್ ನಿಮ್ಗೆ ಅಲ್ಲೋದ್ ಕೆಲಸ ಮಾಡಿದೆ? ಅಲ್ಲ ಸಾಬರ್ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹಿರಿಯರು ಅಪ್ಪಣೆ ಕೊಡಿಸಿದ್ದಾರೆ. ಆ ಅಪ್ಪಣೆ ಪ್ರಕಾರ ನಾನು ನಿಮ್ ಮಗಳಿಗೊಂದು ಒಳ್ಳೆ ವರ ಸಿಗ್ಲಿ ಅಂತ ಪ್ರಯತ್ನ ಪಟ್ಟರೆ. ಏನು ಕೋಟಾಚ ಬಿದ್ದಾರ, ನಿನ್ ನನ್ನ ಮಗಳನ್ನ ಆಸ್ತಿನ ಲಟ್ಟಾಯಿಸ್ಬೇಕು ಅಂತ ಇಷ್ಟೆಲ್ಲ ಕರೆಕ್ಟ್ ಆಡ್ದೆ ಅಲ್ವೇನು? ಚಂಡಾಳ, ನಿನ್ ದೆಸೆಯಿಂದ ಆ ರತ್ನದ ತಾ ಹುಡುಗ ಕುಮಾರ್ನ ಕೆಲಸದಿಂದ ಡಿಸ್ಮಿಸ್ಬಿಟ್ಟು ಅವಮಾನ ಮಾಡಿ ಮನೆಯಿಂದ ಹೊರಗಡೆ ನನ್ನ ಮಗಳು ಮಾಡಬಾರ್ದಂತ ಅನ್ಯಾಯ ಮಾಡ. ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೋಬೇಡಿ. ನಿಮ್ಮಿಬ್ಬರು ಜೈಲ್ ಆಗ್ತಿದ್ರೆ ನಾನು ಜಮೀನ್ದಾರ್ ದೀನ್ ದಯಾಳ್ನ ಅಲ್ಲ. ಹುಚ್ಚಿರಿ ಬಾಯ್, ಏನೋ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ರೆ ತುಟಿ ಮೀರಿ ಮಾತಾಡ್ತಾ ಇದ್ದೆ. ಮಾತಾಡ್ರೆ ಏನೋ ಬಾ ರ್ಯಾಸ್ಕಲ್. ನೋಡ್ತಾ ಇರು, ಈ ಕ್ಷಣವೇ ನಿನ್ ಮಗನ ಇಲ್ಲಿ ಕರೆಸಿ ನಿನ್ ಕಣ್ಣು ಮುಂದೆ ಅವನ ಬಲಾತ್ಕಾರ ಮದುವೆ ಆಗಿದ್ದೆ ನಾನು ಶಂಕರೇ ಅಲ್ಲ. ಹಲೋ, ಯಾರು? ಸುಮತಿ. ಹೌದೌದು, ನಾನೇ ಮಾತಾಡ್ತಿದ್ದೀನಿ. ಸುಮತಿ, ನಿಮ್ ತಂದೆಯವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್? ಎಲ್ಲಿದ್ದಾರೆ, ಹೇಗಿದ್ದಾರೆ? ಕೈಯನ್ನ ಕೆಣಕೋದು, ಹುಲಿ ಬಾಯಿ ಕೈ ಇಡೋ ಎರಡು ಗಂಟೆ. ಗುಡ್ ಬೈ ಸೌಂಡ್ ಅಲ್ಲ. ಯಾಕೆ ಹಾಕ್ಕೊತಾ ಇದೆಯೋ, ಏನ್ ಊರು ಮುಳುಗೋಯ್ತು ಅಂತ? ಅದಕ್ಕಿಂತ ಹೆಚ್ಚು ಕಳೆಯ ಪಾಪ ಸುಮತಿ. ಅವಳು ಸುದ್ದಿ ನನ್ನ ಹತ್ರ ಇದ್ಬೇಡ. ಶ್ರೀಮಂತ್ರೇನ ಅವ್ರ ಗಾಳಿ ಕೂಡ ನನ್ನ ಮುಂದೆ ಬೀಸ್ಕೊಡುದು. ನಿನ್ಗೆ ಹಾಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಆ ಕೋಟಾ ಜಮೀನ್ದಾರ ಶಂಕರ ಆಯ್ತು ನೋಡು, ಅವನು ನಮ್ಮಪ್ಪ ಇಬ್ರು ಸೇರ್ಕೊಂಡು ಆ ದೀನ್ ದಯಾಳ ಸಾವುಕಾರನ ಒಂದು ಕೋಣೆ ಕೂಡ ಹಾಕ್ಬಿಟ್ಟಿದ್ದಾರೆ. ಅಲ್ಲದೆ ನಿಮ್ಮ ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬಾ ಸೀರಿಯಸ್ ಅಂತ ಸುಮತಿ ಬೇರೆ ಫೋನ್ ಮಾಡಿದ್ದಾರೆ. ಈಗ ಏನಯ್ಯ ಮಾಡಲಿ, ನಾನು ಅಲ್ಲಿಂದ ಬಂದೆ. ಅಯ್ಯೋ ನಾನು ಸುಳ್ಳು ಹೇಳ್ತೀನಿ, ನನ್ನ ಅಣಿಗೂ ನಮ್ಮಪ್ಪ ಅಣಿಗೂ ನಮ್ಮ ಅಮ್ಮನ ಅಣಿಗೂ ನೀಟ. ಸುಮತಿ ಬಂದು ಬಹಳ ಗೋಗರ್ ಗಂಡು ಕಣೆ, ಪಾಪ ಎಷ್ಟು ಅಂದ್ಕೊಂಡ್ಲು ಏನೋ ಏನೋ ಮಾಡೋದಿ. ಹೇಳ್ಬಿಟ್ಟಲ್ಲ ಸುಮತಿ ಮನೆಗೆ ಹೋಗೋಣ, ಅಲ್ಲಿ ವಿಷಯ ತಿಳ್ಕೊಂಡು ಮುಂದಿನ ವಿಷಯ. ನಮ್ ತಂದೆಯವರು ಇದ್ದಾರೆ, ಇನ್ನೂ ಬದುಕಿದ್ದಾರೆ, ಸತ್ತಿಲ್ಲ. ಕೂತ್ಕೊಳ್ಳಿ. ನಗ್ತಾ ಇದ್ದೀರಾ? ಮೋಸ ಮೋಸ ಮೋಸ? ಯಾವುದು ಮೋಸ? ಮೋಸ್ಕರ ನಾನಲ್ಲ ನಿಮ್ ತಂದೆ. ನಿನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಪಬ್ಲಿಕ್ ನಲ್ಲಿ ಪ್ರತಿಜ್ಞೆ ಮಾಡಿ ಈಗ ಪ್ರತಿಜ್ಞೆ ತಪ್ತಾ ಇದೆ. ನಾನು ಯಾರು ಅನ್ನೋದು ಇನ್ನೂ ಅವನಿಗೆ ಗೊತ್ತಿಲ್ಲ. ಏನ್ ಮಾಡ್ತೀನಿ ನೋಡ್ತಾ ಇದ್ದೆ. ನಿಮ್ಮ ತಂದೆ ಕ್ಷಮ ನಿನಗೆ ಬೇಕಾಗಿದ್ರೆ ಈಗಲೇ ನನ್ನ ಜೊತೆಯಲ್ಲಿ ಮದುವೆ ಆಗ ಸಿದ್ಧರಾಗಿರು. ಮದುವೆ ನಿನ್ ಜೊತೆಯಲ್ಲಿ? ನನ್ನ ಪ್ರಾಣ ಹೋದ್ರೂ ಸರಿಯೇ, ನಿನ್ನಂತ ಅವನ ಜೊತೆಯಲ್ಲಿ ಮದುವೆ ಆಗ್ಲಾರೆ. ಆಗ್ಲಾರೆ ಅದಕ್ಕೆ ಬಂದು ನಾನಿಲ್ಲಿದ್ದೀನಿ. ಬಿಡಿ, ನನ್ನ ಬಿಟ್ಬಿಡಿ. ಕರ್ಮಿತ್ತ ಅಂತ ಹೋಳಿ ಅವಿವೇಕಿ ಎಣ್ಣೆ ನಂಕೆನೆ ಹುಡುಕ್ತಾ ಇದೀಯಾ? ನೀನ್ ಕೋಪ ಕೇಳ್ತಾ ಇದೀಯಾ? ನೋಡ್ತಾ ಬಲಂತವಾ ಕರ್ಕೊಂಡು ಹೋಗಿ ಬಲತ್ಕಾರ ಮದುವೆ ಆಗ್ತೀನಿ. ಐಕೋ ಸೈನವರೇ. ಅಯ್ಯ ಅವರೇ. ಇಲ್ಲ ಸ್ವಾಮಿ, ಇಲ್ಲಿ ತನಕ ಫೋನ್ ಬಂದಿತ್ತು, ಸಾವುಕಾರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಇಲ್ಲಿ ತನಕ ಹೋದ್ರು ನೋಡಿ ನಾನು ಎಲ್ಲ ಸುಮತಿ ಹಠ ಹಿಡಿಬೇಡ. ಒಳ್ಳೆ ಮಾತಿಂದ ಒಳ್ಳೆ ಸಾರಿ ಹೇಳ್ತಾ ಇದ್ದೀನಿ. ನಿಮ್ ತಂದೆ ಕ್ಷೇಮ ನಿನಗೆ ಬೇಕಾಗಿದ್ರೆ ನನ್ನ ಜೊತೆ ಮದುವೆ ಆಗ ಸಿದ್ಧರಾಗು. ನನ್ನ ಪ್ರಾಣ ಹೋದ್ರೆ ಸರಿಯೇ, ನಿಮ್ಮನ್ನು ಮದುವೆ ಆಗೋಲ್ಲ. ನಮ್ಮ ತಂದೆಗೆ ಏನಾದ್ರೂ ಅಪಾಯ ಸಂಭವಿಸಿದ್ರೆ ನಿಮ್ಮನ್ನು ಖಂಡಿತ ಸುಮ್ಮನೆ ಬಿಡಲ್ಲ, ಜೈಲಿಗೆ ಕಳಿಸ್ತೀನಿ. ಜೈಲಿಗೆ ಕಳಿಸ್ತೀಯಾ? ಚೆನ್ನೈ. ನಾನು ಯಾರು ಅಂದ್ರೆ ನಿನಗೆ ಇನ್ನೂ ಗೊತ್ತಾಗಿಲ್ಲ. ಯಾರು ಯಾರು? ಅಲ್ಲ ಅಲ್ಲ, ಈ ಪಾಪಿ ನಿನ್ನ ಮಾವನಲ್ಲ,
ಮಾವ ಅನಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನನ್ನ ಮನೆ ಉದ್ಧಾರ ಮಾಡಕ್ ಬಂದ ಭಾಗ್ಯಲಕ್ಷ್ಮಿ ನೀನು. ವರದಕ್ಷಿಣೆ ಆಸೆಯಿಂದ ನಿನ್ ಹೊಟ್ಟೆ ಉರಿಸಿದೆ, ಆದ್ರೆ ನಾನೇನಮ್ಮ ಸುಖಪಟ್ಟಿದ್ದು? ದೇವರು ನನ್ನ ಮನೆ ಉರಿಸಿದ, ನನ್ನನ್ನು ಬೀದಿ ಭಿಕಾರಿಯನ್ನಾಗಿ ಮಾಡ್ದ. ನನ್ನಂತಹ ವರದಕ್ಷಿಣೆ ಪಿಶಾಚಿಗಳ ದೆಸೆಯಿಂದ ಎಷ್ಟು ಜನ ಹೆಣ್ಣು ಮಕ್ಕಳು ಬೀದಿ ಭಿಕಾರಿಗಳಾದರು, ವಿಷ ಕುಡಿದು ಪ್ರಾಣ ಬಿಟ್ರು. ಅಯ್ಯೋ, ದೇವರು ನಮಗೆ ಶಿಕ್ಷೆ ಕೊಡೋದಿರಲಿ. ಸಮಾಜವು ಸರ್ಕಾರವು ನಮ್ಮಂತಹ ಪಾಪಿಷ್ಟನ್ನು ನಾಲ್ಕು ರಸ್ತೆ ಸೇರು ಚೌಕದಲ್ಲಿ ಶೂರಿ ಕೇಳಿಸ್ಬೇಕು ಗೌರಿ, ಶೂರಿ ಕೇಳಿಸ್ಬೇಕು, ಶೂರಿ ಕೇಳಿಸ್ಬೇಕು ಗೌರಿ. ಅವೆಲ್ಲ ಬಿಡಿ ಮಾವಯ್ಯ. ಅಂತೀನಿ, ನನಗಾಗಿರೋ ಅವಮಾನನ ಬೀದಿ ಬೀದಿನ ಡಂಗೂರ ಹೊಡ್ಕೊಂಡು ಸಾರ್ತೀನಿ. ನಿನ್ನ ಬದುಕಿನ ಬಂಗಾರ ಮಾಡೋವರೆಗೂ ನೀನು ನಿನ್ನ ಗಂಡನ ಜೊತೆ ನಿನ್ನೂ ಉಳಿಲಿಲ್ಲ ಮಾವ. ಯಾವ ಗಂಡನ ಕಾಣೋದಕ್ಕೋಸ್ಕರ ಮನೆಯಿಂದ ಹೊರಟ್ನು, ಪಡಬಾರ್ದಂತ ಕಷ್ಟ ನಷ್ಟಗಳನ್ನ ಪಟ್ಟನು. ಆ ಗಂಡನೇ ನನ್ನನ್ನ ತಿರಸ್ಕರಿಸಿ ಮನೆಯಿಂದ ಹೊರಗಡ್ದ. ಈಗ ಬೇರೆ ಮದುವೆ ಆಗೋಕೆ ಸಿದ್ಧವಾಗಿದ್ದೆ. ಹಾ, ಬೇರೆ ಮದುವೆ ಆಗ್ತಾನೆ? ನಿನ್ನಂತಹ ಗೃಹಲಕ್ಷ್ಮಿ ಬಿಟ್ಟು ಬೇರೆ ಮದುವೆ ಆಗ್ತಾನೆ? ಅದ್ ಹೇಗಾಗ್ತಾನೋ ನಾನ್ ನೋಡ್ತೀನಿ, ಬಾರಮ್ಮ. ಏನ್ ಶಂಕರ್ ರಾಯರೇ, ನನ್ ತಂಗಿ ಜೀವಮಾನ ನಾಶ ಮಾಡಿದ್ ಸಾಲ್ದು ಅಂತ ಇನ್ನೂ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡ್ದು ಹೊರಟಿದ್ದೀರ? ಕುಮಾರ್, ನಮ್ಗೆ ನಿಮ್ದು ಯಾವ ವಿಧ ಸಂಬಂಧವಿಲ್ಲ. ನನ್ನ ವ್ಯವಹಾರದಿಂದ ಎಲ್ಲ ಅಷ್ಟು ತಲೆ ಬೇಡ. ಹೊರಟೋಗ್ಲೆ? ಹ್ಮ್, ಅಯೋಗ್ಯ. ನಾನು ಹೊರಟೋಗೋದಕ್ಕೆ ಬಂದಿಲ್ಲ, ನಿನ್ನ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಬಂದಿದ್ದೀನಿ. ಬಿಟ್ಬಿಡು ಬಿಟ್ಬಿಡು ಸುಮತಿನ. ಹೆಂಚಿ ಜೊತೆ ಸರಿಸ್ವಾರ್ತಿದ್ಯಾ? ಬೇಡ ಬೇಡ, ಹೊರಟೋಗು. ಶಂಕರ್, ಈಗಲೂ ಕಾಲ ಮುಂಚಿಲ್ಲ, ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ, ಬಿಟ್ಬಿಡು ಸುಮತಿನ. ಮೊಸಳೆ ಜೊತೆ ಸರಿಸ್ವಾರ್ತಿದ್ಯಾ? ಬೇಡ. ಎಂತ ಕೆಲಸ ನೋಡಮ್ಮ, ನಾನು ನಿಮ್ಮನ್ನ ಬಂದು ನೋಡಮ್ಮ. ಗೌರಿ, ನನ್ ತಂಗಿ ನೋಡಿ, ಏನು ಪಾಪಿಷ್ಟ ನೋಡು. ಮನೆಗೆ ಬಂದು ಮಹಾಲಕ್ಷ್ಮಿ ನಾವು ಮನೆಯಿಂದ ಆಚೆ ನೋಡಿದೆ. ಈಗ ನಿನ್ನ ಪ್ರಾಣ ಕಾಪಾಡಲು ಮಹಾದೇವಿ ಅಂತ ಬಂದಿದ್ದಾಳೆ ನೋಡು. ಕಣ್ಣು ಬಿಟ್ಟು ನೋಡು, ನನ್ನ ಶಿವಾಗಿ ನೋಡು. ಚಂದಾಳ ನೋಡು. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಗೌರಿ, ನನ್ನನ್ನು ಕ್ಷಮಿಸು. ಅಪ್ಪ ಗೌರಿ, ನಮ್ ಡಾಕ್ಟರ್ ಇದ್ದಾರೆ. ಟೆಂಪರೇಚರ್ ಏನೂ ಇಲ್ಲ, ರಾತ್ರಿ ನಿದ್ದೆ ಬಂತಲ್ಲ ಸುಮಾರಾಗಿ ಬಂತು. ಆ ಮಾತ್ರೆ ತಗೋ, ನೋವು ಕಡಿಮೆ ಆಗಿದೆ. ಡಾಕ್ಟ್ರೆ ಡಾಕ್ಟ್ರೆ. ಏನಮ್ಮ? ಅಯ್ಯೋ, ಎಂತಕ್ಕ ಇದೆಲ್ಲ? ನನ್ನ ಪಾಪದ ಪ್ರಾಯಶ್ಚಿತ್ತಮ್ಮ. ಹೌದಲ್ಲಮ್ಮ, ನನ್ನ ಪ್ರಾಯಶ್ಚಿತ್ತ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು. ಅದ್ರಲ್ಲಿ ಯಾತ್ರ ಬಂದಿಲ್ಲ, ಏನ್ ಸಮಾಚಾರ? ಪೇಷಂಟ್ ಕರ್ಕೊಂಡ್ಬಂದಿದ್ದೀನಿ. ಇಲ್ಲ, ಕರ್ಕೊಂಡ್ಬಂದು ನಡಿ ಬಂದೆ. ನರ್ಸ್ ಟ್ಯಾಬ್ಲೆಟ್. ಏನ್ ಸಾವುಕರ್ರೆ, ಮುಂಚೆ ಅಟೆಂಡ್ ಮಾಡಿ ಡಾಕ್ಟ್ರೆ. ಗೌರಿ, ಏನಾಯ್ತು? ತಲೆ ಪೆಟ್ಟಿದ್ದೀರ ಡಾಕ್ಟ್ರೆ? ಹೇಗಾಯ್ತು ಅದು ಆಮೇಲೆ ಹೇಳ್ತೀನಿ, ಮುಂಚೆ ಅಟೆಂಡ್ ಮಾಡಿ ಡಾಕ್ಟ್ರೆ.
ಹೆಂಗೆ ಏನು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಪ್ರಜ್ಞೆ ಬರುತ್ತೆ. ಅಣ್ಣ ರಾಮಣ್ಣ ಅಣ್ಣ, ನಾನು ಮಹಾಪಾಪು, ನಿನ್ನ ವಿಚಾರದಲ್ಲಿ ಮಾಡಬಾರ್ದಂತ ದ್ರೋಹ ಮಾಡಿಬಿಟ್ಟೆ, ನನ್ನ ತಪ್ಪನ್ನ ಕ್ಷಮಿಸಣ್ಣ. ಹೇಳು ರಾಮಣ್ಣ, ಇದ್ರಲ್ಲಿ ಕ್ಷಮಿಸೋದೇನ್ ಬಂತಪ್ಪ? ಅಣ್ಣ ತಮ್ಮಂದ್ರ ದ್ರೋಹ, ನಾವೆಲ್ಲ ಒಂದೇ ಮನೆಯವರ್ತಾನೆ, ಬೇರೆ ಯಾರು ಅಲ್ವಲ್ಲ ರಾಮಣ್ಣ. ಮಾತಾಡಿದ್ರು ನನಗೆ ಸಮಾಧಾನವಿಲ್ಲ. ನಾನು ಮಹಾಪಾಪಿ ಅಣ್ಣ, ಮಹಾಪಾಪಿ. ಯಾರು ಅಲ್ಲ ಮಹಾಪಾಪಿ ನಾನು. ವರದಕ್ಷೆ ದುರಾಸೆಯಿಂದ ಹಾಲಿನಂತ ಸಂಸಾರದಲ್ಲಿ ವಿಷ ಹಿಡಿದ ಮಹಾ ದ್ರೋಹಿ ನಾನು. ನೀವು ಯಾರು ದ್ರೋಹಿ ಅಲ್ಲ, ನಿಜವಾದ ದ್ರೋಹಿ ನಾನು. ತುಂಬಿದ ಸಂಸಾರದಲ್ಲಿ ಹೆಣ್ಣಾಗಿ ಬಾಳೋದಕ್ಕಿಂತ ಹೆಮ್ಮಾರಿಯಾಗಿ ಬಂದೆ. ನೀವೆಲ್ಲರೂ ನನ್ನನ್ನು ಕ್ಷಮಿಸಿ. ಅಕ್ಕ ಲಕ್ಷ್ಮಿ, ಎಲ್ಲ ವಿಷಯಗಳಿಗೆ ಫಲ ಆಗಿದ್ದಾಗೋಯ್ತು. ಸುಮ್ಗಿರಿ, ಗೌರಿಗೆ ಸ್ವಲ್ಪ ವಿಶ್ರಾಂತಿ ಕೊಡೋಣ, ಹೊರಗಡೆ ಹೋಗಿ ಮಾತಾಡೋಣ. ನಡೆಸಿ ನಡೆಸಿ ಬನ್ನಿ.